ಸೈನ್ಯವನ್ನು ಸೆರೆ ಹಿಡಿಯುವ ನಿಮ್ಮ ಸೈನ್ಯಾಧಿಪತಿ ಅಂತ ಅಧಮನಲ್ಲ ನಾನು. ನನಗೆ ಬೇಕಾದದ್ದು ಕಷ್ಟ ಜೀವಿಗಳ ಖಂಡಗಳನ್ನು ಕರಗಿಸಿ ಎರಕ ಹೊಯ್ದ ನಿಮ್ಮ ವಜ್ರಹಾರಗಳು. ಅವನ್ನು ಕೊಟ್ಟು ನಿಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳಿ. ಎಂತಹ ಎದುಗಾರಿಕೆ ಇದ್ದ ವೀರನಾದರೂ ಮುಸುಗು ಮನುಷ್ಯನ ಹೆಸರು ಹೇಳಿದ ಕೂಡಲೇ ಮೂರ್ಛೆ ಹೋಗುತ್ತಾನೆ. ಎಳೆತನದ ಹೆಸರು ಹಾರದ ನಿನಗೇಕೆ ನನ್ನೊಡನೆ ಹೋರಾಡುವ ಸಾಹಸ? ಹೆಂಗಸರನ್ನು ಹೆದರಿಸುವ ಮಹಾವೀರನಾದ ನಿನಗೆ ಪೌರುಷ ಹೇಳ್ಕೊಳ್ಳೋದು ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವೇ? ಮಹಾವೀರ ಯಾರಪ್ಪ ನೀನು? ಏಕೆ ನನ್ನೊಡನೆ ಸಂಬಂಧ ಬೆಳೆಸುರಿಯ? ಈ ಸಿಂಹದ ಮರಿಯನ್ನು ಹೆತ್ತ ಪುಣ್ಯಾತ್ಮನ ಆರಂಭದನ್ನು ತಿಳಿದು ಸಂತೋಷ ಪಡುತ್ತೇನೆ. ನನ್ನ ತಂದೆ ನಿನ್ನಂತಹ ದರೋಡೆಕೋನಲ್ಲ, ಪವಿತ್ರಾತ್ಮನಾದ ರೈತ, ದಾನವ ಧರ್ಮನಾಯಕ. ನೀನು ಸಾಯಬೇಕಾದವನಲ್ಲ, ನಿನ್ನ ಶೌರ್ಯ ಪರಾಕ್ರಮಗಳಿಂದ ಹತ್ತಿರನ್ನು ಬದುಕಿಸಬೇಕಾಗಿದೆ. ಅಯ್ಯ ಮಹಾವೀರ, ನಿಮ್ಮ ಮನೆ? ಹೌದೌದು. ಏಕೆ? ಯಾಕೆ ನಿಮ್ ಹತ್ರ ಮಾತಾಡಕ್ಕೆ? ದಯಮಾಡಿ ದಯಮಾಡಿ. ನಿನ್ನ ಧೈರ್ಯ ಸಾಹಸಗಳಿಗೆ ನಾನು ಬಹಳವಾಗಿ ಮೆಚ್ಚಿದ್ದೇನೆ. ನೀನ್ ಯಾರು, ಯಾವ ಊರು, ನಿನ್ನ ಹೆಸರು? ಅಮ್ಮ ಅಂತ ಹೇಳಿದ್ಯಲ್ಲ ನಿಮ್ ಚಿಕ್ಕಮ್ಮನೆ. ಅಮ್ಮನವರನ್ನು ಸೇರಿಸುವ ಭಾಗ್ಯ ನಿಮಗೆ ಲಭಿಸಿದೆ. ಏನದು? ಏನಿಲ್ಲ, ಪಟ್ಟ ಕಷ್ಟಕ್ಕೆ ಸರಿಯಾದ ಬಹುಮಾನ ಸಿಕ್ಕಬಹುದು. ಓ, ಬಹುಮಾನವೇ? ತಗ. ಪ್ರಾಣದಾತನಿಗೆ ಕೊಡಬೇಕಾದ ಬಹುಮಾನ ಬಂಗಾರವಲ್ಲ. ಮತ್ತೇನು ಬೇಕು? ಸೈನ್ಯದಲ್ಲಿ ಕೆಲಸವೇ ಅಥವಾ ಅಗ್ರಹಾರವೇ? ಹಸಿರಿಗೆ ಅನ್ನ ಬೇಕು, ದಾಹಕ್ಕೆ ನೀರು ಬೇಕು, ಅಂದಕ್ಕೆ ಬೇಕು ಆರಾಧನೆ, ವಯಸ್ಸಿಗೆ ಬೇಕು ಪ್ರೀತಿ, ಕೊಬ್ಬಿನ ದೇಹಕ್ಕೆ ಬೇಕು. ಪಡೆಯಲು ಬಂದ ಈ ಕೈಗೆ ಪಡೆ ಕೊಡಿಸ. ಯಾರನ್ನೇ ಮಾತಾಡ್ತಿದ್ದೀಯ ಗೊತ್ತೇ? ಓ ಗೊತ್ತಿದೆ, ಈಗಲೇ ಅರಳಿರುವ ಚಂದಾವರಿಯೋ
ಯೌವ್ವನದ ಕಾಂತಿಯಿಂದ ಮನಸ್ಸನ್ನು ಅಪಹರಿಸಿದ ಮೇನಕಿಯೊಡನೆ, ಸೌಂದರ್ಯದ ಅರಗಿಲಿಯೊಡನೆ. ಅಯ್ಯೋ ಅಯ್ಯೋ ಅಯ್ಯೋ, ಈಗ ಯಾರು ಅಂತ ತಿಳ್ಕೊಂಡು ಮಾತಾಡ್ತಿದ್ಯಾ? ರಾಜ ಮಾರ್ತಾಂಡ ಗಂಡರ ಗಂಡ ಗಾಂಧಾರ ಭೂಪತಿಯ ಏಕೈಕ ಪುತ್ರಿ ರಾಜಕುಮಾರಿ ಮಂದಾರ ಮಾಲೆ. ಓಹೋ, ಹಾಗೇನು? ಹಾಗಾದ್ರೆ ಒಳ್ಳೇದೇ ಆಯ್ತು. ಮಂದಾರ ಮಾಲೆ, ಸೌಂದರ್ಯದ ಬಾಲೆ, ನೀನು ಮಹಾರಾಜನ ಮಗಳೇ ಆಗಿರು, ಯಮರಾಜನ ಮಗಳೇ ಆಗಿರು, ಒಟ್ನಲ್ಲಿ ನೀನೊಂದು ಸುಂದರವಾದ ಹೆಣ್ಣು, ನನ್ನ ಮನಸ್ಸು ಮೆಚ್ಚಿದ ಕನ್ನಿಕೆ. ಬಯಸಿದ ವಸ್ತುವನ್ನು ಪಡೆಯದೇ ಬಿಡುವುದು ನನ್ನ ಜಾತಕಕ್ಕೆ ಬಂದಿಲ್ಲ. ಮತ್ತೆ ನೋಡುತ್ತೇನೆ ರಾಜಕುಮಾರಿ. ಇವತ್ತು ನಿನ್ನ ಪುಣ್ಯ ಚೆನ್ನಾಗಿತ್ತು. ಈ ಸಮಯದಲ್ಲಿ ನಮ್ಮ ಶೂರ್ತಿಮರು ಇಲ್ಲಿರಲಿಲ್ಲ, ಇದ್ದಿದ್ರೆ ಗೊತ್ತಾಗ್ತಿತ್ತು ನಿನ್ನ ಪ್ರತಾಪ. ಮಾತಿನಲ್ಲಿ ಹೊರಟು ಅಷ್ಟೇ ಆಗ್ಲಿ, ಮನುಷ್ಯ ಅಂದವಾಗಿ ಇದಾನಮ್ಮ. ಶುದ್ಧ ಹಳ್ಳಿ ಮತ್ತು ಮರ್ಯಾದೆ. ಚಿಂತಿಸಬೇಡಿ, ಧೈರ್ಯದಿಂದಿರಿ. ಆ ಶೂರಸಿಂಹನ ಹಿಂಸೆ ನೆಟ್ಟು ದಿನ ನಡೆದಿತ್ತು. ನಿಮ್ಮೆಲ್ಲರ ಪ್ರೇಮ ಬಲದಿಂದ, ಸಹಕಾರದಿಂದ ಆ ಪಾಪಿಯನ್ನು ಕೊಲ್ಲುತ್ತೇನೆ. ಬರುತ್ತೇನೆ. ಹುಸವೀರನಿಗೆ ರಂಗಣ್ಣ, ಭಯಪಡಬೇಡ, ಇಲ್ಲಿ ನಿನಗೆ ಯಾವ ಭಯವಿಲ್ಲ. ಹಾ ಹಾ ಅಯ್ಯ, ಕಳ್ಳರಿಗೆ ಭಯಪಡುವ ಹೇಳಿಯಲ್ಲ ನಾನು. ಕಳ್ಳನಂತೆ ಯಾರನ್ನು ಕರೆಯುತ್ತಿ? ಅನ್ಯಾಯವನ್ನು ಎದುರಿಸುವ ಈ ಅಸಹಾಯ ಶೂರನನ್ನೇ. ಕಳ್ಳೆ ಹೊಡೆಯುವುದು, ಕೊಲೆ ಮಾಡುವುದು ಅನ್ಯಾಯವನ್ನು ಎದುರಿಸುವ ರೀತಿ ಏನು? ವಿಧಿ ಇಲ್ಲ. ಹಗಲು ರಾತ್ರಿ ಬೆವರನ್ನು ಸುರಿಸಿ ಕಷ್ಟಪಟ್ಟು ಬೆಳೆದ ಬೆಳೆಯನ್ನು ರಾಜಭಟರು ತೋರಿಸುತ್ತಿದ್ದಾರೆ. ಅದಕ್ಕೆ ಹಿಂಸೆಯೇ? ಅನ್ಯಾಯಕ್ಕೆ ಅನ್ಯಾಯವೇ ಪ್ರತಿಕ್ರಿಯೆ ಏನು? ಹಾಲು ಕುಡಿಯುವ ಹಸುಗೋಸುಗಳನ್ನು ಬಲ್ಲೆಗಳಿಂದ ಚುಚ್ಚಿ ಆನಂದಿಸುತ್ತಿದ್ದಾರೆ. ಅವರು ರಾಕ್ಷಸರಾದರೆ ನೀವು ರಾಕ್ಷಸರಾಗಬೇಕೆ? ಅಂದವಾಗಿ ಜನ್ಮಿಸುವುದೇ ಶಾಪವಾಗಿದೆ. ಪತಿ ಎದುರು ಪತ್ನಿಯನ್ನು, ತಂದೆ ಎದುರು ಮಗಳನ್ನು ಮೃಗಗಳಂತೆ ಮಾನಭಂಗ ಮಾಡುತ್ತಿದ್ದಾರೆ. ಓಹೋ, ಆ ಸೇಡನ್ನು ತೀರಿಸುವುದಕ್ಕಾಗಿಯೇ ರಾಜಕುಮಾರಿಯನ್ನು ಹಿಂಸಿಸುವ ಪ್ರಯತ್ನವೇನು? ಅಲ್ಲ, ಶ್ರೀಮಂತರ ಬೊಜ್ಜು ಕರಗಿಸಿ ಗತಿಯಿಲ್ಲದವರಿಗೆ ಇಷ್ಟು ಗಂಜಿ ಕೊಡುವ ಸ್ಥಳವಾಗಿದೆ. ಇದೇ ಸಂವಾದ, ಇದೇ ಚರ್ಚೆ. ಆ ದಿನ ನನಗೂ ನಿನ್ನ ತಂದೆಗೂ ನಡೆಯಿತು ನರಸಿಂಹ. ಚಿಕ್ಕಪ್ಪ, ನರಸಿಂಹ ಚಿಕ್ಕಪ್ಪ, ಚಿಕ್ಕಪ್ಪ ನೀನ್ ಬದುಕಿದ್ದೀಯ? ಸತ್ತೋದ ಅಂತ ಎಲ್ರು ಹೇಳ್ತಾ ಇದ್ರಲ್ಲ ಚಿಕ್ಕಪ್ಪ. ನಿಜ, ಪ್ರಪಂಚಕ್ಕೆ ನಾನು ಸತ್ತು ಹೋದೆ, ನನ್ನ ಅಣ್ಣನಿಗಾಗಿ ಬದುಕಿ ಉಳಿದೆ. ಆದರೆ ಆ ಅಹಿಂಸಾ ಮೂರ್ತಿಯ ದೃಷ್ಟಿಗೆ ನಾನು ಮಾಡುತ್ತಿರುವುದು ಅಪರಾಧ. ಈ ಹಿಂಸೆಯನ್ನು ಬಿಡುತ್ತಿದ್ದರೆ ನನ್ನ ಮುಖವನ್ನೇ ತೋರಿಸಕೂಡದೆಂದು ಆಜ್ಞೆ ಮಾಡಿದ್ದಾರೆ ನಿನ್ನ ತಂದೆ. ಅಂದಿನ ಆವೇಶದಲ್ಲಿ ನಾನು ಅವರ ಮಾತಿಗೆ ಕಿವಿಗೊಳ್ಳಲಿಲ್ಲ. ಕೈ ಹಿಡಿದ ಹೆಂಡತಿಯನ್ನು, ಹೆತ್ತ ಮಕ್ಕಳನ್ನು ನಿಷ್ಕಾರಣವಾಗಿ ನನ್ನ ಕಣ್ಣು ಮುಂದೆಯೇ ಚಿತ್ರವಧೆ ಮಾಡಿದ. ಆ ದುಷ್ಟ ಸೈನಿಕರ ತಲೆಗಳನ್ನು ಉರುಳಿಸಲು ಪ್ರತಿಜ್ಞೆ ಮಾಡಿ ಅಂದಿನಿಂದ ನನ್ನಂತಹ ಅದೃಷ್ಟಹೀನರಿಗೆ ನೆರವಾಗಲು ಸಂಕಲ್ಪ ಮಾಡಿ. ಇದೇ ನನ್ನ ಜೀವನದ ಉದ್ದೇಶ. ಈ ದಿನ ಮಹಾಸುದಿನ. ನಮ್ಮಣ್ಣನ ಮಗನು ನನ್ನನ್ನೂ ಮೀರಿಸಿದ ಮಹಾವೀರನಾದನೆಂದು ಕಣ್ಣಾರೆ ಕಂಡು ನನಗೆ ಪರಮಾನಂದ ಉಂಟಾಗಿದೆ. ಬಿಡು, ಇನ್ನು ನನಗೇನಾದರೂ ಚಿಂತೆ ಇಲ್ಲ. ಚಿಕ್ಕಪ್ಪ, ಸತ್ಯಸೇನ ಮಹಾರಾಜರ ರಾಜ್ಯದಲ್ಲಿ ಇಷ್ಟೊಂದು ಅರಾಜಕತೆ ಹೇಗೆ ನಡೆಯಿತು? ಮಹಾರಾಜರಿಗೆ ಈ ವಿಷಯ ತಿಳಿಯದೇ ಇರಬಹುದು. ಅವರ ಕಾಲು ಬಿದ್ದು ಹೋದಂದಿನಿಂದ ಅವರ ಭಾವಮಯದ ಶೂರಸಿಂಹನು ಆಡಿದ್ದೇ ಆಟವಾಗಿದೆ. ಪ್ರಭುಗಳಿಗೂ ಪ್ರಜೆಗಳಿಗೂ ಮಧ್ಯೆ ದುರ್ಭೇದ್ಯವಾದ ಲೋಹದ ಕೋಟೆಯನ್ನೇ ನಿರ್ಮಿಸಿದ್ದಾನೆ ಆ ದುರಾತ್ಮ. ಅಷ್ಟೇ ಅಲ್ಲ,
ನಾನು ಮಾಡಿದ ಅತ್ಯಾಚಾರಗಳನ್ನು ಈ ವೀರ ನಾಯಕರ ಮೇಲೆ ಹೊರಿಸುತ್ತಿದ್ದಾನೆ ಆ ಶೂರಸಿಂಹ. ಶೂರಸಿಂಹ ಸಿಂಹ ಯಾರು ಹುಡುಗರಲ್ಲಿದ್ದೋ ಯಾರು ಸಿಂಹ ಹೃದಯ ಅದು ಇವನನ್ನು ಸಿಂಹಗಳಿಗೆ ಆಹಾರವಾಗಿ ಬಿಡಬಾರದು. ಏಯ್ ಹೃದಯ, ನಿನಗಿನ್ನೂ ಬದುಕಬೇಕೆಂಬ ಆಸೆ ಇದೆಯೇ? ಇದೆ, ಆದರೆ ನಿನ್ನಂತ ದುಷ್ಟನ ಬಗ್ಗೆ ಇಲ್ಲಿ ಬಾಳಬೇಕಾಗಿಲ್ಲ. ಎಲ್ಲೊಂದೇ ಈಗ ಆದರೂ ಹೇಳು ಆ ಮುಸುಗು ಮನುಷ್ಯನ ಹೇಳಿ ಇಷ್ಟ ಹೀಗೆ ಎಷ್ಟು ಜನರ ಪ್ರಾಣಗಳನ್ನು ತೆಗೆದರು ಆ ಮುಸುಗು ಮನ ಕೊಂತಕೋ. ಅವನಿಂದ ಸಾಗುವ ಮೋದನ ಒಳ್ಳೆಯ ನಡತೆಯ ನರ್ತುಕೋ. ಈ ಶೂರ ಸಿಂಹನ ಎದುರಿಗೆ ನಿನ್ನ ನೀತಿ ಹೋದೆ ಅದ್ರ ಮೇಲೆ ಮಾತನಾಡುತ್ತಿರುವೆಯೇ? ಇವನ ನಾವಿಗೆಯನ್ನು ಹೇಳಿ ಹೌದು ಮತ್ತೆ ಹತ್ತು ಆ ಮುಸುಗು ಮನುಷ್ಯನಲ್ಲಿ ಹೇಳಲ್ಲ ಪ್ರಭು. ಇವನ ಕರ್ಮವನ್ನು ಸುರಿಸಿ ಆನೆಯೇ ಬಾಯಿ ಬಿಡ್ತಾನೆ. ಆಯ್ತಿದ್ದಾನೆ, ಇಟ್ಟು ಬಿಡಿ. ರಂಜಿನಿ, ನಿನ್ನ ಮಾತನ್ನು ಮೀರುತ್ತೇನೆ. ದುರ್ಜಯ, ಇವನ ಕೈಕಾಲುಗಳನ್ನು ಮಾತ್ರ ಕತ್ತರಿಸಿ ಹೊರಗೆ ತಳ್ಳಿಬಿಡು. ಸೇನಾಪತಿಗಳೇ, ತಕ್ಷಣವೇ ಕರೆತರಬೇಕೆಂದು ಮಹಾರಾಜರ ಆಜ್ಞೆ ಆಗಿದೆ. ಅಲ್ಲ ಅಲ್ಲ ಅಲ್ಲ, ತಾವೇ ಮಹಾರಾಜರು, ಶೂರಸಿಂಹ ಮಹಾರಾಜರು. ಅವನ ಮೇಲೆ ಹೆಸರಿಗೆ ಸತ್ತಿನ ಮಹಾರಾಜರು, ಅಧಿಕಾರವೆಲ್ಲ ನಿಮ್ಮದೇ ತಾನೇ? ಕ್ಷಣ ಕ್ಷಣಕ್ಕೂ ಸಮಾಧಾನ ಹೇಳುವ ಈ ಜಳ್ಳು ಅಧಿಕಾರ ನನ್ನದೆ. ನನ್ನ ಕೈಕಾಲುಗಳು ಬಿದ್ದು ಹೋಗಿ ತಲೆ ಕೂದಲಿಲ್ಲ ನೆರೆದ ಮೇಲೆ ನನಗೆ ಪಟ್ಟಾಗುತ್ತೆ. ಏಕೆ ಚಿನ್ನರಾಶಿ, ಮಹಾರಾಜರು ಇನ್ನೆಷ್ಟು ದಿನ ಬದುಕಿರ್ತಾರೆ? 3 ವರ್ಷ, ಇದರಲ್ಲಿ ಅನುಮಾನವೇ ಇಲ್ಲ. ಮಹಾರಾಜರು ಸಿಂಹಾಸನದಿಂದ ಕೆಳಗಿಳಿಯ ಹಾಗಿಲ್ಲ, ಈ ನಮ್ಮ ಪ್ರಭುಗಳು ಹತ್ತು ಆಗಿಲ್ಲ. ಅಲ್ಲಿವರೆಗೂ ನಮ್ಗೆ ಈ ಕೊಲೆ ಸುಲಿಗೆ ಸುಳ್ಳು ವ್ಯವಹಾರ ತಪ್ಪಿದ್ದೇ ಅಲ್ಲ. ದುರ್ಜಯ, ಹೇಗೆ ತಪ್ಪಿದ್ದಿಲ್ಲವೋ ನಾನ್ ನೋಡ್ತೀನಿ. ಮೊದಲು ಆ ಮುಸುಗು ಮನುಷ್ಯ ಕಥೆ ಮುಗಿಸ್ತೀನಿ. ಸೂರಸಿಂಹ, ನೀನು ನಮ್ಮ ಅಳಿಯನಾಗಬೇಕಾದವನು. ತಾವು ಈ ವಿಷಯವನ್ನು ಎಂದೂ ನನಗೆ ಈ ಸೌಂದರ್ಯ ರಾಶಿ ಅಂದದ ಅರಗಿರಿ, ನನ್ನ ಅರ್ಧಾಂಗಿ ಆಗುವುದು ನನ್ನ ಭಾಗ್ಯ. ಆ ಭಾಗ್ಯವನ್ನು ಪಡೆಯುವ ಅರ್ಹತೆ ನಿನಗಿದೆಯೇ ಎಂಬ ಅನುಮಾನ ನನಗೆ ಉಂಟಾಗಿದೆ. ಮಾವಯ್ಯ, ಮಲ್ಲಿಕ ಬಲವಿಹಾರಕ್ಕೆ ಹೊರಟಿದ್ದೆ. ಹಠಾತ್ ಆಗಿ ಮುಸುಗು ಮನುಷ್ಯನೊಬ್ಬ ನಮ್ಮನ್ನು ಅಡ್ಡಗಟ್ಟಿ ಹೆದರಿಸಿ ಆಭರಣಗಳನ್ನು ಅಪಹರಿಸಿದನು. ಮುಸುಗು ಮನುಷ್ಯನೇ, ಅವನಾರೋ ತರೋಡೆ ಕಾರಣ ಆಗಿರಬೇಕು. ಅವನನ್ನು ಜೇ ಕ್ಷಣವೇ ಬಂದಿ ನಿಮ್ಮ ಪಾದದ ಮುಂದೆ ಕೆಡಗುತ್ತೆ. ಇದುವರೆಗೆ ಇಷ್ಟೆಲ್ಲ ನಡೆಯುತ್ತಿದ್ರು, ನೀನು ಕಣ್ಣು ಮುಚ್ಚಿಕೊಂಡು ಜಪ ಮಾಡುತ್ತಿದ್ದೇನು? ಮಹಾರಾಜ, ದೇಶದ ಮೂಲೆ ಮೂಲೆಗಳಲ್ಲಿ ನಡೆಯುವ ವಿಷಯಗಳನ್ನು ಆಗಿಂದಾಗೆ ತಿಳಿದುಕೊಳ್ಳುವ ಸಾಮರ್ಥ್ಯವಲ್ಲಿದೆ ನೀನು. ನಾಳೆ ಈ ವಿಶಾಲ ದೇಶವನ್ನು ಹೇಗೆ ಸಾಮರ್ಥ್ಯದಿಂದ ಆಳಬಲ್ಲೆ? ಬಾಹುಬಲದಿಂದ. ಕೇವಲ ಬಾಹುಬಲದಿಂದಲೇ ಎಲ್ಲಾ ಕಾರ್ಯಗಳನ್ನು ಸಾಧಿಸಲು ಸಾಧ್ಯವಿಲ್ಲ ಶ್ವರಸಿಂಹ. ಅದಕ್ಕೆ ಬುದ್ಧಿಬಲದ ಅವಶ್ಯಕತೆಯೂ ಇರುವುದು. ಅದು ಲೋಪವಾದಾಗ ನಿನ್ನ ಅಸಮರ್ಥತೆಯನ್ನು ನಾನು ಕ್ಷಮಿಸಬಲ್ಲನಾದರೂ ಪ್ರಜೆಗಳು ಕ್ಷಮಿಸಲಾರರು. ಆದ್ದರಿಂದ ರಾಜ್ಯವನ್ನು ಆಶಿಸುವ ಮೊದಲು ಅದನ್ನು ಆಳುವ ಅರ್ಹತೆಯನ್ನು ಸಂಪಾದಿಸು. ಮಾವಯ್ಯ, ಇನ್ನು ಹೊರಡಬಹುದು. ಆಚಾರ್ಯ, ಯಾರನ್ನು ನೋಡಿಕೊಡದೆಂದು ನಾನು ಬಯಸಿದ್ದೇನೋ ಅವನನ್ನೇ ನೋಡಿದಂತಾಯ್ತು. ಅಷ್ಟೇ ಅಲ್ಲ, ಚಿಕ್ಕಪ್ಪನ ನೋಡೋ ಭಾಗ್ಯ ಕೂಡ ನನಗೆಲ್ಲ. ಚಿಕ್ಕಪ್ಪ ನನಗೆ ತಮ್ಮನೇ ಇಲ್ಲ. ನೀವಿಲ್ಲವೆಂದ ಮಾತ್ರಕ್ಕೆ ರಕ್ತವನ್ನು ಭಾಗ ಮಾಡಿಕೊಂಡು ಹುಟ್ಟಿದ ತಮ್ಮ ತಮ್ಮನಾಗದಿರಲು ಸಾಧ್ಯ? ಹಿಂಸಾ ಮಲಿನವಾದ ಅವನ ಮುಖವನ್ನು ನಾನು ಎಂದೋ ಮರೆತು ಬಿಟ್ಟಿದ್ದೇನೆ. ಹಿಂಸೆ, ಕೈ ಹಿಡಿದ ಹೆಂಡತಿಯನ್ನು ಹೆತ್ತ ಮಕ್ಕಳನ್ನು ಕಣ್ಣೆದುರಿಗೆ ಚಿತ್ರವಸೆ ಮಾಡುತ್ತಿದ್ದರೆ ನೋಡಿ ಸಹಿಸಬೇಕೆನ್ನುತ್ತೀರಾ?
ಹಾಗೆ ಸಾಧಿಸಿದ್ದು ಸುಮ್ಮನೆ ಬೇಕೆನ್ನುತ್ತೀರಾ? ನಿನ್ನ ಚಿಕ್ಕಪ್ಪನ ಒಬ್ಬನ ಹಾಗೆತನದಿಂದ ನಿನ್ನೊಂದಕ್ಕೆ ಎಷ್ಟೊಂದು ಮಂದಿ ನಿರಪರಾಧಿಗಳ ತಲೆಗಳು ಉರುಳುತ್ತದೆ ಎಂಬುದನ್ನು ನೀನು ಬಲ್ಲಯ್ಯ? ನಿರಪರಾಧಿಗಳ ತಲೆಗಳು ಉರುಳುತ್ತಿರುವುದು ಚಿಕ್ಕಪ್ಪನ ಹಾಗೆತನದಿಂದಲ್ಲ, ಆ ಶೂರಸಿಂಹನ ದೌರ್ಜನ್ಯದಿಂದ. ನಿಸ್ಸಹಾಯಕ ಪ್ರಜೆಗಳನ್ನು ರಕ್ಷಿಸಿ ದುಷ್ಟರನ್ನು ಶಿಕ್ಷಿಸಬೇಕೆಂಬುದೇ ಚಿಕ್ಕಪ್ಪನ ಗುರಿ. ಶಿಕ್ಷಿಸಬೇಕಾದವರು ರಕ್ಷಿಸಬೇಕಾದವರು ರಾಜ್ಯಾಧಿಪತಿಗಳು. ಹಾವಲ್ಲ, ಬೇಲಿಯೇ ಎದ್ದು ಹೊಲಮೆಯಿದರೆ ಮನಸ್ಸು ಪರಿವರ್ತನೆಯಾಗುವವರೆಗೂ ಸಹನೆಯಿಂದಿರಬೇಕು. ಕಾಡಿನಲ್ಲಿರುವ ಹೆಬ್ಬುಲಿಯೊಂದು ವೇಳೆ ತನ್ನ ಕ್ರೂರತನವನ್ನು ಬಿಟ್ಟಿತು, ಆದರೆ ಅಧಿಕಾರ ಮದೋನ್ಮತ್ತವಾದ ಮನಸ್ಸು ಮಾತ್ರ ಎಂದಿಗೂ ಪರಿವರ್ತನೆಯಾಗಲಾರದು. ಆಗುವುದು. ಮಹಾರಾಜರನ್ನು ನಾನು ಚೆನ್ನಾಗಿಯೂ ಬಲ್ಲೆ. ಅವರು ಜನಕ ಮಹರ್ಷಿ ಅಂತಹವರು. ಸತ್ಯಾಂಶವನ್ನು ತಿಳಿದು ಅವರ ಪ್ರಜೆಗಳನ್ನು ಅವರು ಕಾಪಾಡಿಕೊಳ್ಳುವರು. ಯಾವಾಗ ರಾಜ್ಯವೆಲ್ಲ ಸ್ಮಶಾನವಾದ ಮೇಲೇನು ಸಾಧ್ಯವಿಲ್ಲ? ಈ ಅನ್ಯಾಯದ ಆಳ್ವಿಕೆಯನ್ನು ಎದುರಿಸಲೇಬೇಕು. ನರಸಿಂಹ, ಹೌದು, ಚಿಕ್ಕ ತಂದೆಯೊಡನ್ನು ನಾನು ಕತ್ತಿ ಹಿಡಿದು ಆ ದುಷ್ಟ ಅಂತ್ಯ ನೋಡುತ್ತೇನೆ. ಅಲ್ಲೇಕೆ ತೀರ್ಥಯೊಡನೆ ಕರೆಸ ಮಾಡುವ, ಅವನ ಜೊತೆ ಸೇರಿ ನೀನು ಭ್ರಷ್ಟನಾಗುವುದನ್ನು ನಾನು ನೋಡ. ಅಪ್ಪ ನರಸಿಂಹ, ಇನ್ನೇ ನೀನು ಅವನನ್ನು ಸೇರ್ಕೊಡುದು, ಈ ಮನೆಯಲ್ಲಿ ಅವನ ಹೆಸರನ್ನ ಎತ್ತಕೊಡುದು. ಅಪ್ಪ, ಹೌದು, ಇದು ನಿನ್ನ ತಂದೆ ಆಜ್ಞೆ. ಅಪ್ಪ, ದುಡುಕಬೇಡ ಮಗು, ನಿಮ್ಮ ತಂದೆಯ ಮಾತಿನಂತೆ ನಡೆ. ಅಮ್ಮ, ಹೌದಪ್ಪ, ಅವರು ಎಂದಿಗೂ ತಪ್ಪು ಹೆಜ್ಜೆ ಇದೆ. ಓ, ಏನು ತಾಯಿ ಮಕ್ಳು ಇಬ್ರು ನಿಂತ್ಕೊಂಡ್ಬಿಟ್ರಿ? ಏನ ಚೆನ್ನಾಗಿದ್ಯಾ? ತಿಮ್ಮ, ಬೆಳಿಗ್ಗೆಂದೆಲ್ಲ ಹೋಗಿದ್ದೆ, ಮನೆ ಬರೋದು ಎಷ್ಟು ಹೊತ್ತಿಗೆ? ಊಟ ಹೊತ್ತಿಗೆ. ಅಮ್ಮ, ಹೊಟ್ಟೆ ಹಾಕ್ತದೆ, ಅನ್ನ ಹಾಕು. ಅಡುಗೆ ಮನೆಯಲ್ಲಿ ನಿನ್ನ ಹೆಂಡತಿ ಇದ್ದಾಳೆ, ಬಡಿಸ್ಕೊಂಡು ಹೋಗು. ಅಯ್ಯೋ, ಅವಳೆ ರಂಗನ ಹಾಕಿನ. ಬೇಡಮ್ಮ ಬೇಡ, ಅನ್ನ ಬಡಿಸು ಅಂದ್ರೆ ಸೌಟಲ್ಲಿ ಬಡಿತಾಳೆ. ರಂಗಮ್ಮ, ಏನಮ್ಮ ನಿನ್ ಗಂಡ ಬಹಳ ಹತ್ತಿದ್ದಾನೆ. ಬಡ್ತಮ್ಮ, ಬಡಿಸು. ಬಡಿಸ್ತೀನಿ ಬಡಿಸ್ತೀನಿ ಅಯ್ಯ, ಬಹಳ ದಣದ್ ಬಂದಿದ್ದಾರೆ. ನೀವ್ ಹೀಗೆ ಸುಮ್ಮನೆ ಕೂರ್ತಿ ಕಂಟು ಪೂರ್ತಿ ಕವಳೆ ಹಾಕ್ತಿದ್ರೆ ಈ ದೊರೆ ಚೆನ್ನಾಗ್ ಬಾಳ್ವೆ ಮಾಡದ ಹಾಗೆ ಸ್ವಲ್ಪ ಹೊಟ್ಟೆ ಚುರುಕ್ ಅನ್ಸಿದ್ರೆ. ನಿಜ ನಿಜ, ನೀನ್ ಹೇಳ್ದ ಹಾಗೆ ಇವನು ಸೋಮಾರಿತನ ಹೋಗಿಸ್ಬೇಕಾದ್ರೆ ವಾರಕ್ ನಾಲ್ಕು ದಿವಸ ಉಪವಾಸ ಹಾಕ. ಅಯ್ಯಪ್ಪ, ಉಪವಾಸ? ಅಮ್ಮ ಅನ್ಪೂರ್ಣಮ್ಮ, ಸಿಕ್ಕಿರದವ್ನ ಕರ್ಕೊಂಡು ಬಂದೆ, ಬೆಳೆಸ್ದೆ, ದೊಡ್ಡವನ್ ಮಾಡ್ದೆ, ಒಬ್ಬೇ ಕೂಡ ಮಾಡ್ದೆ. ಇವತ್ತೊಂದ್ ದಿವಸ ಅನ್ನ ಹಾಕ್ಬಿಡಮ್ಮ, ನಾವು ಕಾಸು ಹಾಕ್ಬಿಡಮ್ಮ, ನಾಳೆಯಿಂದ ನೀನು ಹೋಗಮ್ಮ. ಅನ್ನ ಬಡ್ತು ಪಾಪ, ಕಚು ಅಂತಿದ್ದಾನೆ ಮಗು. ಮಗು ಬಾಯಿಗೆ ಬೆರಗಿಟ್ರೆ ಕಚ್ಚು ಬರಲ್ಲ. ಪಾಪ ಬಾಣ್ಣಯ್ಯ, ಊಟಕ್ ಬಿಡಿಸ್ತೀನಿ. ಬಾತಮ್ಮಯ್ಯ, ಎಷ್ಟು ಮಾತಾಡಿದ್ಲಮ್ಮ ನೋಡಿ ತೊಡನೆ, ಅಬ್ಬ ಎಷ್ಟು ಬಣ್ಣ ಬಣ್ಣವಾಗಿ ವರ್ಣಿಸಿದ. ಒಳ್ಳೆ ಈಗಲೇ ಅರಿವಿದ ಚಂದ್ರಾವರೆಯಿಂದ ಮನಸ್ಸನ್ನ ಸೆರೆ ಹಿಡಿಯುವ ಆ ಭಗತಿ ಕಣ್ಣುಗಳಿಂದ ಸೌಂದರ್ಯವನ್ನೆಲ್ಲ ಕುಡಿದು ಬಿಡಾಗ ನೋಡ್ತಿದ್ದಮ್ಮ. ಅವನ ಕಣ್ಣುಗಳನ್ನು ಕೇಳಿಸ್ತೀನಿ. ಹೊಡೆದ ಕೈಗೆ ಬಳೆ ತೊಡಿಸ್ತೀನಿ ಅನ್ನಲ್ಲ ಅಮ್ಮ, ಅವನ ಕೈಗಳನ್ನು ಮೊದಲು ಕತ್ತರಿಸ್ತಾ ಇರ್ತೀನಿ. ಖಂಡಿತ ಇಷ್ಟೂ ಆಗ್ಬೇಕಮ್ಮ. ಮೊದಲು ಅವನ ಊರು ಕೇರಿ ತಿಳ್ಕೊಂಡು ಆಮೇಲೆ ನಿಧಾನವಾಗಿ ಕರ್ಕೊಂಡು ಬರ್ತೀನಿ. ಈಗ ನೀವು ಸ್ವಲ್ಪ ನಿದ್ರೆ ಮಾಡಿ ಅಮ್ಮ. ನಿದ್ರೆ? ಅವನು ಪ್ರಾಣ ತೆಗೆಸೋವರೆಗೂ ನನಗೆಲ್ಲೇ ನಿದ್ರೆ? ನಿಜ ಅಮ್ಮ, ನಿದ್ರೆ ಸ್ವಲ್ಪ ಬೇಡ ಅಮ್ಮ. ಅಕಸ್ಮಾತ್ ತಿಳಿದೆ ನಿದ್ರೆ ಬಂದ್ರೆ ಕನಸಿನಲ್ಲೂ ಆ ಸುಂದರ ಪುರುಷನೇ ಕಾಣಬಹುದು. ಏನ್ ಬಗಳ್ತಿದ್ಯೆ ಅಮ್ಮ? ನೀವು ಕೋಪಿಸ್ಕೊಳ್ಳಲ್ಲ ಅಂದ್ರೆ ಹೇಳ್ತೀನಿ. ಈ ಕೋಪ ನೋಡೋರಿಗೆ ಆತನ ಮೇಲಲ್ಲ ಅಮ್ಮ, ಮೊದಲಲ್ಲಿ ಕೋಪ, ಆಮೇಲೆ ತಾಪ, ತಣ್ಣಗಾದ್ರೆ ಸರಸ, ಬೇರಾದ್ರೆ ವಿರಹ. ಪ್ರೇಮದ ನೀತಿನೇ ಹೀಗಿರುತ್ತಮ್ಮ. ಭೂಮಿಯೊಳ ಒಬ್ಬ ಸಾಮಾನ್ಯ ರೈತನ ಈ ರಾಜಕುಮಾರಿ ಪ್ರೇಮಿಸ್ತಾಳೆ, ಪ್ರಾಣ ತೆಗೆಸ್ತಾಳೆ. ಅಷ್ಟೇ ಅಷ್ಟೇ, ರಕ್ಷಿಸಿದವನ್ನ ಭಕ್ಷಿಸೋದು ರಾಜರಿಗೆ ಸಹಜ ತಾನೆ. ಚಂದದವ ಸಂತ ಕಾಲ ಪಳುಕು ಪಾತೆಲುವೇ ತುಂಡು ಮಲ್ಲೆ ತುಂಡು ಮಲ್ಲೆ ತುಂಡು ಮಲ್ಲೆ ಹಿಂಗೆ ಬಂದೈತೆ ನೋಡು ತಲುವಿನದಲ್ಲಿ. ಚೆನ್ನ ಚೆಲುವೋ ಚೆನ್ನ ಚೆಲುವೋ ಚೆನ್ನ ಚೆಲುವೋ ನಿನ್ನ ಕಂಡಾಗ ಮೈ ಚೆಲ್ಲೋ ಚೆಲ್ಲೋ. ದುಂಡು ಮಲ್ಲೆ ದುಂಡು ಮಲ್ಲೆ ಚೆನ್ನ ಚೆಲುವೋ ಚೆನ್ನ ಚೆಲುವೋ ದುಂಡು ಮಲ್ಲೆ ಚೆನ್ನ ಚೆಲುವೋ.
ನಗು ಕುಲುಕಿತೇತಕೆ ಸಣ್ಣ ಸಣ್ಣೆಯಿಂದ ನೀನು ಕರೆದರೀತಿಗೆ ನಗಿದಾದ ಮೇಲ್ಸರಗು ಜಾರಿತೇತಕೆ ನನ್ನೆ ಒಂದು ತಲಲಿಯಲು ಕೂಡಿ ಜೋಡಿಗೆ ದುಂಡು ಮಲ್ಲೆ ದುಂಡು ಮಲ್ಲೆ ದುಂಡು ಮಲ್ಲೆ ಹಿಂದೆ ಬಂದೈತೆ ಮೋದು ಸಲುವಿನ ನಲ್ಲಿ ಚೆನ್ನ ಚೆಲುವೋ ಚೆನ್ನ ಚೆಲುವೋ ಚೆನ್ನ ಚೆಲುವೋ ನಿನ್ನ ಕಂಡಾಗ ಮೈ ಚೆಲ್ಲೋ ಚೆಲ್ಲೋ ದುಂಡು ಮಲ್ಲೆ ದುಂಡು ಮಲ್ಲೆ ಚೆನ್ನ ಚೆಲುವೋ ಚೆನ್ನ ಚೆಲುವೋ ಕಣ್ಣಿಗಿಂತು ರಂಗಿನ ಪುಡಿ ಚೆಲ್ಲಿದೆ ತಕೆ ಕೆನ್ನೆಯ ಮೇಲೆ ಕಸ್ತೂರಿಯ ಮಳಿತ ತಪ್ಪಿಗೆ ಹೊಯ್ ಕಳ್ಳ ಮುನಿಸ ತೋರಿ ತೋರಿ ಕೊರಗಲೇ ತಕೆ ಉಯ್ಯಾಡದ ಕರೆದು ಕೈಯ ಜಿಗುಡುತ್ತಕ್ಕೆ ಮಲ್ಲೆ ದುಂಡು ಮಲ್ಲೆ ದುಂಡು ಮಲ್ಲೆ ಹಿಂದೆ ಬಂದೈತೆ ಮೋದು ತಲುವಿನ ನಲ್ಲಿ ಚೆನ್ನ ಚೆಲುವೋ ಚೆನ್ನ ಚೆಲುವೋ ಚೆನ್ನ ಚೆಲುವೋ ನಿನ್ನ ಕಂಡಾಗ ಮೈ ಚೆಲ್ಲೋ ಚೆಲ್ಲೋ ದುಂಡು ಮಲ್ಲೆ ಚೆನ್ನ ಚೆಲುವೋ ಚೆನ್ನ ಚೆಲುವೋ ದುಂಡು ಮಲ್ಲೆ ಚೆನ್ನ ಅಂದರೆ ಉತ್ತನೆ ಉತ್ತನೆ ಉರಿದು ಉರಿದು ತಾನೋ ಬಳಿ
ರಾಜಕುಮಾರಿ, ಆಡಿದ ಮಾತಿಗೆ ತಪ್ಪದಂತೆ ಬಂದಿದ್ದೆ. ಅಡಿಗೆ ಮನೆಗೆ ಮೊಲ ತಾನಾಗೆ ಬಂದ ಹಾಗಾಯ್ತು. ಅಡಿಗೆ ಮನೆಗಲ್ಲ, ಅತ್ತೆ ಮನೆ. ಮೂರ್ಖ, ಈಗಲೇ ಕಳಿಸ್ತೇನೆ ಅತ್ತೆ ಮನೆಗೆ. ಯಾ ಸೈನಿಕರೇ, ರಸಭಂಗವಾಗಿದೆ. ಆಹ್ ಆಹ್, ಹಾಗೆ ಒಂದು ಕ್ಷಣ ನಿಂತು ಕಣ್ ತುಂಬಾ ನೋಡಿ ಹೊರಟು ಹೋಗ್ತೀನಿ. ಬಾಯಿ ಮುಚ್ಚು. ಅಬ್ಬಾ ಬಾಬಾ, ಇಷ್ಟೊಂದು ಕೋಪಿಸ್ಕೊಂಡ್ರೆ ಹೇಗೆ? ಹೇಗೆ ನೋಡಿದ್ರು ಚೆನ್ನಾಗಿತ್ತು. ಈಗ ನಿನ್ ಮನಸ್ಸಲ್ಲಿ ಏನಿದೆ ಹೇಳ? ಅಗತ್ಯವಿಲ್ಲ. ಸೈನಿಕರಿಲ್ಲಿ ಬರಬೇಕು, ಅವ್ರು ನನ್ನ ಸುತ್ತಗಟ್ಟಬೇಕು, ನಾನು ಅವ್ರನ್ನ ಹಿಡ್ಕೊಂಡು ಒದಿಬೇಕು, ನೀನ್ ನೋಡಿ ಸಂತೋಷ ಪಡಬೇಕು, ಆಮೇಲೆ ನಾ ನಿನ್ನ ಹೊತ್ಕೊಂಡು ಹೋಗುದು. ಅಲ್ಲ, ನಿನ್ನೆಲ್ಲ ಚಿತ್ರವಾಗಿ ಮಾಡಿಸ್ಬೇಕು. ಸಾಧಾರಣವಾದ ಕೋಪದಲ್ಲಿ ಎಷ್ಟು ಚೆನ್ನಾಗಿದ್ದೀಯಲ್ಲ, ಇನ್ನು ಪ್ರಣಯ ಕೋಪದಲ್ಲಿ ಇನ್ನು ಹೇಗೆ? ಬಂದ್ರೆ ಬರಲಿ, ರಾಜಕುಮಾರಿನ ಮನಸ್ಫೂರ್ತಿಯಾಗಿ ನೋಡಿದೆ ನಾನು, ಇಲ್ಲಿಂದ ಹೇಗೆ ಹೋಗಲಿ? ಈ ಬಾರಿ ಇನ್ನು ನೇರವಾಗಿ ನಿನ್ನ ಅಂತಃಪುರಕ್ಕೆ ಬರುತ್ತೇನೆ, ಎದುರು ನೋಡು. ಹೌದಮ್ಮ, ಚೆನ್ನಾಗಿ ಒದ್ದ. ಏಟ್ಕೊಂಡು ಮೂಳೆ ಮುರಿಯೋ ಹಾಗೆ ಹೊಡೆದ್ನಮ್ಮ. ಬೆಪ್ಪುಗಳೇ, ಇಷ್ಟು ಜನ ಇದ್ದು ಅಪ್ಪನ ಹೇಗೆ ಆಗ್ಲಿಲ್ವೇ? ಕುಮಾರಿ. ಅಪ್ಪಾಜಿ. ಏನಮ್ಮ, ಏನಾಯ್ತಮ್ಮ? ನೋಡಪ್ಪಾಜಿ, ನಾವು ವಸಂತೋತ್ಸವದ ಸಂತೋಷದಲ್ಲಿದ್ದು ಅದೇ ಸಮಯಕ್ಕೆ ಸರಿಯಾದ ಅದೆಲ್ಲಿಂದ ಬಂದ್ನೋ? ಕಾವಲುಗಾರ ಕಣ್ಣಿಗೆ ಮಣ್ಣಿರ್ತಿ, ಅದ್ ಹೇಗೆ ಕೋಟೆಯೊಳ ಪ್ರವೇಶಿಸ್ತೀನೋ? ರಾಜಕುಮಾರಿ ಇಲ್ಲಿದ್ದಾಳೆ ಅಂತ ಅವ್ನಿಗೆ ಹೇಗೆ ಗೊತ್ತಾಯ್ತು? ಯಾರು ಯಾರು ಅವನು? ಆ ದಿನ ನಾವು ಕಾಡಿನಲ್ಲಿದ್ದ ಅಡ್ಡಗಟ್ಟಿ ನಿಮ್ಮ ಆಭರಣಗಳನ್ನ ಭರಿಸಿದವನೇ? ಹೌದೌದು, ಆ ಮಸರು ಮನುಷ್ಯನೇ. ಅವನು ಅಂತಃಪುರದಲ್ಲೂ ಕಾಲಿಟ್ಟನೆ. ಸೂರ್ಯನಿಮ್ಮ ಶಾಂತರಾಗಿ ಮಹಾರಾಜ, ಚಾರು ನಾಲ್ಕು ದಿಕ್ಕುಗಳಲ್ಲಿ ಹುಡುಕುತ್ತಿದ್ದಾರೆ, ಅವನ ನೆಲೆ ತಕ್ಷಣ ತಿಳಿದು ಬರು. ತಕ್ಷಣ ತಕ್ಷಣ ತಕ್ಷಣ, ಇನ್ಯಾವಾಗ? ಆ ಮುಸುಕು ಮನುಷ್ಯ ಯಾರನ್ಬೋದು ನನಗೆ ಗೊತ್ತಾಗ ಹೋಗಿದೆ ಮಹಾರಾಜ. ಅವನ ಜೀವದ ಜೀವಾಳವನ್ನು ಕಂಡು ಹಿಡ್ಕೊಂಡು ಬಿಟ್ಟಿದ್ದೀನಿ ಪ್ರಭು. ಏನದು? ಯಾರನ್ನು ಪುಣ್ಯಾತ್ಮನೆಂದು, ಸದ್ಗುಣಶಾಲಿ ಎಂದು, ಮಹಾರಾಜಭಕ್ತನೆಂದು ತಾವು ಯೋಗ್ಯತಾ ಪತ್ರವನ್ನು ಇತ್ತು ಸನ್ಮಾನಿಸಿದರು, ಆ ಸಾಳುವ ಧರ್ಮನಾಯಕ, ಆ ರೈತರ ಮುಖಂಡ, ಆ ದೊಡ್ಡ ಮನುಷ್ಯ ತಮ್ಮನೇ ಈ ಮುಸುಗು ಮನುಷ್ಯ. ಸುಳ್ಳು ಈ ಮಾತನ್ನು ನಾವು ನಂಬಲಾರು. ನಂಬಿ ಬಿಡಿ, ಇದು ಖಂಡಿತ ಮಹಾರಾಜ ದುರ್ಜಯ. ಆ ಸಾಳುವ ಧರ್ಮನಾಯಕನನ್ನು ಬಂಧಿಸಿ ಅವನನ್ನು ಚಿತ್ತ ಹಿಂಸೆ ಮಾಡಿ ಆದರೂ ಆ ಮುಸುಗು ಮನುಷ್ಯನ ನೆಲೆ ತಿಳಿದುಕೊಂಡು ಬಾ. ಹೊರಡು, ನಿಲ್ಲು. ಅವನಿಗೆ ಯಾವ ಹಿಂಸೆಯನ್ನು ಮಾಡಿಕೊಡುದು? ಆ ಧರ್ಮನಾಯಕನನ್ನು ಮರ್ಯಾದೆಯಿಂದ ಆಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಇದರ ಸತ್ಯಾಸತ್ಯಗಳನ್ನು ನಾವೇ ಸ್ವಯಂ ವಿಚಾರಿಸಿದೆವು. ಹಾಗೆ ಆಗಲಿ ಮಹಾರಾಜ. ಧರ್ಮನಾಯಕ, ಮುಸುಗು ಮನುಷ್ಯನು ನಿನ್ನ ಸಹೋದರನೆಂಬುದು ನಿಜವೇ? ಶಾಂತಿಯಿಂದ ಸಾಧಿಸಬಹುದಾದದನ್ನು ಹಿಂಸೆಯಿಂದ ಸಾಧಿಸುತ್ತೇನೆಂದು ಎಂದು ಕಾಲಿಟ್ಟನೋ, ಅಂದಿಗೆ ಅವನು ನನ್ನ ಭಾಗಕ್ಕೆ ಸತ್ತಂತಾಯಿತು. ಅವನಿಗೂ ನನಗೂ ಯಾವ ವಿಧವಾದ ಸಂಬಂಧವೂ ಇಲ್ಲ ಪ್ರಭು. ದೇಶದ ಭದ್ರತೆ ಶಾಂತಿಯನ್ನು ಕಾಪಾಡುವ ಸೈನಿಕರ ಪ್ರಾಣಗಳನ್ನು ತೆಗೆಯುತ್ತಿದ್ದರೆ, ರಾಜಬೊಕ್ಕಸಕ್ಕೆ ಸೇರಬೇಕಾದ ಸಂಪತ್ತನ್ನು ಕೊಳ್ಳೆ ಹೊಡೆಯುತ್ತಿದ್ದರೆ, ನನಗೂ ಅವನಿಗೂ ಸಂಬಂಧವಿಲ್ಲವೆಂಬ ನೆಪ ಹೇಳಿ ಅವನನ್ನು ಉಳಿಸಲು ಪ್ರಯತ್ನಿಸುತ್ತಿರುವೆಯಾ? ಅವನ ನಡತೆಯನ್ನು ಸರಿಯೆಂದು ನಾನು ಸಾಧಿಸುತ್ತಿಲ್ಲ ಪ್ರಭು. ಆದರೆ ಪ್ರಶಾಂತವಾಗಿ ಕಳೆಯುತ್ತಿದ್ದ ಅವನ ಬದುಕಿನಲ್ಲಿ ಬೆಂಕಿಯನ್ನು ಹೊತ್ತಿಸಿ ಈ ವಿದ್ವೇಷಾಜ್ಞೆಯನ್ನು ಊದಿ ಉರಿ ಮಾಡಿದವರು ಯಾರು? ಅವನ ಹೃದಯದಲ್ಲಿ ಆಳದ ಕಿಚ್ಚನ್ನು ರೊಚ್ಚಿಗೆಬ್ಬಿಸಿದವರು ಯಾರು ಪ್ರಭು? ಧರ್ಮನಾಯಕ, ನೀನು ಹೇಳುತ್ತಿರುವುದೇನು?
ನನ್ನ ಸಹೋದರ ಕರುಣಾಮಯ ಕಥೆ. ಆ ಅಭಾಗ್ಯನ ಹೆಂಡತಿ ಮಕ್ಕಳನ್ನು ಜೀವ ಸಹಿತ ಬೆಂಕಿಯನ್ನು ಹಾಕಿ ಸುಟ್ಟು ಅವನ ಸಂಸಾರ ಸರ್ವಸ್ವವನ್ನು ನಾಶ ಮಾಡಿದರು. ತಮ್ಮಲ್ಲಿ ಹರಿಕೆ ಮಾಡಿಕೊಳ್ಳಲು ಬಂದು ಅವನನ್ನು ಅಡ್ಡಿಪಡಿಸಿದರು. ಅಡವೆ ಮೃಗದಂತೆ ಬೇಟೆಯಾಡಿದರು. ಧರ್ಮಮೂರ್ತಿಗಳಾದ ತಮ್ಮ ಪಾಲನೆಯಲ್ಲಿಯೂ ನ್ಯಾಯ ದೊರಕದಕ್ಕಾಗಿ ತನಗಾದ ಅನ್ಯಾಯಕ್ಕೆ ಪ್ರತೀಕಾರ ಪಣತೊಟ್ಟ ಪ್ರಭು. ಧರ್ಮನಾಯಕ, ಈ ಆಸ್ಥಾನದಲ್ಲಿ ನ್ಯಾಯಕ್ಕೆ ಎಂದೂ ಲೋಪ ಬಂದಿಲ್ಲ. ಹೇಳು, ಈ ದುರಂತ ಕೃತ್ಯಗಳಿಗೆ ಕಾರಣರು ಯಾರು? ಇಂತಹವರೇ ಎಂದು ಯಾರನ್ನೂ ಬೆರಳು ತೋರಿಸಿ ಹೇಳುವ ಸಾಹಸ ನನ್ನಲ್ಲಿಲ್ಲ ಪ್ರಭು. ಶೂರಸಿಂಹ, ಈ ಧರ್ಮನಾಯಕರು ಹೇಳುತ್ತಿರುವುದು ಅದ್ಭುತವಾದ ಕಲ್ಪನೆ. ಧರ್ಮನಾಯಕ, ಕಣ್ಣೀರಿನಿಂದ ಬಣ್ಣ ಕಟ್ಟಿದ ಮಾತ್ರಕ್ಕೆ ಸುಳ್ಳು ಎಂದಿಗೂ ಸತ್ಯವಾಗದು. ಆಧಾರವನ್ನು ನಿರೂಪಿಸಿ. ನಿರೂಪಿಸಿದರೆ ಅಪರಾಧಿಯನ್ನು ಶಿಕ್ಷಿಸುತ್ತೇವೆ, ನಿನ್ನ ಸಹೋದರನನ್ನು ಕ್ಷಮಿಸುತ್ತೇವೆ. ಹಾಗಾದರೆ ಈ ದೌರ್ಜನ್ಯಕ್ಕೆ ಕಾರಣವಾರು ಎಂಬುದನ್ನು ನಾನು ನಿರೂಪಿಸುತ್ತೇನೆ ಪ್ರಭು. ನನ್ನ ಸಹೋದರನನ್ನು ಕರೆತರುತ್ತೇನೆ. ಮಹಾರಾಜ ಯಾತಕ್ಕೋಸ್ಕರ ನಮ್ಮ ಮಕ್ಕಳನ್ನು ಕರೆಸಿರಬಹುದು? ಯಾಕೆ ಎಲ್ಲ ನನಗೆ ಗೊತ್ತು. ಏನ್ ನಿನ್ ಗೊತ್ತಿರ ನಿನ್ನ ಮುಖ? ಆ ರಾಜಕುಮಾರಿ, ಅಪ್ಸರೆ, ರಮಾವಳಿ, ಆ ಮಂದಾರ ಮಾಲೆ, ಈ ತ್ರಿಲೋಕಸುಂದರ ವಿಷಯವಾಗಿ ಅವರ ಪ್ರಕಾರ ಏನೇನೋ ಹೇಳಿದರು. ಮಹಾರಾಜ ಕೋಪ ಮಾಡಿಕೊಂಡು ಕಣ್ಣು ಕೆಂಪು ಮಾಡಿ ಮೀಸೆ ಹುರಿ ಮಾಡಿಕೊಂಡು, ಲೇ ಯಾವನ ಅವನ ದರ್ಬಾರ್ ಕಾ, ಈಗಲೇ ಅವನು ಹಿಂದಾದ ಮುಂಗಾಲ ಕಟ್ಟಿ ಹಿಡಿದು ಬಡಿದು ಹೇಳ್ಕೊಂಡು ಬನ್ನಿ. ಯಾಕೆ ಮಗಳ ಅಳುಮುಖ ನೋಡಿ, ಮಗಳೇ ಅಳುತ್ತಿರುವ ಏಕೆ? ಓಹೋ, ಆಗೋ ವಿಷಯ ನಿನ್ನಿಷ್ಟವನ್ನು ನಾನು ನೆರವೇರಿಸುತ್ತೇನೆ. ನಾವು ಯಾರೋ ಅಲ್ಲಿ ಈಗಲೇ ಹೊರಡಿ, ಆ ಹುಡುಗ ಬೇಡ, ಅವರ ಅಪ್ಪನ್ನು ಹೇಳ್ಕೊಂಡು ಬನ್ನಿ ಅಂತ ಅಪ್ಪಣೆ ಮಾಡಿರಬಹುದು. ಏನ್ ಹೇಳಿಬಿಟ್ಟೆ ಚೆಲುವರಾಯಪ್ಪ? ರಾಜ್ಕುಮಾರಿ ದೂರು ಕೊಟ್ಟಿದ್ರೆ ನನ್ನನ್ನು ಬಂಧಿಸಬೇಕಾಗಿತ್ತೆ ವಿನಃ ನಮ್ಮಪ್ಪ ಅವ್ರನ್ನ ಅದಕ್ಕೋಸ್ಕರ ಕರೆಸಬೇಕಾಗಿತ್ತು. ಅಲ್ಲೇ ಇರೋದು ಜೀವಾಳ ಅಲ್ಲ, ಮುಹೂರ್ತ ನಿಶ್ಚಯ ಮಾಡೋದಕ್ಕೆ ನಿಮ್ಮಪ್ಪನಲ್ಲದೆ ನಿನ್ನ ಕರೀತಾರಿಯೇ. ಅಣ್ಣಯ್ಯ, ಗಂಡಸು ಅಂದ್ರೆ ನೀನೇ ಗಂಡಸು. ಬೀಸ್ತಾ ಬೀಸ್ತಾ ಕೋಟೆಗೆ ಬೀಸ್ಬಿಟ್ಟಿಯಲ್ಲ ಬಲೇನ. ತಿಮ್ಮ, ನೀನ್ ಹೇಳೋ ಮಾತು ಸುಳ್ಳಾಗಿದ್ರು ಕೇಳೋದು ಬಹಳ ಹಿತವಾಗಿದೆ ಕಣ. ಎಲ್ಲಿ ಬಿಡು. ನಮ್ಮ ಮಹಾರಾಜರು ಜನಕ ಮಹರ್ಷಿಗಳು ಅಂತವ್ರು ಅಂತ ನಾನು ಮೊದಲೇ ಹೇಳಿದ್ರೆ, ನಿಮ್ಮ ಚಿಕ್ಕಪ್ಪನಿಗೆ ಸ್ವತಂತ್ರ ಕೊಡ್ತೀನಿ ಅಂತ ಹೇಳಿದ್ದಾರೆ, ದೋಷಿಗಳನ್ನ ಶಿಕ್ಷಿಸ್ತೀನಿ ಅಂತ ಹೇಳಿದ್ದಾರೆ. ಒಳ್ಳೆ ಸುದ್ದಿ ಹೇಳಿದ್ರಿ ಅಪ್ಪ. ಸದ್ಯ ನಮ್ಮ ಚಿಕ್ಕಪ್ಪ ಆ ಅಂಧಕಾರದಿಂದ ಹೊರಗೆ ಬರ್ತಾರಲ್ವೆ? ಹೌದು, ಈಗಲೇ ಅವನನ್ನು ಕರೆದುಕೊಂಡು ಕೋಟೆಗೆ ಹೋಗುತ್ತೇನೆ. ಮಹಾರಾಜರ ಆಶೀರ್ವಾದ ಪಡೆದು ಅವನನ್ನು ಇಲ್ಲಿ ಕರ್ಕೊಂಡು ಬರ್ತೀನಿ. ಹಾಗಿದ್ರೆ ನಡೀರಿ, ನಾನು ಬರ್ತೀನಿ. ಬೇಡ ಸಿಂಹ, ಬಹುದಿವಸಗಳ ಮೇಲೆ ಬರ್ತಾ ಇದ್ದಾನೆ, ಅವನ ಸ್ವಾಗತಕ್ಕೆ ಮನೆಯೆಲ್ಲ ಅಲಂಕಾರ ಮಾಡಬೇಡ. ಅನುಕೂಲ, ಇಷ್ಟು ದಿವಸಗಳ ಮೇಲೆ ನಿನ್ನ ಮೈದ ಈ ಮನೆಗೆ ಬರ್ತಾ ಇದ್ದಾನೆ, ನಿನ್ನ ಕೈ ಅಡುಗೆನ ಊಟ ಮಾಡ್ತಾನೆ. ಅವನಿಗೆ ಇಷ್ಟವಾದ ಅಡುಗೆನೆಲ್ಲ ಸಿದ್ಧ ಮಾಡು, ನಾನು ಬೇಗ ಕರ್ಕೊಂಡು ಬಂದ್ಬಿಡ್ತೀನಿ. ಈಗ ನಾನು ನನ್ನ ತಮ್ಮನ್ನು ಬಿಡುಗಡೆ, ದುರ್ಘರವಾದ ಅಜ್ಞಾತವಾಸದಿಂದ ಬಿಡುಗಡೆ ಮಾಡಿ ಅವನ್ನು ಬೇಗ ಕರ್ಕೊಂಡು ಬಂದ್ಬಿಡ್ತೀನಿ. ನಿಮ್ಮ ನಿಮ್ಮ ಕೆಲಸ ಎಲ್ಲ ನೀವು ಸಿದ್ಧ ಮಾಡಿ ಇಟ್ಟಿರಬೇಕು. ಆ ಧರ್ಮನಾಯಕನ ತಮ್ಮ ವೀರನಾಯಕ ಬಂದ್ರೆ ನಮ್ಮ ಗುಟ್ಟಿ ಎಲ್ಲಿ ರಟ್ಟಾಗುತ್ತೋ ಅಂತ ತಾನೇ ಪ್ರಭುಗಳು ಯೋಚನೆ. ನಾನು ಅಷ್ಟಕ್ಕೆ ಅವಕಾಶ ಕೊಡ್ತೀನಿ, ನಾನು ಆಗ್ಲೇ ಅದಕ್ಕೆ ಹೂಡಿದ್ದೀನಿ ಒಂದು ಉಪಾಯ. ಉಪಾಯ ಎಲ್ಲ ಬರೀ ಅಪಾಯ, ಈ ಸಲ ಹಾಕಿರೋದು ಭಾರಿ ತಳಪಾಯ ಪ್ರಭು. ಅಣ್ಣಯ್ಯ, ಈ ಜನ್ಮದಲ್ಲಿ ಪುನಃ ನಿನ್ನನ್ನು ಸಂಧಿಸುವ ಭಾಗ್ಯ ಇಲ್ಲವೇನೋ ಅಂದುಕೊಂಡಿದ್ದೆ. ವೀರ, ಇನ್ನು ಮುಂದೆ ನಾವು ಎಂದೆಂದಿಗೂ ಆಗಲದೆ ಬಾಳೋಣ. ನಿನ್ನನ್ನು ನಿರ್ದೋಷಿ ಎಂದು ನಿರೂಪಿಸಿದರೆ ಮಹಾರಾಜರು ಮನ್ನಿಸುತ್ತೇನೆಂದು ಮಾತು ಕೊಟ್ಟಿದ್ದಾರೆ. 7 ಕೋಟಿಗೆ ಹೋಗೋಣ. ಮಹಾರಾಜರು ಮನ್ನಿಸುತ್ತಾರೆಯೇ? ಸೂರಸಿಂಹನು ಇದನ್ನು ಆಗು ಹೂಡುತ್ತಾನೆ? ಇದು ಸಾಧ್ಯವಿಲ್ಲದ ಮಾತು. ಇದೇನೋ ವೀರನಾಯಕರನ್ನು ಬಂಧಿಸಲು ಕೂಡಿರುವ ಚಕ್ರವ್ಯೂಹ. ಇದು ಸಲ್ಲದ ಅನುಮಾನ. ಸ್ವಯಂ ಪ್ರಭುಗಳೇ ವಿಚಾರಿಸಿ ತೀರ್ಪು ಕೊಡುತ್ತೇನೆಂದು ಮಾತು ಕೊಟ್ಟಿದ್ದಾರೆ. ನಿಜವಾದ ಅಪರಾಧಿಗಳನ್ನು ಶಿಕ್ಷಿಸುತ್ತೇನೆಂದು ಹೇಳಿದ್ದಾರೆ. ಮಹಾರಾಜರು ಆಡಿದ ಮಾತಿಗೆ ಎಂದಿಗೂ ತಪ್ಪರು. ದೋಷಿಗಳನ್ನು ಶಿಕ್ಷಿಸುವ ಸಾಮರ್ಥ್ಯ ಮಹಾರಾಜರಿಗಿದ್ದರೆ ನಮ್ಮ ಬಾಳಕಥೆಗಳು ಈ ಮಟ್ಟಿಗೆ ಇಳಿಯುತ್ತಲೇ ಇರಲಿಲ್ಲ. ಮಹಾರಾಜರ ಮಾತು ಸತ್ಯವೆಂದು ಭಾವಿಸುವುದಾದರೆ ಅದು ನಿಮ್ಮ ಹಾಲಿನಂತಹ ಮನಸ್ಸಿನ ದೊಡ್ಡ ಗುಣ. ಒಳ್ಳೆಯತನ ಅಪಾಯಕಾರಿ ಅಣ್ಣಯ್ಯ, ಅಪಾಯಕಾರಿ. ಈ ಅಭಿಪ್ರಾಯ ಸುಳ್ಳು. ನಮ್ಮ ಒಳ್ಳೆಯತನವೇ ನಮ್ಮನ್ನು ಯಾವಾಗಲೂ ಕಾಪಾಡುತ್ತದೆ. ಧರ್ಮದ ಮೇಲೆ, ದೈವದ ಮೇಲೆ ಭಾರ ಹಾಕಿ ಹೊರಡು. ಈ ಅಂಧಕಾರಮಯ ಜೀವನದಿಂದ ಹೊರಕ್ಕೆ ಬರುವ ಈ ಸುಸಮಯವನ್ನು ತಪ್ಪಿಸಿಕೊಳ್ಳಬೇಡ. ವೀರ, ಆಡಿದ ಮಾತಿಗೆ ತಪ್ಪದ ನಿನ್ನ ಅಣ್ಣನ ಬದುಕಿಗೆ ಅಳಿಸಲಾಗದ ಮಸಿಯನ್ನು ಹಚ್ಚಬೇಡ. ಅಣ್ಣಯ್ಯ, ಧರ್ಮನಾಯಕರೇ,
ಏಕೆ ಆಗ ಹೋಗದ ಮಾತುಗಳು? ಹಸುಗೂಸುಗಳಂತಹ ಪ್ರಜೆಗಳ ರಕ್ತವನ್ನೇ ಪನ್ನೀರಾಜು ಮಾಡಿಕೊಂಡು ಸ್ನಾನ ಮಾಡುವ ಆ ದುಷ್ಟರಲ್ಲಿ ನಂಬಿಕೆ ಇಡಬಹುದೇ? ಅಧಿಕಾರಕ್ಕೋಸ್ಕರ ಅಣ್ಣನನ್ನು ತಮ್ಮನು ತಂದೆಯನ್ನು ಮಗನ ತುಂಡರಿಸುವ ಕ್ರೂರಿಗಳು ವೀರನಾಯಕರು ಕೈಗೆ ಸಿಕ್ಕಿದರೆ ಜೀವ ಸಹಿತ ಉಳಿಸುತ್ತಾರೆಯೇ? ನಿಮ್ಮ ಮಾತನ್ನು ಉಳಿಸಿಕೊಳ್ಳಲು ನಿಮ್ಮ ತಮ್ಮನನ್ನು ಬಲಿ ಕೊಡುತ್ತೀರ? ಅಣ್ಣ, ಆವೇಶದಲ್ಲಿ ಅರ್ಥವಿಲ್ಲದ ಮಾತುಗಳನ್ನು ಆಡಬೇಡ. ನಮ್ಮ ಅಣ್ಣ ಶಾಂತಿ ಸತ್ಯ ಅಹಿಂಸೆಗಳ ಮೂರ್ತಿ. ಅವರ ಹೆಸರಿಗೆ ನಾನು ಕಪ್ಪು ಹಚ್ಚಲೆ ಇಲ್ಲ. ಅವರ ಮಾತನ್ನು ಉಳಿಸಲು ತುಚ್ಛವಾದ ನನ್ನ ಪ್ರಾಣವೇ ಬೇಕಾದರೂ ಹೋಗಲಿ. ವೀರ ಅಣ್ಣ, ನಿಮ್ಮ ಮಾತು ಸತ್ಯವಾದದ್ದು. ಧರ್ಮಶೀಲರಾದ ನಮಗೆ ಭಯ ಬೇಕೆ? ನಡೆಯಿರಿ, ಕೋಟೆಗೆ ಹೋಗೋಣ. ಬಾ ವೀರ, ಹೋಗೋಣ. ವೀರನಾಯಕ, ಇದರಿಂದ ದೊರಕುವ ಫಲ ಏನೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ ರಂಗಣ್ಣ. ನಿರರ್ಥಕವಾದ ಬದುಕಿಗಿಂತ ನೀತಿಯನ್ನು ಉಳಿಸುವ ಮೃತ್ಯುವೇ ಪವಿತ್ರವಾದ. ಚಿಂತಿತ ನರಸಿಂಹ ಅಪ್ಪ, ಮಗನೇ, ಮನೆಯನ್ನೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ಯೋ, ತೋರಣಗಳನ್ನೆಲ್ಲ ಕಟ್ಟಿಸಿರುವೆ. ಅನ್ನಪೂರ್ಣ, ಅನ್ನಪೂರ್ಣ, ನಿನ್ನ ಮೈದನಿಗೆ ಇಷ್ಟ ಆದ ಅಡುಗೆಯನ್ನೆಲ್ಲ ಮಾಡಿರುವ್ಯಾ? ಮಾಡಿರುವೆ. ಅವನಿಗೆ ಬಡಿಸು, ಬಡಿಸು ಅನ್ನಪೂರ್ಣ. ಎಲ್ಲಿ ಎಲ್ಲಿ ನಮ್ಮ ಚಿಕ್ಕಪ್ಪ ನರಸಿಂಹ? ಅವನನ್ನು ಅಗಿಯಾದ್ರೂ ಅಷ್ಟನ್ನು ಬಿಡುಗಡೆ ಮಾಡಿ ಕರೆತಂದಿದ್ದಾನೆ. ಎಲ್ಲಿ ಹೋಗಿ ಹೋಗಿ ಸ್ವಾಗತಿಸಿ, ಹೋಗಿ ಎಲ್ಲರೂ ಹೋಗಿ ಚಿಕ್ಕಪ್ಪ. ಎಲ್ಲರೂ ಹೋಗಿ. ಏನಪ್ಪ ಇದು? ಅಡವಿಯಲ್ಲಿ ನಮ್ಮನ್ನು ಮುಚ್ಚಿದ್ರು, ಕಾಡು ಮೃಗಗಳನ್ನು ಬೇಟೆಯಾಡುವಂತೆ ಬೇಟೆಯಾಡಿದ್ರು. ನರಸಿಂಹ, ಹಿಂದಿನಿಂದ ಬಂದು ಮೋಸದಿಂದ ಬೆಂದಿನಲ್ಲಿ ಇರಿದರು. ನಿಮ್ಮಂತಹ ಮಹಾನ್ ಭಾವರ ಮೇಲೆ ಕೈ ಮಾಡೋದಕ್ಕೆ ಆ ಕಟಕರಿಗೆ ಹಾಗಪ್ಪ ಮನಸ್ಸು ಬಂತು? ಮಹಾನುಭಾವನು ನಾನಲ್ಲ ನರಸಿಂಹ, ಅದು ಆ ತ್ಯಾಗಮೂರ್ತಿ ನಿಮ್ಮ ಚಿಕ್ಕಪ್ಪ. ಇನ್ನು ಮುಂದೆ ನಿಮ್ಮ ಚಿಕ್ಕಪ್ಪನ ನಡತೆಯೇ ನಿನಗೆ ಆದರ್ಶವಾಗಲಿ ಮಗನೇ. ಆ ಅಣ್ಣ ತಮ್ಮಂದರ ಹತ್ಯೆಗೆ ಕಾರಣರು ಯಾರು? ಯಾರಾದರೂ ಆಗಿರಬಹುದು. ಆ ಪ್ರಜಾ ಕಂಟಕರಿಗೆ ಶತ್ರುಗಳಿಗೇನು ಕಡವೆ? ಎಷ್ಟು ಜನ ಸರ್ವನಾಶವಾಗಿದ್ದಾರೋ, ಎಷ್ಟು ಜನ ಕಣ್ಣೀರು ಸುರಿಸಿದ್ದಾರೋ, ಎಷ್ಟು ಜನ ಚಿತ್ರಹಿಂಸೆಗೆ ಒಳಗಾಗಿದ್ದಾರೋ, ಅವರಲ್ಲಿ ನೊಂದವರು ಯಾರಾದರೂ ಸಮಯ ನೋಡಿ ಅವರನ್ನು ಹತ್ಯೆ ಮಾಡಿರಬೇಕು. ಆ ನೀಚರ ಮರಣದ ಬಗ್ಗೆ ನಿಮಗೆ ಇಷ್ಟವೇತೆ? ನಾವು ನ್ಯಾಯವನ್ನು ವಿಚಾರಿಸಿ ಇದರ ತೀರ್ಪು ಕೊಡುವುದಕ್ಕೆ ಮುಂಚಿತವಾಗಿಯೇ ಈ ದುರಂತ ಸಂಭವಿಸಿದ್ದು. ಅನ್ಯಾಯವೇನೂ ಅಲ್ಲ, ನಿಮ್ಮ ತೀರ್ಪು ಸಹ ಅವರಿಗೆ ಮರಣದಂಡನೆಯನ್ನೇ ಬಿಚ್ಚುತ್ತೆ. ದೈವೇಚ್ಛೆ ಉಪಾಯವಿಲ್ಲ, ಸದ್ಯ ಆ ಮುಸುಗು ಮನುಷ್ಯನ ಪಿಡೆ ತೊಲಗಿತಲ್ಲ ಅಷ್ಟೇ ಸಾಕು. ಸರಿ, ಇನ್ಮೇಲಾದರೂ ಈ ರೀತಿಯಾದ ಅರಾಜಕತೆಗೆ ಮತ್ತೆ ಅವಕಾಶವಿಲ್ಲದಂತೆ ಜಾಗೃತನಾಗಿರು. ಸದಾ ಜಾಗೃತನಾಗಿರುವ ಈ ಶೂರಸಿಂಹನಲ್ಲಿ ನೀವು ಅಜಾಗ್ರತೆಯನ್ನು ಎಂದೂ ಕಾಣಲಾರೆ. ಪ್ರಭು, ಆಟೋ ಮಧ್ಯದಲ್ಲಿ ನಿಂತಿದೆ, ತಮ್ಮದೇ ನಡಿಗೆ. ಇನ್ನು ನೀನು ಹೊರಡಬಹುದು. ನಿನ್ನ ಯುಕ್ತಿ ಪರಿಸಿ ಮಹಾರಾಜರು ನನ್ನ ಕಟ್ಟುಕಥೆಯನ್ನು ನಂಬಿದರು. ಇನ್ನು ನೋಡುತ್ತೇನೆ ನಮ್ಮ ಅಧಿಕಾರವನ್ನು ಯಾರು ಎದುರಿಸುತ್ತಾರೋ.
ಆ ಹುಚ್ಚು ಜನಗಳನ್ನು ಯಾವನು ಬಂದು ಕಾಪಾಡುತ್ತಾನೋ? ನಾನು. ಯಾರು ನೀನು? ಭೂತವೋ ಪಿಶಾಚಿಯೋ? ಅಲ್ಲ, ನಿನ್ನ ಮೃತ್ಯು. ಯಾರಾದರೂ ಹೆಜ್ಜೆ ಇಟ್ಟರೆ ನಿಮ್ಮ ಸೇನಾಧಿಪತಿ ಪ್ರಾಣ ಹೋದೀತು. ಶಿವರಸಿಂಹ, ನಿನ್ನಲ್ಲಿ ಕ್ರೌರ್ಯವಲ್ಲದ ಶೌರ್ಯವೆಲ್ಲಿದೆ? ಈಗಲೇ ನಿನ್ನ ಪ್ರಾಣವನ್ನು ತೆಗೆಯಬಲ್ಲೆ, ಆದರೆ ನಿನ್ನಂತಹ ದುರಾತ್ಮನಿಗೆ ಲಭಿಸಬೇಕಾದ್ದು ಇಂತಹ ಸುಖದ ಸಾವಲ್ಲ. ಹೇಳು, ನಿಜವನ್ನು ಹೇಳು. ನಿರಪರಾಧಿಗಳಾದ ಸಾಳುವ ಸೋದರರನ್ನು ಏಕೆ ಕೊಲೆ ಮಾಡಿದೆ? ಸಾಳುವ ಸೋದರರನ್ನು ನಾನು ಕೊಲ್ಲುವುದೇ? ಅವರನ್ನು ನಾನೇ ಕೊಲ್ಲಲಿ? ಸುಳ್ಳು ಬಗಳಬೇಡ. ನೀನಲ್ಲದೆ ಆ ವೀರ ನಾಯಕರನ್ನು ಮತ್ತಾರು ಕೊಲ್ಲಬಲ್ಲರು? 10 ಜನರಲ್ಲಿ ವಿರೋಧವನ್ನು ಕಟ್ಟಿಕೊಂಡಿರುವ ಆ ದರೋಡೆಕಾರರನ್ನು ಯಾರು ಕೊಂದರು ನನಗೆ ತಿಳಿಯದು. ನಿಜ, ನಿನಗೆ ಹೇಗೆ ತಿಳಿಯುತ್ತದೆ? ನಿನ್ನ ಅಪರಾಧಗಳು ದುಷ್ಕೃತ್ಯಗಳು ಬಯಲಾದ ದಿನ ತಿಳಿಯುತ್ತದೆ. ಆ ದಿನ ನಿನ್ನನ್ನು ಯಾವ ಪ್ರಜೆಗಳನ್ನು ನೀನು ಕ್ರಿಮಿಕೀಟದಂತೆ ಕಾಣುತ್ತಿದ್ದೀಯೋ ಅವರ ಎದುರಿನಲ್ಲಿ ನಡುಬೀದಿಯಲ್ಲಿ ನಾಯಿಯನ್ನು ಕೊಲ್ಲುವಂತೆ ಕೊಲ್ಲುತ್ತೇನೆ. ನನ್ನ ಮುಖವನ್ನೇ ಏಕೆ ನೋಡ್ತೀವಿ? ಹೋಗಿ ಹಿಡಿಯಿರಿ. ಪ್ರಭು, ನನ್ನ ಒಬ್ಬನು ಬಿಟ್ಟು ಅವರೆಲ್ಲ ಕೈಲಾದವರು. ಪ್ರಭು, ನೀನು ಮಹಾವೀರನೋ? ಅಲ್ಲಿದೇ ಹೋಗು. ಮನುಷ್ಯ ಮುಸುಕು. ಆ ತಕ್ಕ ಮುಕ್ತಾಳ ಕೋಟೆಯೊಳಗೆ ಬಂದಮ್ಮ, ಅವನನ್ನು ಬಂಧಿಸ್ಲಿಲ್ವೇ? ಏನ್ ಮಾಡೋಣ, ಅವನ್ ಇಲ್ಲಿಗೆ ಬಂದಿದ್ದಾಗ ನಾವಿಲ್ದಿದ್ರೆ ಅವನ್ ಮೈ ಚಾಮ ಸುಳ್ಳು ತಮಟೆ ಮಾಡಿ ಬೀದಿಲೆ ಬಡಬಡ ಅಂತ ಬಾರಿಸ್ತಿದ್ವಿ. ಮುಸುಕು ಮನುಷ್ಯ. ಸುಳ್ಳೆ, ಎಷ್ಟು ಹೆದರಿಸ್ಬಿಟ್ರಿಮ್ಮ. ನಿಜವಾಗಿಯಮ್ಮ, ಅವನು ನಿಮ್ಮ ಅಂತಃಪುರದಲ್ಲಿ ತೂರ್ಕೊಂಡೇನು ಅಂತ. ಕಮಂಗಿಗಳೇ, ನನ್ನ ಅಂತಃಪುರಕ್ಕೆ ಕಾಲಿರೋ ಗುಂಡಿಗೆ ಅವನಿಗೆ ಎಲ್ಲಿಯದು? ಹೋಗಿ ಬೇರೆ ನಾನು ಹುಡುಕಿ. ನೀನು? ನಾನೇ. ಇಲ್ಲಿಗೇಕೆ ಬಂದೆ? ನಾವು ನಾಳಿನ ನವವಧುವರು. ಮೊದಲೇ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಮುಂದೆ ನಮ್ಮ ದಾಂಪತ್ಯ ಜೀವನ ಸುಖದ ನೆಲೆಯಾಗುತ್ತೆ.
ಸರ್ವ ಸನ್ಮಾನಿತ ರಾಜಾಧಿರಾಜರ ಪುತ್ರಿಗೆ ತನ್ನ ರಾಜ್ಯದಲ್ಲಿ ಬಾಳುವ ಎಕ್ಕಶ್ಚಿತ್ ನಿನ್ನಂಥ ಅಲ್ಪ ಸೇವಕನ ಜೊತೆಯಲ್ಲಿ ಮದುವೆ. ಸಾಕು ಈ ನಗು, ಒಬ್ಬ ಸಾಮಾನ್ಯನ ಸಾಹಸವನ್ನು ಪರಿಹಾಸ ಮಾಡಬೇಡ. ಅಂದು ನಿನ್ನ ಸೌಂದರ್ಯಕ್ಕೆ ಮುಗ್ಧನಾಗಿ ಮೋಹಿತನಾದೆ, ಇಂದು ನಿನ್ನಲ್ಲಿ ಸುಪ್ತವಾಗಿರುವ ಮಾನವತ್ವವನ್ನು ಜಾಗೃತಿಗೊಳಿಸಲು ಸಂಕಲ್ಪಿಸಿದ್ದೇನೆ. ಕೇವಲ ಕಣ್ಣ ಸನ್ನೆ ಸಮಸ್ತ ಸುಖಗಳನ್ನು ಹೊಂದುವ ಈ ರಾಣಿ ವಾಸದ ಸೋಮಾರಿತನದಿಂದ ಹೊರಗೆ ಬಂದರೆ, ಒಬ್ಬ ಸಾಮಾನ್ಯ ರೈತನ ಪತ್ನಿ ಆಗಿ ಬಾಳಿದರೆ, ಆಗ ನಿನಗೆ ಜೀವನದ ಅರ್ಥವೇನೆಂದು ತಿಳಿಯುತ್ತದೆ. ಹಸಿವಿನಿಂದ ತಳಮಳಿಸುವ ಪ್ರಜೆಗಳ ಪರಿತಾಪ ಬಾಸಿಗಳ ಅರಿವಾಗುತ್ತದೆ. ಅದಕ್ಕಾಗಿಯೇ ನಿನ್ನನ್ನು ಈ ಅರಸೊತ್ತಿಗೆ ಮತ್ತತಿಯಿಂದ ಬಿಡಿಸಿ ಮದುವೆಯಾಗಬೇಕೆಂದಿದ್ದೆ. ಅವಿವೇಕಿ, ಈಗ ತಿಳಿಯುತ್ತೆ ಯಾರ ಮತ್ತತಿಯನ್ನು ಯಾರು ಬಿಡಿಸ್ತಾರೆಂದು. ಯಾರಲ್ಲಿ ಹಿಡಿಯರಿ ಅವನ್ನ. ಯಾರನ್ನಮ್ಮ ಕಣ್ಕಾಣ್ತಲ್ವೇ? ಇವನ್ನ ಕರೆದ್ರಾಮ್ನವ್ರೆ ಹೋಗ್ತೀರೋ ಇಲ್ವಾ? ತೊಲಗೆ ಅಂತಿಗೆ ಹೊರಡಿ. ರಾಜಕುಮಾರಿ, ವೃಥಾಶ್ರಮ ಪಡುತ್ತಿದ್ದೀಯ. ನಿನ್ನ ಸೈನಿಕರ ಪರಾಕ್ರಮವನ್ನು ತಿಳಿದು ಹಾರಾಡುತ್ತಿದ್ದೀಯ. ನೋಡು, ಆಕಾಶದಲ್ಲಿ ಹಾರುವ ಹಕ್ಕಿಯನ್ನಾದರೂ ಬಂಧಿಸಬಲ್ಲೆ, ಆದರೆ ನನ್ನನ್ನು ಮಾತ್ರ ಬಂಧಿಸಲಾರೆ. ಬರಲೆ ಮತ್ತೆ ನೋಡುತ್ತೇನೆ. ಎಷ್ಟು ಕಷ್ಟ ಕೊಟ್ಟ, ಎಷ್ಟು ಹಿಂಸೆ ಕೊಟ್ಟ, ಮಣ್ಣು ಮುಗಿಸಿ ಮೂರು ಕೆರೆ ನೀರು ಕುಡಿದ್ಬಿಟ್ಟ. ನನ್ನನ್ನು ಎದುರಿಸ್ತೀಯ? ಉಭಯ ಮುಖ ಈ ಮುಸುಗಿನಲ್ಲಿ ಹೇಗೆ ತೋರಿದೆ? ಆಗಲಿಲ್ವೇ ನಿನಗೆ? ಆಗಾಗ್ಲಿಲ್ಲ. ಈಗ ಮುಖ್ಯವಾಗಿ ಅವನನ್ನು ಹಿಡಿದು ತಂದವರಿಗೆ, ಇಲ್ಲವೇ ಅವನಿರುವ ಸ್ಥಳವನ್ನು ತೋರಿದವರಿಗೆ ಹೆಚ್ಚಿನ ಬಹುಮಾನ ಕೊಡ್ತೇವೆಂದು ಡಂಗೂರ ಹಾಕಿತು. ಹೌದು, ಇವರೆಲ್ಲರೂ ಶೂರಸಿಂಹನ ಅರಾಜಕತೆ ಆಳ್ವಿಕೆಯನ್ನು ಅಂತ್ಯಗೊಳಿಸಲು ಸಿದ್ಧರಾಗಿರುವ ಮಹಾವೀರರು. ಇವರೆಲ್ಲರೂ ನಿನ್ನ ಮಕ್ಕಳೇ. ನಿಮ್ಮ ಈ ಧರ್ಮದ ಹೋರಾಟಕ್ಕೆ ಜಯವಾಗಲಿ ಮಗನೇ. ಅಮ್ಮ ಕುಮಾರ, ನೀಚರ ಅಕ್ರಮವನ್ನು ತಡೆಗಟ್ಟಲು ನನ್ನೊಡನೆ ಬರುವಿರ?
ನಿಶಕ್ತರಾದ ಪ್ರಜೆಗಳನ್ನು ಸುಲಭವಾಗಿ ಸುಲಿಗೆ ಮಾಡಬಹುದು ಎಂದುಕೊಂಡರು. ತಿಮ್ಮಣ್ಣ, ಆ ಒಡ ವ್ಯವಸ್ಥೆಗಳು ಯಾರ್ಯಾರದ್ದೋ ಅವರವರಿಗೆ ತಲುಪಿಸಿಬಿಡು. ಚಿಕ್ಕ, ಅಲ್ಲಿ ಹೋಗೋರು ಯಾರು ನೋಡು? ಯಾರೋ ರಾಜ ಪರಿವಾರ ಸಂಬಂಧಪಟ್ಟವರಿರಬೇಕು. ಸರಿ, ಅವ್ರು ನಡ್ಕೊಂಡಾಗ ಅಣ್ಣ ಒಪ್ಪಿಸ್ಬಿಡೋಣ. ನಡೀರಿ ನಡೀರಿ. ಅದು ಯಾರು ಅನ್ನೋದು ಗೊತ್ತಾದ್ರೆ ತಪ್ಪಾಯ್ತಂತ ಕಾಲು ಬಿಡ್ತೀರಾ? ನನ್ನ ಹೆಸರು ಕೇಳಿದ್ರೆ ಹೆದರಿ ಕ್ಷಣಗಳಾಗ್ತೀರಾ? ಏನು ಅಂತ ತಿಳ್ಕೊಂಡಿದ್ದೀರಿ? ಚಕ್ರವರ್ತಿಗಳು, ರಾಯಭಾರಿಗಳು ಅಂದ್ರೆ. ಓ, ಇವನ್ ಹಣೆ ಮೇಲೆ ಬರೆದಿದೆ. ಏನಂತ ಬರ್ದಿದ್ಯಪ್ಪ? ಯಮಧರ್ಮ ರಾಯನ ವಾಹನ ಅಂತ. ಅಂದ್ರೆ ಕೋಣ ಅಂತಲೇ. ಅಲ್ಲಯ್ಯ, ಚಕ್ರವರ್ತಿಗಳ ರಾಯಭಾರಿ, ಚಂದನ ದ್ವೀಪದ ಮುಖ್ಯಾಧಿಕಾರಿ, ಮರದ ಮೇಲೆ ಕೋತಿ, ಹಾಗೆ ಹೀಗೆ ಅಂದ್ರೆ ಯಾರ ತಾನೇ ನಂಬುತ್ತಾರೆ? ಇದಕ್ಕೆಲ್ಲ ಸಾಕ್ಷಿ ಬೇಕಯ್ಯ, ಸಾಕ್ಷಿ. ನನ್ ಮಾತು ನಂಬುದಿದ್ರೆ ತೋರಿಸ್ತೀನಿ ಸಾಕ್ಷಿ. ಇದೇನು ಗೊತ್ತೇ? ಒಟ್ಟ ಏನ್ರೋದು ಗಲಭೆ? ಯಾರು ನೋಡೋಣ. ಇವನು ಚಕ್ರವರ್ತಿಗಳ ರಾಯಭಾರಿ ಅಂತೆ. ನಿನ್ನ ನಂಬೋದು ಹೇಗೆ ಅಂದ್ರೆ ಸಾಕ್ಷಿ ಗೊತ್ತಾಗ್ತದೆ. ಹಣ ರಾಯಭಾರಿಗಳೇ, ನೀವೇ ಅಂತ ತಿಳಿದೆ ನಮ್ಮವ್ರು ಭಾರಿ ಗಲಭೆ ಮಾಡಿದ್ದಾರೆ. ಮನಸ್ಸಿಗೆ ಏನು ತಿಳಿದುಕೊಳ್ಳದೆ ಹಾಗೆ ಸ್ವಲ್ಪ ಕೂತ್ಕೊಳ್ಳಿ. ಸಾಧ್ಯವಿಲ್ಲ, ತಕ್ಷಣ ಸತ್ಯಸೇನ ಮಹಾರಾಜರನ್ನು ಕಾಣಲೇಬೇಕು. ಕೂಡಲೇ ಕೋಟಿ ಹೋಗ್ಲೇಬೇಕು. ಹೋಗಿಬರಂತೆ, ಹೋಗಿಬರಂತೆ. ಪಾಪ, ಬಹಳ ಆಯಾಸ ಪಟ್ಟಿದ್ದೀರಿ, ಹಾಗೆ ವಿಶ್ರಾಂತಿ ತಗೊಂಡು ಹೋಗಿಬರಂತೆ. ಆ ಚಿಕ್ಕ, ಕರ್ಕೊಂಡು ಹೋಗಿ ಕೂರ್ಸಯ್ಯ ಅವನ್ನ. ರಾಮನಗರದವರಿಂದ ಕಂದಾಯ ಸಂದಾಯವಾಯ್ತೆ. ಓ, ಸಂದಾಯವಾಯ್ತು ಪ್ರಭು. ಬರೇ ನೀವಿನ್ನು ಹೊರಡಿ ಸೀತಾನಗರಕ್ಕೆ. ಸೀತಾ? ಏನದು?
ಅಲ್ಲಿ ಕಂದಾಯವೇನೋ ಬಂತು ಸ್ವಲ್ಪ. ಏನಾಯ್ತು ಕಂದಾಯವಾಯ್ತು? ಅದೇನ್ ನಡೀತು ಬೇಗ ಬಗಳು. ಅಯ್ಯೋ ದಾರಿಲಿ ಅಯ್ಯೋ ಬಗಳು, ಹದಿನೈದು ಸಿಗ್ನ ಎದುರು ಬಂದು ಬಾಣಗಳನ್ನು ಎಸರು ನಮ್ಮ ಪಂಚ ಪ್ರಾಣಗಳಲ್ಲಿ ಕೊಂಚ ಪ್ರಾಣಗಳನ್ನು ತೆಗೆದುಬಿಟ್ಟು ಮಿಕ್ಕ ಪಂಚ ಪ್ರಾಣದಿಂದ ಸಾಯೋದಕ್ಕೆ ಮೊದಲು ನಮ್ಮ ಮುಖ ಒಂದ್ಸಾರಿ ನೋಡ್ಕೊಂಡು ಹೋಗೋಣ ಅಂತ ನೋಡು. ದೈಗಳ ಅಯ್ಯೋ ಹೇಳಿಗಳ ಅದು ಅದು ಒಂಬತ್ತು ಮನುಷ್ಯ. ಅವನ ಗುಂಪು ಮನುಷ್ಯ ಅವನಿನ್ನು ಸಾಯಲಿಲ್ಲವೇ? ಅವನು ಸತ್ವಾದ ಮಹಾಪ್ರಭು. ಮತ್ತೆ ಇವನ್ಯಾರು? ಅದೂ ಮಹಾಭೂತ, ನಮ್ಮ ಜೀವಗಳಿಗೆ ಯಮ. ಆ ಪಾಪ ಸತ್ತು ಪುಣ್ಯಾತ್ಮ ನಮ್ಮನ್ನಾಗ ಒಬ್ಬನೇ ಬಡಿತಿದ್ದ. ಇವನು ಗುಂಪು ಕಟ್ಕೊಂಡು ಬಂದು ನಮ್ಮ ಸಿಕ್ಕಾಪಟ್ಟೆ ಬಡಿತಾ ಇದ್ದಾನೆ ಪ್ರಭು. ಈ ನಮ್ಮ ಸೇನಾಧಿಪತಿ ಪೂಜೆ ಇರನ್ನ ಹಿಂದೆ ಮುಂದೆ ನೋಡದೆ ಬಲವಾಗ್ಬಿಡ್ದು. ಸಾಕು ಬಾಯಿ ಮುಚ್ಚಿ. ಗುರುಸಿಂಹ, ಏನಿ ಹೊಸ ವಿಪತ್ತು? ಅದನ್ನು ನಿವಾರಿಸಬೇಕೆಂದೇ ನಾನು ವಿಶ್ವ ಪ್ರಯತ್ನ ಮಾಡುತ್ತಿದ್ದೇನೆ ಮಹಾಪ್ರಭು. ಮಹಾರಾಜರಿ ಜಯವಾಗಲಿ. ಚಕ್ರವರ್ತಿಗಳ ದೂತನೊಬ್ಬನು ಸಂದೇಶವನ್ನು ತಂದಿದ್ದಾನೆ. ಮರ್ಯಾದೆ ಬರಬಾರ್ದು. ಮಹಾರಾಜರಿಗೆ ಜಯವಾಗಲಿ. ಆಚಾರ್ಯ, ಶ್ರೀ 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 ಸತ್ಯಸೇನ ಭೂಪತಿಗಳಿಗೆ ಶ್ರೀ 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 ಶತಾನಂದ ಸಾರ್ವಭೌಮರು ತಿಳಿಯ ಬಯಸುವುದೇನೆಂದರೆ, ಎರಡು ಸಂವತ್ಸರಗಳಿಂದ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸದೆ ತಾವು ನಮ್ಮ ಸಾರ್ವಭೌಮಾಧಿಕಾರವನ್ನು ಧಿಕ್ಕಾರ ಮಾಡಿದ್ದೀರಿ. ಅದಕ್ಕೆ ನಮ್ಮ ಪ್ರತ್ಯೇಕ ರಾಯಭಾರಿ ಧನಂಜಯರೊಡನೆ ಸಮಾಧಾನ ಹೇಳಿ ಯಥಾ ಪ್ರಕಾರ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸತಕ್ಕದ್ದು. ಇಲ್ಲವಾದಲ್ಲಿ ಸಾಕು. ರಾಯಭಾರಿ ಧನಂಜಯರು ಈಗ ಎಲ್ಲಿರುವರು? ಅಂಜನಾದ್ರಿ ಬಳಿಯಲ್ಲಿದ್ದಾರೆ. ನಾಳೆ ಸಂಜೆ ಇಲ್ಲಿಗೆ ಬಂದು ಸೇರಬಹುದು ಅಂತ ಹೇಳ್ಕೊಳ್ತಿದ್ದಾರೆ. ಸರಿ, ನೀವನ್ನು ಹೊರಡಬಹುದು. ಸರಿಸಿಂಹ, ರಾಯಭಾರಿ ಧನಂಜಯರಿಗೆ ಏನು ಉತ್ತರ ಹೇಳಿದೆ? ಆದಷ್ಟು ಜಾಗ್ರತೆ ತರಿಸುತ್ತೇವೆಂದು ಹೇಳೋಣ. ಅಷ್ಟು ಮಾತ್ರ ಹೇಳಿದರೆ ಸಾರದು. ನಮ್ಮ ದೇಶದಲ್ಲಿ ಮುಸುಗು ಮನುಷ್ಯನೊಬ್ಬನಿರುವನು. ಅವನು ಪ್ರಜೆಗಳಿಂದ ಕಂದಾಯ ತೆರಿಗೆಗಳನ್ನು ಪಡೆಯಲು ಅವಕಾಶ ಕೊಡುತ್ತಿಲ್ಲ. ಅವನನ್ನು ಹಿಡಿದು ಬಂಧಿಸಲು ನಾನು ಅಸಮರ್ಥನಾಗಿದ್ದೇನೆ ಎಂಬುದನ್ನು ಹೇಳಿಕೊ. ಮಹಾರಾಜ, ಸಾಕು ನಿನ್ನ ಪೌರುಷ. ರಾಯಭಾರಿ ಧನಂಜಯರು ಬಂದು ಹೋಗುವವರಿಗಾದರೂ ಈ ಮುಸುಗು ಮನುಷ್ಯನ ವಿಚಾರವೂ ರಹಸ್ಯವಾಗಿರಲಿ. ಅಷ್ಟಾದರೂ ಮಾಡು. ಬನ್ನಿ 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 ಬರ್ಲೆ ಬನ್ನಿ. ನಮಸ್ಕಾರ 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 ನಮಸ್ಕಾರ. ಏನದು? ಏನಿಲ್ಲ. ಕೈಯಲ್ಲೇನು ಇದೆ? ಬ್ರಹ್ಮಲಿಪಿ ಇರೋ ಯಮಪತ್ರ. ಓದು. ಓದಲೆ? ಓದು. ಓದ್ತೀನಿ. ಹೇಳಿರು ಒಡೆಯನಾದ ಶೂರಸಿಂಹ ಸೇನಾನಿಯೇ ನನ್ನನ್ನು ಹಿಡಿದು ಕೊಟ್ಟವರಿಗೆ 10,000 ವರಗಳ ಬಹುಮಾನವೆಂದು ಕೊಡುವುದಾಗಿ ಪ್ರಚಾರ ಮಾಡಿದ್ದೀಯೇ. ಸ್ವಯಂ ನಾನೇ ಕೋಟಿಯೊಳಗೆ ಬರುತ್ತೇನೆ. ನೀನು ಆ ಬಹುಮಾನವನ್ನು ಕೊಡದೆ ಉಳಿಸಿಕೊಳ್ಳುವುದರೊಳಗೆ ನಿನಗೆ ನಾನೂನು ಹಾಕುತ್ತೇನೆ. ಕೈಲಾದ್ರೆ ಬಂಧಿಸು. ಇತಿ ನಿನ್ನ ಮೃತ್ಯು. ಮುಸುಕು ಮಹಾವೀರ ವೀರ ವೀರ. ಯಾರಿಗೆ ಯಾರ ಮೃತ್ಯುವೋ ನಾನು ನೋಡುತ್ತೇನೆ. ಮುಂದೆ ನಾನೇನು ಮಾಡಬೇಕು? ಮೂಲೆ ಕೂತು ಶಂಕ ಹೊಡಿ. ಹೊಡಿತೀನಿ. ಶಂಕ ಹೊಡೆಯೋಣ. ಶೂರಸಿಂಹ, ನೀನೇನು ರಾಜ್ಯ ರಕ್ಷಿಸೋ ಸೇನಾಪತಿಯೋ ಅಥವಾ ಭಯ ತೊಟ್ಟು ಬಿದ್ದೋಲೆ ಗೌರವನು? ಸೇರಿ, ನಿನ್ನ ಪಡಾಯಿನ ಬಯಲಿಗಿಡ್ತೀನಿ. ನಿನ್ನ ಕುಯ್ಯ ಮರವಂತ ಕೊರಗಿಸ್ತೀನಿ. ಅಯ್ಯೋ, ಈಗಂತ ರಾಯಭಾರಿ ಹಾರಿಸಿಕೊಂಡು ಬರ್ತಿದ್ದ ಪ್ರಭು. ಆ ಮುಸುಕು ಮನುಷ್ಯ ಅವನ್ನ ದಾರಿಲಿ ಹಿಡಿದು ಒದ್ದು ಮೈಮುಳೆ ಮುರಿದಂತೆ. ಈ ವಿಚಾರನ ಮಹಾರಾಜರಿಗೆ ಹೇಳಿ ನಿನ್ಗೆ ತಕ್ಕ ಬುದ್ಧಿ ಕಲಿಸ್ತೀನಿ ಅಂತ ಎಗರಾಡ್ತಿದ್ದ. ನಾವು ಅವನ್ನ ಹಿಡಿದು ನಿಲ್ಲಿಸ್ತು. ಅವನ್ ನಾಲ್ಗೆ ನಿಲ್ಸೋಕಾಗಲಿಲ್ಲ ಪ್ರಭು. ಹೋಗೋ ಮುಠ. ಅದನ್ನೇ ನಿಮ್ಗೆ ಹೇಳೋಕೆ ಬಂದೆ. ನೀವು ಅನ್ಯಾಯವಾಗಿ ನನ್ನ ಮೇಲೆ ಕೋಪಿಸ್ಕೋತಾ ಇದ್ದೀರಲ್ಲ ಪ್ರಭು. ಯೋಚನೆ ಮಾಡಬೇಡಿ. ಅವನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ.
ಅವನು ಈ ವಿಷಯನ ಮಹಾರಾಜರಿಗೆ ಹೇಳೋಕ್ ಮೊದ್ಲು ನಾವೇ ಅವನ್ನ ತಣ್ಣಗೆ ಮಾಡಿಬಿಟ್ರಾಯ್ತು. ಒಳ್ಳೆ ತಲೆ. ನೀಚ ದುರ್ಮಾರ್ಗ ಗ್ರಾಮ ಸಿಂಹ ಇವರೇ ಶೂರಸಿಂಹ. ದಯಮಾಡ್ತೀರ ಇತ್ರಗಳೇ, ಕುಳಿತುಕೊಳ್ಳಿ. ನೀನೇನು ಶೂರಸಿಂಹ? ಹೌದು. ನಾವ್ಯಾರು? ಚಕ್ರವರ್ತಿಗಳ ಪ್ರತಿನಿಧಿಗಳು, ರಾಯಭಾರಿಗಳು. ಯಾಕೆ ಬಂದಿದ್ದೀವಿ? ಕಪ್ಪಾಕ್ಲೋಕೆ ಅಲ್ಲ, ವದೆ ತಿನ್ನೋಕೆ. ನೋಡಿ ಯಾವ ಹೊಡೆದಿದ್ದಾರೆ ಎಲ್ಲಿ. ದಯವಿಟ್ಟು ಕ್ಷಮಿಸಿ. ಆ ಮುಸುಗು ಮನುಷ್ಯ ಎಲ್ಲಿದ್ರು ಸರಿ, ಅವನ್ನು ನಾನು ಹಿಡಿದು ಹೆಚ್ಚಿರ್ತೇನೆ. ನಿನ್ನಿಂದಲ್ಲ, ನಿಮ್ಮ ತಾತ ಬಂದರೂ ಸಾಧ್ಯ ಇಲ್ಲ. ಆ ಸಾಕ್ಷಾತ್ ಫಾಲಾಕ್ಷಣೆ ಮಧ್ಯ ಬಂದರೂ ಸರಿ, ಇವತ್ತು ರಾತ್ರಿ ನಿಮ್ ಎಲ್ಲಾರ್ಗು ಹಾಕೆ ತೀರ್ತೀನಿ ಅಂತ ಹೇಳು ಅಂತ ಹೇಳಿದ್ದಾರೆ. ಸ್ವಾಮಿ ರಾಯಭಾರಿಗಳೇ, ದಯವಿಟ್ಟು ಈ ನಾಮದ ವಿಚಾರ ಮಹಾರಾಜರಿಗೆ ಹೇಳ್ಬೇಡಿ. ನಿಮ್ ಕಾಲ್ ಹಿಡ್ಕೋತೀವಿ, ನಿಮ್ ಕೈ ಹಿಡ್ಕೋತೀವಿ, ನಿಮ್ಮ ಮಕ್ಕಳಾಗ್ತೀವಿ. ಹೇಳ್ಬೇಡಿ ಸ್ವಾಮಿ. ಹೋಗ್ಲಿ, ನಾಮ ಹಾಕದ್ಮೇಲೆ ಹೇಳ್ಬಹುದಾ? ಬೇಡಿ ಸ್ವಾಮಿ, ಅಳಿಸಿದ್ಮೇಲೆ ಹೇಳ್ತೀನಿ. ಅಯ್ಯೋ ರಾಮ, ಅಯ್ಯೋ ಭಾಮ, ನಿನ್ನನ್ನು ನೋಡಿದ್ರಿ ಕಣ್ಣಿಗೆ ಆರಾಮ, ಮನಸ್ಸಿಗೆ ವಿರಾಮ. ನೀ ಯಾರೇ ಬಾಲಕಿ? ರಾಜನರ್ತಕಿ. ರಾಜನರ್ತಕಿ ಶೂರ್ಪಣಕ್ಕಿ ತಂಗಿ ಅಲ್ವೇ? ಅಯ್ಯೋ, ಅವಳು ರಾವಣನ ತಂಗಿ. ಇವರು ಶೂರಸಿಂಹರ? ಓಹೋ, ಹಾಗೇನು? ಹಾಗಾದ್ರೆ ಇವಳು ಕುಣಿಲೇಬೇಕು, ನಾನು ನೋಡ್ಲೇಬೇಕು. ಆ ಹೋದಳಯ್ಯ, ಹೋಗುತ್ತಿರುವಳಯ್ಯ ಹರಿಣಾಕ್ಷಿ. ಹೋದಳು, ಹೊರಟೇ ಹೋದಳು. ರಾಯಭಾರಿಗಳೇ, ನಮಗಿನ್ನೇನು ಕೆಲಸ? ನಾವೀಗಲೇ ರಾಜರ ಹತ್ರ ಹೋಗಿ ಆ ನಾಮದ ವಿಷಯ. ರಾಮ ರಾಮ, ಬೇಡ್ರಪ್ಪ. ಪಾಪ, ನಮ್ಮ ಕಾರ್ಯದರ್ಶಿ ಆ ಕುಣಿತ ನೋಡ್ಬೇಕು ಅಂತ ಬಹಳ ಆಸೆ ಪಟ್ಟಿದ್ದಾನೆ. ಒಂದ್ಸಲ ಕುಣಿಸಿ, ಮೊದಲು ನೀವು ವಿಶ್ರಾಂತಿ ತಗೊಳ್ಳಿ, ಆಮೇಲೆ ಕುಣಿಸೋಣಂತೆ. ಹ್ಮ್, ಸತ್ಯ ಇಲ್ಲ. ನಾನ್ ನರ್ತನ ನೋಡದೆ ಹೋದ್ರೆ ಈ ರಾತ್ರಿ ನಿದ್ರೆ ಬರಲ್ಲ. ಇಲ್ಲದೆ ಹೋದ್ರೆ ರಾಮ. ಸರಿ ಸಂಜಿರಿ, ಅವ್ರನ್ನ ನಾಟ್ಯ ನೋಡ್ಬೇಕಂತೆ ಬಾ. ಏನು, ಆ ಮಂಗಗಳ ಮುಂದೆ ನಾನು ಕುಣಿಬೇಕೆ? ಅವ್ರ ಇಷ್ಟದಂತೆ ನಾವು ನಡೆದಿರ ಹೋದ್ರೆ ನಮ್ಮ ಮಾನ ಮರ್ಯಾದೆ ಉಳಿಯೋದಿಲ್ಲ. ಕಾಟಾಚಾರ ಕುಣಿದ್ಬಿಡು ಬಾ. ಸಾಧ್ಯವಿಲ್ಲ. ಕುಣಿಯಲ್ವಾ? ಹಾಗಾದ್ರೆ ನಡೀರಿ ಮಹಾರಾಜ ಹತ್ರ. ಅಣ್ಣಯ್ಯ, ಅಪ್ಪಯ್ಯ, ಸ್ವಲ್ಪ ತಡಿಯಪ್ಪ. ಕೇಳಿದಿ ಅವ್ರ ಮಾತನ್ನ, ದಯವಿಟ್ಟು ಬಾ. ಅಂದ್ರೆ ಆ
ಎನಿಸಿ ವಂಚಿಪೆನೆಂದು ಭಂಗ ಪಟ್ಟಳೇ ಶೂರ್ಪಣಖ. ಓಹೋ ಸುಪ್ರಾದಿಯೇ, ಆಂಜನೇಯನ ಕಪಿಯಲ್ದು ಧಿಕ್ಕರಿಸಿ ಧಕ್ಕನೆ ಲಂಕಿಣಿ ಕಿಣಿ ಕಿಣಿ ಹಲ್ಕಿರಿದಳೋ. ವೇಷವ ನೋಡಿದರೋ ಗುರುತ ಕಾಣದಿರಿ, ವೇಷವ ನೋಡಿದರೋ ಗುರುತ ಕಾಣದಿರಿ. ಇಲ್ಲೇ ತಿರುಗುತ್ತಲಿ ನಮಗೆ ತಿಳಿಯದಲೇ, ಇಲ್ಲೇ ತಿರುಗುತ್ತಲಿ ನಮಗೆ ತಿಳಿಯದಲೇ. ಸಮಯವ ನೋಡಿ ಹಾ ಕಾಣು ನಾಮ ನಾಮ ಶ್ರೀರಾಮನಾಮ ಆಡುಕೆ ಬಾರದ ಓವಯಾರಿ. ನೆಲವನಿ ಡೊಂಕೆನ್ನುವೆ ಕಿಶೋರಿ ಆಡುಕ್ಕೆ ಬಾರದ ಓವಯಾರಿ. ನೆಲವನಿ ಡೊಂಕೆನ್ನುವೆ ಕಿಶೋರಿ, ನೆಲವನಿ ಡೊಂಕೆನ್ನುವೆ ಕಿಶೋರಿ ಆಡುಕ್ಕೆ ಬಾರದ ಓವಯಾರಿ. ಹಾಗೇನು ರವಾವಳಿ ನೋಡಿದೆಯೋ ಮುದುಕ ಅಂದಿಯಲ್ಲ, ಹೇಗಿದೆ ನಮ್ ಕೈ ಚಳಕ? ಇಂಥ ಸುರ ಸುಂದರಿ ಈ ಭೂಲೋಕದಲ್ಲಿ ಹೇಗೆ ಬಿಟ್ಟಿದ್ಲು? ರಾಯಭಾರಿ ಚರಂಜೀವಿ ನಮಸ್ಕಾರ. ಶೀಘ್ರಮೇವ ವಿವಾಹ. ಯಾಕಂದ್ರೆ ನಾಚಿಕೆ ಪಡ್ತಾ ಇದ್ದಿ? ನಿನ್ನ ಕೈ ಹಿಡಿಯುವಂತಹ ದೊಡ್ಡ ಮನುಷ್ಯ ಎಂಥವನು ಅಂತ ನಮಗ್ ಗೊತ್ತಿದೆ. ವೀರ, ಧೀರ, ಶೂರ, ನವಮನ್ಮಥ. ಅಯ್ಯ, ಎಷ್ಟು ಪುಣ್ಯ ಮಾಡಿ ಇಂಥ ಸುಂದರಿಯಾದ ಮಗಳನ್ನ ನೀನು ಪಡೆದಿದ್ದೀಯೋ. ಅಯ್ಯೋ ರಾಮ, ಅವರ ಮಗಳಲ್ಲ ಸ್ವಾಮಿ, ಅವ್ರನ್ನ ಮದುವೆ ಆಗೋ ಮದವಣಗಿತ್ತಿ. ಮಹಾರಾಜರ ಮಗಳು ಮಂದಾರ ಮಾಲೆ. ಮಂದಾರ ಮಾಲೆ? ಹಾಗಾದ್ರೆ ಈಕೆ ಮಲ್ಲಿಕಾನು? ಈಕೆ ಹೆಸರು ಮಲ್ಲಿಕಾ ಅಂತ ನಿಮ್ಗೆ ಹೇಗ್ ಗೊತ್ತು? ಅಣ್ಣ ಅವರೇ ಹೇಳಿದ್ರು ರಾಜ್ಕುಮಾರಿಗೆ ಮಲ್ಲಿಕಾನ ಸಖಿ ಇದ್ದಾಳೆ ಅಂತ. ಹೌದೌದು, ನಾವು ದಾರಿಲಿ ಬರ್ತಾ ಇರ್ಬೇಕಾದ್ರೆ ಆ ಮುಸ್ಲಿಂ ಮನುಷ್ಯ ಭೇಟಿ. ಆ ವಿಷಯ ಇಲ್ಲಿ ಯಾಕೆ? ಮತ್ತೆ ನಾವೊಂದು ವಿಷಯ. ಅಯ್ಯೋ ರಾಮ, ಮಹಾರಾಜರು ತಮಗೋಸ್ಕರ ಕರೆದಿದ್ದಾರೆ ನಡಿ. ಮಲ್ಲಿಕ, ಈತ ರಾಯಭಾರಿ ಅಲ್ಲ, ಆತನಂತೆ ವೇಷ ಹಾಕಿರೋ ಆ ರೈತ ಯುವಕ. ಹೋಗಿಯಮ್ಮ, ನೀವು ನಿಮ್ಮ ಅನುಮಾನವು. ಈತೀಚಿಗಂತೂ ನೀವು ಯಾರು ನೋಡಿದ್ರು ಅವನೇ ಅಂತ ತಿಳ್ಕೊತೀರಿ. ದಯಮಾಡ್ತೀನಿ ರಾಯಭಾರಿ ಧನಂಜಯರೇ, ಬನ್ನಿ ಕುಳಿತುಕೊಳ್ಳಿ. ಕ್ಷೇಮವೇ, ಪ್ರಯಾಣವು ಸುಖಕರವಾಗಿತ್ತೆ? ಏನು ಸುಖೋ ಏನು ಪ್ರಯಾಣವೋ. ಅಯ್ಯಯ್ಯೋ, ಎಲ್ಲ ಹಣ್ಣಾಗ ಹುಣ್ಣಾಗ.
ಕಾಡ್ದಾರಿ, ಬಿಸಿಲಿನ ಝಳ, ಕಲ್ಲು ಮುಳ್ಳು, ಆದ್ರೂ ಶೂರಸಿಂಹರ ಉಪಚಾರದಿಂದ ಎಲ್ಲಾ ಸರಿಹೋಯ್ತು. ಆ ಕಪ್ಪ ಕಾಣಿಕೆಗಳ ವಿಷಯಕ್ಕೂ ಸಮಾಧಾನ ಹೇಳಿದ್ರು. ಬಲಿ ಜಾಣರು ಬಹಳ ಸಂತೋಷ. ಚಕ್ರವರ್ತಿಗಳ ಆರೋಗ್ಯವೇ? ನಿನ್ನೆಲ್ಲಿ ಆರೋಗ್ಯ ಮಹಾರಾಜ, ಹೆಂಡತಿ ಸತ್ತಾಗ ನಿಂದ ಏನಾಯ್ತೋ ಏನ್ ಕಥೆಯು, ಅಗಲು ರಾತ್ರಿ ಮಂಚ ಹಿಡ್ಕೊಂಡು ಹೇಳ್ತಾ ಇದ್ದಾರೆ. ಅವರಿಗೆ ಪತ್ನಿ? ಚಕ್ರವರ್ತಿಗಳು ಆಜನ್ಮ ಬ್ರಹ್ಮಚಾರಿಗಳಲ್ವೇ? ಎಷ್ಟು ದಿನ ಅಂತ ಬ್ರಹ್ಮಚಾರಿಗಳಾಗಿರೋದಕ್ಕೆ ಸಾಧ್ಯ? ಅದೇನು ಏನ್ ಕಥೆಯೋ, ಅವ್ರಿಗೆ ಚಪಲ ಹತ್ಕೊಂಡು ಇದ್ದಕ್ಕಿದ್ದ ಹಾಗೆ ಮದುವೆ ಮಾಡಿಕೊಂಡ್ರು. ಅದೇನು ಅವ್ರ ದುರಾದೃಷ್ಟವೋ ಏನೋ, ಅವ್ರಿಗೆ ಚಪಲ ಹತ್ತಿರೋ ಯೋಗವಿಲ್ಲ. ಅಂದ್ರೆ ಅವರ ತಮ್ಮನಿಗೆ ಸಿಂಹಾಸನ ದಕ್ಕುವ ಯೋಗ? ಅವರ ತಮ್ಮನ ಹೆಸರು ತಮ್ಮ ತಮ್ಮ ಯೋಗಾನಂದ. ಯೋಗಾನಂದ, ಅವ್ರ ಹೆಸರು ನಿತ್ಯಾನಂದ. ಅದೇ ಅದೇ ಅದೇ, ಅವರು ಹಿಂದೆ ಯೋಗಾಭ್ಯಾಸ ಮಾಡಿದ್ರು, ಆದ್ರಿಂದ ಅವ್ರಿಗೆ ಯೋಗಾನಂದ ಅಂತ ಮತ್ತೊಂದು ನಾಮ. ನಾಮ ಮನುಷ್ಯನ ಒಂದೊಂದು ನಾಮ, ಇವ್ರ ಎರಡು ನಾಮ. ನಿಮಗೆ ಅಯ್ಯೋ ರಾಮ, ಪ್ರಯಾಣದ ಆಯಾಸದಲ್ಲಿದ್ದಾರೆ. ಹಾ ಹೌದು ಹೌದು, ಧನಂಜಯರೇ ಬಹಳ ಆಯಾಸಗೊಂಡಿರುವಿರಿ, ಹೋಗಿ ವಿಶ್ರಾಂತಿಯನ್ನು ಪಡೆಯಿರಿ. ಬೈ ಬೈ. ಭಲೇ ದೊಡ್ಡ ಮನುಷ್ಯ, ನಿನಗೋಸ್ಕರ ಎಷ್ಟೊತ್ತಿನಿಂದ ಕಾಯ್ತಾ ಕೂತಿದ್ದೀನಿ, ಇಷ್ಟೊತ್ತು ಎಲ್ಲ ಯಾವಾಗಿದೆ? ಇನ್ನೆಲ್ಲಿಗೆ ಹೋಗ್ಲಿ, ಒಂದು ಇರುವೇನು ಒಳಗ್ ನುಗ್ಗಿ ಬರ್ದ ಹಾಗೆ ಕಟ್ಟಿಟ್ಟಾಗಿ ಕಾವು ನಿಲ್ಸಿ ಬಂದಿದ್ದೀನಿ. ಬರ್ಲಿ, ಆ ಮುಸುಕು ಮನುಷ್ಯ ಹ್ಯಾ ಒಳಗ್ ಬರ್ತಾನೋ ನಾನು ನೋಡ್ತೀನಿ. ಬಂದೇ ಇದ್ದಾನೆ. ನೀನೇ ನೋಡಂದೆ? ಏನು ಇಲ್ಲ, ಬರೋನ ಆಗಿದ್ರೆ ಇಷ್ಟೊತ್ತಿಗೆ ಬರ್ತಿದ್ದ ಅಂದೆ. ಆಹಾ, ನಿನಗೆ ನನಗೆ ಬೇಡ, ನೀನು ಅದೇ ಹ್ಯಾ ಸರ್ ಹೋಗುತ್ತೆ. ಹಿಂದೆ ದೇವತೆಗಳು ರಾಕ್ಷಸರು ಹೊಡೆದಾಡಿ ಸಂಪಾದಿಸಿದ ಅಮೃತ ಆಯ್ತು. ಅಲ್ಲಿ ನೋಡು, ಆ ಚಂದ್ರ ಪೂರ್ಣಿಮೆ ಚಂದ್ರ ಎಷ್ಟು ಚೆನ್ನಾಗಿ ಫಲ ಅಂತ ಹೊಡಿತಾ ಇದ್ದಾನೆ. ಅಲ್ಲೋಡು, ಆ ಪ್ರತಿಮೆ ಜೀವಂತವಾಗಿ ಎದ್ದು ಬಂದು ನಮ್ಮ ಕಣ್ಣೆದುರಿಗೆ ನರ್ತನ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹೌದು ಹೌದು, ಇದೇ ಪ್ರತಿಮೆ ಇಲ್ಲಿ ನರ್ತನ ಮಾಡೋ ಬದಲು ಅಲ್ಲೋಡು ಆ ಭವನದಲ್ಲಿ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಚೆನ್ನಾಗಿರ್ತಿತ್ತು ಚೆನ್ನಾಗಿರ್ತಿತ್ತು. ಕುಡಿಯೋಣ. ನೋಡಿದ್ಯಾ, ಅಮೃತದಂತ ಪಾನೀಯ ಕುಡಿಸಿದ್ದೀನಿ. ಅಮೃತಾನೇ ಕುಡಿಸಿದ್ದೀನಿ. ಏಯ್, ನನಗೆ ಮಂಕುಬೂದಿ ಚೋಕ್ ನೋಡಿದ್ಯಲ್ವೇ, ನೀನ್ ಹಾಕದ ಔಷಧಿ ನಾನು ನಿನಗೆ ಕುಡಿಸಿದ್ದೀನಿ. ಸ್ವಲ್ಪ ಹೊತ್ತೋಗ್ಲಿ, ಯಾರು ಕುಡಿದಾರ ಅಂತ ಗೊತ್ತಾಗುತ್ತೆ. ಒಂದ್ ವೇಳೆ ನಾನೇ ಕುಡಿದೆ ಅಂತ ತಿಳಿಸ್ಬೋ, ಏನಾಗುತ್ತೆ? ಆಗೋದೇನು, ಮೈ ಮೇಲೆ ಆಲೆ ತುಡಿದ್ರೆ ಎಚ್ಚರವಾಗಲ್ಲ. ಮತ್ತೆ ನನ್ಗೆ ಇದನ್ ಯಾಕೆ ಕುಡಿಸ್ತೆ? ನಾಮ ಹಾಕೋಕೆ. ನಾಮ ಹಾಗಾದ್ರೆ ನೀವು ರಾಯಭಾರಿ? ಯಾವ ರಾಯಭಾರಿ? ಅವನೇ ಮುಸುಂಗ್ ಮನುಷ್ಯ, ನಾನು ಅವನ ಸ್ನೇಹಿತ. ಮುಸುಂಗ್ ಮನುಷ್ಯ ನಾನ ಹಾಕ್ತೇನೆ. ಅವಸ ಬೀಳ್ಬೇಡ, ಉಳ್ದಿರೋ ನೀನೊಬ್ಬ, ನಿನಗೊಬ್ಬರಿ ನಾಮ ಹಾಕಿದ ಮೇಲೆ ನನ್ನ ಕೆಲಸ ಮುಗಿದು. ನಿಧಾನವಾಗ Thank you.
ಗಲಭೆ ಮಾಡಬೇಡ. ನೀನು ಮಾಡಿದ ಸಹಾಯಕ್ಕೆ ನನ್ನ ಕೃತಜ್ಞತೆ ಹೇಳಲು ಬಂದಿದ್ದೆ. ನನ್ನ ಮೇಲೆ ನಿನಗೆ ಇಷ್ಟು ಪ್ರೇಮವಿದೆ ಅನ್ನೋದನ್ನ ನಾನು ತಿಳಿದುಕೊಂಡೆ. ಪ್ರೇಮ ನಿನ್ನನ್ನು ಮನಸ್ಸಿನಲ್ಲಿ ಮಾತ್ರವಲ್ಲ ಕನಸಿನಲ್ಲೂ ದ್ವೇಷಿಸ್ತಾ ಇದ್ದೇನೆ. ಸುಳ್ಳು ಸುಳ್ಳು, ನನ್ನ ಮೇಲೆ ನಿನಗೆ ದ್ವೇಷವಿದ್ರೆ ನನ್ನ ರಹಸ್ಯವನ್ನು ಆಸ್ಥಾನದಲ್ಲೇ ಬಹಿರಂಗ ಮಾಡುತ್ತಿದ್ದೆ. ಇನ್ನು ಯಾಕೋ ಈ ಬಿಗುಮಾನ? ಹೂವನ್ನು, ನಾಳೆ ಒಳ್ಳೆ ಮುಹೂರ್ತವಿದೆ. ನಿನ್ನನ್ನು ನೇಣು ಹಾಕುವುದಕ್ಕೇನು? ಅಲ್ಲ ಅಲ್ಲ, ಚಂದಮನ ಬೆಳಕಿನಲ್ಲಿ ಆಡುವುದಕ್ಕೆ. ಏನು ಹೊರಡೋಣವೇ? ಹೊರಡೋಣ. ನಿನ್ನ ಪ್ರೇಮವನ್ನು ಚೆನ್ನಾಗಿ ಪ್ರಕಟಗೊಳಿಸಿ. ಭಲೇ ವೀರಪತ್ನಿ ಆಗಬೇಕಾದವಳು, ಆದರೆ ನೆನಪಿನಲ್ಲಿಡು, ನನ್ನ ರಕ್ತವನ್ನು ನೋಡಿದೆಯೆಂದರೆ ನಿನ್ನ ಎದೆಯೊಡೆಯುತ್ತದೆ, ನಾನು ಸತ್ತರೆ ನಿನಗೆ ಹುಚ್ಚು ಹಿಡಿಯುತ್ತದೆ, ನಾನಿಲ್ಲದೆ ನೀನು ಬದುಕಲಾರೆ. ನೀನು ನೀನು ಅದೃಷ್ಟಶಾಲಿ ತಾನೆ. ಹೌದು, ಆನಂದ ಸಾಮ್ರಾಜ್ಯವನ್ನೇ ವಶಪಡಿಸಿಕೊಂಡು ಅದು ನನ್ನ ಸ್ನೇಹಿತರು ಕರೆಯುತ್ತಿದ್ದಾರೆ, ನಾನು ಹಿಂತಿರುಗದಿದ್ದರೆ ಅವರೇ ಇಲ್ಲಿಗೆ ಬಂದು ಬಿಡುತ್ತಾರೆ. ಸರಸಿಕ್ಕೆ ಸಮಯ ಸಾಲದು. ಮತ್ತೆ ಭೇಟಿ. ಹಾ, ವಸಂತ ಮಂಟಪದ ಹತ್ತಿರ ನಾಳೆ ರಾತ್ರಿ. ಏನಂದ್ರೆ ಬಾಯಿ ಹುಚ್ಚಬೇಕೆನ್ನುತ್ತೇನೆ. ಈ ಚಿಡುಕಿಗೇನು, ಈ ಎಷ್ಟು ಹಾರಾಡಿದ್ರು ಮತ್ತೆ ನೀನೇ ಒಳಗೆ ಓಡಿ ಬರ್ತೀಯ. ಹೋಗಿ ಬರಲೇ? ಮರೆಯಬೇಡ ವಸಂತ ಮಂಟಪ, ನಿನಗಾಗಿ ಕಾದಿರ್ತೇನೆ. ಬರಲೇ? ಬರುತ್ತೀ ತಾನೆ? ಹ್ಞೂ ಬರುತ್ತಿ, ನನಗೆ ಗೊತ್ತು. ಬಂದರೆ ನಿನಗೆ ಮೃತ್ಯುವಾಗಿಯೇ ಬರ್ತೀನಿ. ಶ್ರೀಪತ್ರ ಮಾರಮಣ ಗೋವಿಂದ ಗೋವಿಂದ. ಏನು ಏನೋ ಇದು? ರಾಮ ಪಂಗನಾಮ ರಾಮ ರಾಮ. ಎಲ್ಲಿ ರಾಯಭಾರಿ? ಇನ್ನೆಲ್ಲಿ ರಾಯಭಾರಿ ಪ್ರಭು, ಅವನ ಆ ಮುಸುಕು ಮನುಷ್ಯ. ಅವನ್ ನಿಮಗೆ ನಾಮ ಇಟ್ಟ, ಅವನ ಶಿಷ್ಯ ನನಗಿಟ್ಟ, ಇಬ್ರು ಸೇರಿ ಚಿತ್ರ ಓಟ. ನರದರಾಮ ಅವನವ್ರೆ? ಹೌದು ಸೂರ್ಯಸಿಂಹ, ಬಾಹುಬಲದಿಂದಲೇ ರಾಜ್ಯವನ್ನು ಪರಿಪಾಲಿಸುತ್ತೇನೆಂದು ಪರಿಪರಿಯಾಗಿ ಜಂಬಕುಚ್ಚಿಕೊಂಡೆ, ಈಗ ಕೇವಲ ಒಬ್ಬ ಸಾಮಾನ್ಯ ದಾರಿಗಳನ್ನ ಎದುರಿಗೆ ತೃಣವಾಗಿ ಹೋದೆ. ಎಚ್ಚರವಾಗಿರುವುದೇ ನನ್ನ ರಕ್ತದ ಗುಣವೆಂದು ಹೇಳಿದೆ. ರಾತ್ರಿಯೆಲ್ಲ ಅವನು ನಿನ್ನ ಮಂದಿರದಲ್ಲಿ ಇದ್ದರೂ ಅವನ ಇರುವಿಕೆಯನ್ನು ತಿಳಿಯಲಾರದೆ ಹೋದೆ. ಅವನು ನಾಮವನ್ನು ಹಾಕುವಾಗಲೂ ನಿನಗೆ ಎಚ್ಚರವಾಗಲಿಲ್ಲವೆ ಮಹಾರಾಜ. ವೃಥ ಏಕೆ ಹಲ್ಲು ಕಡಿಯುವೆ? ನೀನು ತಲೆ ಕೆಳಗಾಗಿ ತಪಸ್ಸು ಮಾಡಿದರೂ ಆ ಮುಸುಗು ಮನುಷ್ಯನನ್ನು ಎಂದಿಗೂ ಬಂಧಿಸಲಾರೆ. ನಾನು ಬಂಧಿಸುತ್ತೇನೆ. ಮಗಳೇ, ನೀನು? ಹೌದು ನಾನೇ. ಈ ರಾತ್ರಿಯೇ ತಮ್ಮಿಂದ ಸಾಧ್ಯವಿಲ್ಲವೆಂದು ಮಾವಯ್ಯ ಒಪ್ಪಿಕೊಂಡರೆ ಸಾಕು. ಇನ್ನು ಒಪ್ಪಿಕೊಳ್ಳುವುದೇನಿದೆ? ಈ ಮುಖವೇ ಹೇಳುತ್ತಿದೆ, ಅವನನ್ನು ಮಾತ್ರವಲ್ಲ ಅವನ ಆಳನ್ನು ಸಹ ಬಂಧಿಸಲಾರ ಈ ಶೂರ ಸಿಂಹ. ಆದರೆ ನೀನು ಹೇಗೆ ಬಂಧಿಸಬಲ್ಲಿಯಮ್ಮ? ಅದನ್ನು ನೀವೇ ನೋಡುವಿರಲ್ಲ. ಏಕಮ್ಮ ಈ ಮಹತ್ಸಾಹಸ? ಅವನು ಮೊದಲೇ ದುರ್ಮಾರ್ಗ, ನಿನಗೇನಾದರೂ ಅಪಾಯ ಉಂಟಾದರೆ ನಿನ್ನ ಮೇಲೆ ಅತಿಯಾದ ಆಸೆ ಇಟ್ಟುಕೊಂಡಿರುವ ನಾನು ಬದುಕುವುದು ಹೇಗಮ್ಮ? ಬೇಡಮ್ಮ ಬೇಡ. ಅಪ್ಪಾಜಿ, ಆ ಮುಸುಗು ಮನುಷ್ಯನನ್ನು ಬಂಧಿಸುವ ಮಾರ್ಗ ನನಗೆ ಗೊತ್ತಿದೆ, ನಾನು ಹೇಳಿದಂತೆ ಮಾಡಿ. ಬಾಬಾಲೆ ಸ್ವಾಭಿಮಾನದ ನೀನು
ತಂದಿದ ನಿನಗಾಗಿ ಕೂಡಿ ತಂಬೆಲದನಗಾಗಿ ಮೂಡಿ ತಂದಿದ ನಿನಗಾಗಿ ಕೂಡಿ ತಂಬೆಲದನಗಾಗಿ ನೋಡು ಪ್ರಿಯತಮೇ ಹಾಲು ಹುಣ್ಣಿಮೆ ತಂದನ ಮಗಾಗಿ ಸ್ವಾಭಿಮಾನದ ನಿಲ್ಲೆ ಬಟಾಣಿ ತಿಂತೀರಾ? ಚಿಕ್ಕಣ್ಣ, ಇವ್ರಿಗೆ ಬಟಾಣಿ ತಿಂದ್ರೆ ಮೈಲಿಗೆ ಆಗಲ್ವೋ ಏನೋ, ಹೋಗಿ ಔತುಂದು ಊಟ ಸಿದ್ಧ ಮಾಡ್ತೀಯಪ್ಪ. ಸಿದ್ಧವಾಗಿರೋದಿದೆಯಲ್ಲ ಅದನ್ನೇ ತಗೊಂಡ್ಬರ್ತೀನಿ. ಇವ್ ರಾಣಿಯವರು ಪಾಪ ರಾಜಕುಮಾರಿ ಅಂತಃಪುರದಲ್ಲಿದ್ದವರು ಆಟ ಪಾಠ ಇಲ್ಲದೆ ಊಟ ರುಚಿಸಲ್ವೋ ಏನೋ. ಬನ್ನಿ ಏನಪ್ಪ, ಎಲ್ಲ ಹೋಗಿ ವಾದ್ಯ ಮೇಳ ಸಿದ್ಧ ಮಾಡ್ಕೊಂಡು ಬರೋಣ. ಅಮ್ಮಯ್ಯ, ಇದೇ ಪರಮಾನ್ನ, ಇದೇ ಸೀಕಡ್ಬು, ಇದೇ ಚುರೋಟಿ, ಹಾಗೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ತಿನ್ನಿಮ್ಮ. ಚಿಚಿ, ಇದನ್ನು ತಿನ್ನೋದು ಮನುಷ್ಯರಲ್ಲ ದನಗಳು, ಅದಕ್ಕೆ ನಿಮಗೆ ಪಡಿಸಿರೋದು. ಏನಂದೆ, ಯಾರು ಕಾಡು ಮೃಗಗಳು? ನೀನು ಮಾತ್ರ ಮನುಷ್ಯಳೇನು? ಸರಿ ಸಮಾನರಾದ ಮಾನವರ ಜೊತೆಯಲ್ಲಿ ಮರ್ಯಾದೆಯನ್ನು ಮಾತನಾಡುವುದನ್ನು ಕಲಿತು. ಅದನ್ನು ಇಲ್ಲಿ ಕಲಿಬೇಕಾಗಿಲ್ಲ, ಈ ಮೃಗಗಳು ನೀ ಸೇವಕರು ಮಾನವರೇ. ಈಗ ನೀನೆಲ್ಲಿರುವೆ ಎಂಬುದನ್ನು ಅರಿತು ಮಾತನಾಡು. ಅವರೆಲ್ಲ ಸೇವಕರು, ನೀನು ಸೇವಕಿ ದಾಸಿ. ಏನಂದೆ? ಅಹಂಕಾರವಿನ್ನೂ ಅಣಗಿಲ್ಲವೇ? ಯಾರಿಗೆ ಯಾರು ಸೇವಕರು ಅರ್ಥವಾಗಲಿ. ಮಿತ್ರರೇ, ಶೃಂಖಲೆಗಳಿಂದ ಇರುವ ಕೈಕಾಲುಗಳನ್ನು ಕಟ್ಟಿ ಸೆಳೆಯಲ್ಲಿ ತಳ್ಳಿ. ಅಮ್ಮ, ನಿನ್ನ ಚೌರ್ಯ ಪ್ರದರ್ಶನ ಓರ್ವ ಅಬಲೆಯ ಮೇಲೆಯೇ? ಇವಳು ಅಬಲೆಯಲ್ಲಮ್ಮ, ಅಹಂಕಾರ ತುಂಬಿದ ಅಂತಃಪುರ ಪುತ್ರಳಿ. ಯಾರಾದರೇನು ಈ ನಿಸ್ಸಹಾಯಕ ಹೆಣ್ಣನ್ನು ಕಬ್ಬಿಣದ ಸರಪಣಿಗಳಿಂದ ಕಟ್ಟಬೇಕೆನ್ನುವಿಯ? ಇದರಲ್ಲಿ ತಪ್ಪೇನಿಲ್ಲಮ್ಮ, ಇವಳ ಹೃದಯ ಕಬ್ಬಿಣಕ್ಕಿಂತಲೂ ಕಾಠಿಣ್ಯವಾಗಿದೆ. ಇಲ್ಲ, ನೀನೆಷ್ಟೇ ಹೇಳಿದರು ಹೆಣ್ಣೊಂದು ನೊಂದರೆ ನಾನು ಸಹಿಸಲಾರೆ. ಈ ರಾಜಕುಮಾರಿ ಹಿಂಸೆಯಿಂದ ನೊಂದರೆ ನೀನು ಸಹಿಸಲ. ಇದು
ಹೆಣ್ಣಿನ ದಾರುಣ ಕಥೆ ನಿನಗೆ ತಿಳಿಯದು. ಮದುವೆಯ ಮಂಗಳಾಶೀರ್ವಾದದ ಮಂತ್ರಾಕ್ಷತೆಯು ತಲೆಯ ಮೇಲಿರುವಾಗಲೇ ಇವಳ ಎದುರಿನಲ್ಲಿಯೇ ಇವಳ ಪತಿಯ ಪ್ರಾಣಗಳನ್ನು ತೆಗೆದು ಶೀಲಭಂಗ ಮಾಡಿದರಲ್ಲವೇ? ಇದನ್ನು ಕೇಳಿಯೂ ನೀನು ಹೇಗೆ ಸಹಿಸಿದ್ದೀಯಮ್ಮ? ನೋಡಮ್ಮ, ಈತ ಈ ಅತಿವೃದ್ಧ ಯಾವ ಅಪರಾಧ ಮಾಡಿದ್ದ ಅಂತ ಮರದುದ್ದ ಮಗನನ್ನು ಮರಕ್ಕೆ ಕಟ್ಟಿ ಹಾಕಿ ಬೆಂಕಿಯನ್ನು ಹಚ್ಚಿ ಕೊಂದರಲ್ಲ, ಅದನ್ನು ನೋಡಿಯೂ ನೀನು ಹೇಗೆ ಸಹಿಸಿದ್ದೀಯಮ್ಮ? ಇರುವಿಗೆ ಕೂಡ ನೋವನ್ನು ಕೊಡದ ನನ್ನ ತಂದೆ ಆಳವ ಧರ್ಮನಾಯಕರನ್ನು ಹಲ್ಲೆಗಳಿಂದ ಚುಚ್ಚಿ ಕ್ರೂರ ಹಿಂಸೆಗಳಿಂದ ಕೊಂದು ನಿನ್ನ ಅರಿಶಿನ ಕುಂಕುಮವನ್ನು ಅಳಿಸಿ ಹಾಕಿದರಲ್ಲವೇ, ಅದನ್ನು ಹೇಗೆ ಸಹಿಸಿದ್ದೀಯಮ್ಮ? ಇವರೆಲ್ಲ ಅಬಲರಲ್ಲವೇ, ನಿಸ್ಸಹಾಯಕರಲ್ಲವೇ? ಇವರೆಲ್ಲರಿಗಿಂತಲೂ ಈ ರಾಜಕುಮಾರಿ ಮಾತ್ರ ಸಹಾನುಭೂತಿಯನ್ನು ಹೊಂದಲು ಅರ್ಹಳೆ. ಯಾರೋ ನೀಚರು ಕ್ರೂರ ಕೃತ್ಯಗಳಿಗೆ ಕೈ ಹಾಕಿದರೆ ನೀನು ಅವರಂತಾಗಬೇಕೆ? ಒಂದು ಹೆಣ್ಣನ್ನು ಅವಮಾನಿಸಬೇಕೆ? ಅವಮಾನ ನಡೆದ ದೌರ್ಜನ್ಯಕ್ಕೆ ಪ್ರತಿಕ್ರಿಯೆಯಾಗಿ ಈ ರಾಜಕುಮಾರಿಯನ್ನು ಹಿಂಸಿಸಬೇಕೆಂದು ಯೋಚಿಸಿದ್ದರೆ ಅದು ಎಂದೋ ನಡೆದು ಹೋಗುತ್ತಿತ್ತು. ನನ್ನ ಈ ಸಾಧನೆ ಈಕೆಯ ಮನಸ್ಸನ್ನು ಮಾರ್ಪಡಿಸಲೆಂದೇ ವಿನಃ ಅವಮಾನಪಡಿಸಬೇಕೆಂದಲ್ಲ. ಹಿಂಸೆಯಿಂದಲೂ ಬಂಧನದಿಂದಲೂ ಮನುಷ್ಯನ ಮನಸ್ಸನ್ನು ಮಾರ್ಪಡಿಸಲು ಸಾಧ್ಯವೇನಪ್ಪ? ಆಗಲಾರದೆಂದು ತಿಳಿದಿದೆ. ಆದರೆ ಪಂಚಭಕ್ಷ ಪರಮಾನ್ನಗಳನ್ನು ದಿನವೂ ತಿಂದು ವಿಲಾಸ ವಿನೋದಗಳ ಮಧ್ಯೆ ಕಾಲ ಕಳೆಯುತ್ತಾ ಹಂಸತೋಲಿಕಾ ತಲ್ಪದ ಮೇಲೆ ಮಲಗಿ ನಿದ್ರಿಸುವ ಈ ರಾಜಕುಮಾರಿ ನಾಳೆ ಈ ರಾಜ್ಯಕ್ಕೆ ರಾಣಿ, ಈ ಅರಸೊತ್ತಿಗೆ ಅಮಲು ಇಳಿದರೆ ತಾನು ಪಾಲಿಸಬೇಕಾದ ಪ್ರಜೆಗಳು ಉಸಿರಾಡುವುದಕ್ಕೂ ಶಕ್ತಿ ಸಾಲದ ಎಷ್ಟು ಕಷ್ಟದ ಬಾಳನ್ನು ಮೀಸುತ್ತಿದ್ದಾರೆಂಬುದನ್ನು ತಿಳಿದುಕೊಳ್ಳುತ್ತಾನೆ. ಮಾನವತಿಯರಾದ ಹೆಣ್ಣು ಮಕ್ಕಳು ತಮ್ಮ ಮಾನವನ್ನು ರಕ್ಷಿಸಿಕೊಳ್ಳಲು ಎಷ್ಟು ಕಣ್ಣೀರಿಡುತ್ತಿದ್ದಾರೆಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಕಾಠಿಣ್ಯ ತುಂಬಿದ ಈ ಹೃದಯದಲ್ಲಿ ಕರುಣೆಗೂ ಸ್ಥಳ ಸಿಕ್ಕಲೆಂದು ಕರೆದು ತಂದನಾಗಲಿ. ಅಬಲೆಯನ್ನು ಅವಮಾನಿಸಿದ ಕಾಧಮನಲ್ಲಮ್ಮ ನಿನ್ನ ಮಗ. ಅಮ್ಮ ಅಮ್ಮ, ಸಹಸ್ರ ಖಡ್ಗಗಳ ಹೊಡೆತವನ್ನು ಒಟ್ಟಿಗೆ ಸಹಿಸಬಲ್ಲೆ, ಆದರೆ ನಿನ್ನ ಕಣ್ಣೀರನ್ನು ನೋಡಲಾರೆ. ಅಳಬೇಡಮ್ಮ, ಅಳಬೇಡ. ಈಗ ಆನಂದ ಬಾಷ್ಪಕುಮಾರ, ನನ್ನ ಮಗ ಇಂತಹ ಧರ್ಮಪರಾರ್ಥಕ್ಕೆ ನನಗೆ ಹಿಡಿಸಲಾರದಷ್ಟು ಆನಂದವಾಗ. ಕುಮಾರ ಅಮ್ಮ, ಕುಮಾರ. ಶಕ್ತಿಗೆ ಮೀರಿದ ಕೆಲಸವಾದರೂ ನನ್ನನ್ನು ಕೊಲ್ಲಲೆತ್ನಿಸಿ ಇಂದು ನೀನು ನನ್ನ ಕೈಗೆ ಸಿಕ್ಕಿದ್ದರೂ ನಿನ್ನನ್ನು ಬಿಡುಗಡೆ ಮಾಡುತ್ತಿದ್ದೆ. ಆದರೆ ಇಲ್ಲಿ ನೀನು ಕಣ್ಣಾರೆ ಏನನ್ನು ನೋಡಿದೆಯೋ, ಕಿವಿಯಾರೆ ಏನನ್ನು ಕೇಳಿದೆಯೋ ಅದನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟುಕೋ. ಆಲೋಚಿಸುವ ಮನಸ್ಸೊಂದು ನಿನ್ನಲ್ಲಿದ್ದರೆ ಮನುಷ್ಯರೆಂದರೆ ಯಾರು, ಮನಸ್ಸೆಂದರೆ ಏನು ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೋ. ತಿಮ್ಮಣ್ಣ, ಈಕೆಯನ್ನು ಸುರಕ್ಷಿತವಾಗಿ ಕೋಟೆಗೆ ಸೇರಿಸಿ. ಮಾಲ, ನಿನ್ನನ್ನು ಹುಡುಕಲು ಸೈನಿಕರನ್ನು ಕರೆಸಿದ್ದೆ ಕಾಣಿಸಲ್ವೇನು? ಇಲ್ಲ. ಅವನು ತನ್ನ ಗುಹೆಗೆ ನಿನ್ನನ್ನು ಕರೆದುಕೊಂಡು ಹೋದ್ರೆ? ಅವರ ಗುಹೆ ಎಲ್ಲಿದೆ ತಿಳಿಯದು. ತಿಳಿಯದಿದ್ರೆ ಚಿಂತೆ ಇಲ್ಲ, ಅಂತೂ ಆ ಗುಳ್ಳೆನೇರಿ ಗುಹೆಯಿಂದ ನೀನು ತಪ್ಪಿಸಿಕೊಂಡು ಬಂದಿಯಲ್ಲ, ಬಹಳ ಸಂತೋಷ. ನಾನು ತಪ್ಪಿಸಿಕೊಂಡು ಬರಲಿಲ್ಲ, ಆ ವೀರನೇ ಕರುಣೆಯಿಂದ ಕಳುಹಿಸಿಕೊಟ್ಟ. ವೀರ? ಆ ಕಾಡು ಮೃಗಕ್ಕೂ ಕರುಣಿಯೇ. ಮೃಗ ಆತನಲ್ಲ, ನಮ್ಮಂತಹ ಮೃಗಗಳನ್ನು ಮನುಷ್ಯರನ್ನಾಗಿ ಮಾರ್ಪಡಿಸಬಲ್ಲ ಮಹಾನುಭಾವ ಆತ. ಮಾಲ, ಸುರಕ್ಷಿತವಾಗಿರುವೆ ಅಮ್ಮ, ಸುರಕ್ಷಿತವಾಗಿರುವೆ ಮಾಮ. ನೀನು ಅನೀತಿನ ಕೈಗೆ ಸಿಕ್ಕಿಬಿದ್ದೆ ಎಂದು ಕೇಳಿದ ಕೂಡಲೇ ನಮಗೆ ಪ್ರಪಂಚವೇ ಶೂನ್ಯವಾಗಿ ಹೋಯ್ತಮ್ಮ. ಮತ್ತೆ ನಿನ್ನನ್ನು ನೋಡಿರುವೋ ಇಲ್ಲವೆಂದು ಹೃದಯ ತಳಮಳಿಸಿ ಹೋಯ್ತಮ್ಮ. ಅಪ್ಪಾಜಿ, ಆತನು ಮಹಾದುಷ್ಟ ಪರಮ ಪಾಪಿ ಚಂಡ. ಅವನು ನಿನ್ನನ್ನು ಅಪಮಾನಗೊಳಿಸಿದ್ದಕ್ಕಾಗಿ ಅವನಿಗೆ ಶಿರಚ್ಛೇದನ ಮಾಡಿಸಿದ್ರು, ಖಂಡ ಖಂಡವಾಗಿ ತುಂಡರಿಸಿ ಹತ್ತು ಕಾಗೆಗಳಿಗೆ ಹಾಕಿದ್ರು. ಅಪ್ಪಾಜಿ, ನೀವು ಆತನ ವಿಚಾರದಲ್ಲಿ ಎಷ್ಟು ಮಾತ್ರವೂ ದಯ ತೋರಿಸಿದ್ರು. ನಿನಗೆ ಆ ಅನುಮಾನವೇ ಬೇಡ, ನೀನು ಅಂತಃಪುರಕ್ಕೆ ಹೋಗಿ ನಿಶ್ಚಿಂತೆಯಿಂದ ವಿಶ್ರಮ. ಹೌದಮ್ಮ, ಹೌದು ಹೋಗು. ನೀನು ಬಹಳವಾಗಿ ಬಳಲಿರುವೆ, ಹೋಗಿ ವಿಶ್ರಾಂತಿ ಪಡೆ. ನನಗೇನು ಆಯಾಸವಾಗಿಲ್ಲ ಅಪ್ಪಾಜಿ. ನೀನು ಹಾಗೆ ಹೇಳು, ನೀನು ಬಿಸಿಲಿನಲ್ಲಿ ಎಷ್ಟು ಬಾಡಿರುವೆ ಎಂಬುದು ನನಗೆ ಗೊತ್ತು. ಮಲ್ಲಿಗ, ಯುವರಾಣಿಯನ್ನು ಅಂತಃಪುರಕ್ಕೆ ಕರೆದುಕೊಂಡು ಹೋಗು. ಬನ್ನಿ ಅಮ್ಮ. ಹೋಗಮ್ಮ. ನಮ್ಮ ಪ್ರೇಮ ಪುತ್ಥಳಿಯನ್ನು ಅಪಮಾನಗೊಳಿಸುವ ಸಾಹಸ ಮಾಡಿದ್ದೇನಲ್ಲವೇ ಆ ದ್ರೋಹಿ.
ಏನು ಮಾಡುವುದು? ನಮಗೆ ಓಡಾಡುವ ಸಾಮರ್ಥ್ಯವಿದ್ದರೆ ಅವನನ್ನು ಅವನನ್ನು ಸೂರಸಿಂಹ, ನೀನೇತಿಕೆ ಅವನನ್ನು ಬಂಧಿಸಿ ತರಲಿಲ್ಲ? ರಾಜಕುಮಾರಿಯನ್ನು ರಕ್ಷಿಸಬೇಕೆಂಬ ಆತುರದಲ್ಲಿ ಆ ದುರ್ಮಾರ್ಗನನ್ನು ಬೆನ್ನಟ್ಟಲು ಅವಕಾಶವಾಗಲಿಲ್ಲ. ನಮ್ಮ ಸೈನಿಕರು ದೇಶದ ಮೂಲೆ ಮೂಲೆಗಳಲ್ಲಿ ಕಾಣಿಸುತ್ತಿದ್ದಾರೆ. ನನಗೆ ಈ ಬರಿ ಮಾತುಗಳು ಬೇಡ. ನೀನು ಅವನನ್ನು ಬಂಧಿಸಿ ತಂದಲ್ಲದೆ ನನಗೆ ನಿನ್ನ ಮುಖವನ್ನು ತೋರಿಸಬೇಡ. ಅಬ್ಬಾ, ಒಟ್ಟಿನಲ್ಲಿ ದೊಡ್ಡ ಕಥೆಯೇ ನಡೆದು ಹೋಯ್ತು. ಅಮ್ಮಯ್ಯ, ನನ್ನದೇ ಈಗಲೂ ಹೊಡೆದುಕೊಳ್ಳುತ್ತಿದೆ. ಯಾಕೆ? ಯಾಕೆಂದ್ರೆ ಹಠಾತ್ತಾಗಿ ಎತ್ತಿಕೊಂಡು ಹೋದವನು ನಿಮ್ಮನ್ನು ಏನು ಮಾಡಿಬಿಡ್ತಾನೋ ಅಂತ ಭಯದಿಂದ ನಡಿಕ ಹೋದೆ. ನೀವೇನೇ ಹೇಳಿ ಅಮ್ಮ, ನನಗೇಕೋ ಆತ ನಡೆದೆಯೇ ಒಪ್ಪಿಗೆ ಆಗ್ಲಿಲ್ಲ. ಅದೇಕೆ? ಪ್ರೇಮಿಸುವುದಕ್ಕೂ ಒಂದು ರೀತಿ ಇರಬೇಡವೆ. ಅದೇನೇ ಆ ರೀತಿ? ಹೆಣ್ಣೆಂದರೆ ಹೂವಿನ ಹಾಗೆ ಎಷ್ಟು ನಯವಾಗಿ ನೋಡಿಕೊಳ್ಬೇಕು. ಸರಸ ತಿಳಿದು ವಿರಸ ತಿಳಿದು ಶುದ್ಧ ಮರಟು ಮನುಷ್ಯ ಕೋಣ. ಹೋಗೆ, ಇನ್ಮೇಲೆ ಅವರ ವಿಚಾರದಲ್ಲಿ ಹಾಗೆಲ್ಲ ಮಾತನಾಡ್ಬೇಡ. ಅವರು 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 ಓಹೋ ಅವರು, ಅದು ಸರಿ. ಬೇಕಾದ್ರೆ ಈಕೆನಿಗೂ ಇನ್ನೊಂದು ಹೊಡೆದು ಅದೇನು ಅಂತ ಹೇಳ್ಬಿಡಿಮ್ಮ. ಹೋಗೆ. ನೀವು ನಾಚಿಕೆ ಪಟ್ಟ ಅದನ್ನು ಹೇಳಿದ್ರು ನಿಮ್ಮ ಮನಸ್ಸಿನಲ್ಲಿ ಇರೋದೇನು ಅಂತ ನಾನ್ ಹೇಳಲೆ. ಅದೇನು ಹೇಳು? ಆ ಮೋಹನಾಕಾರ ವೀರಾದಿವೀರ, ನನ್ನ ಮನೋಹರ ಆ ಸುಂದರಾಂಗನಿಗೆ ನನ್ನ ಹೃದಯವನ್ನೆತ್ತಿದ್ದೇನೆ. ಅವರ ಸಾನ್ನಿಧ್ಯವೇ ನನ್ನ ಪ್ರಪಂಚ. ಆ ಸುಂದರಾಂಗನನ್ನು ಕಾಣದೆ ಇನ್ನು ಮೇಲೆ ಕ್ಷಣವಾದರೂ ನಾನು ಜೀವಿಸಿರಲಾರೆ. ರಂಜಿನಿ, ದುರ್ಜೀನ ಉಪಾಯ ಉತ್ತಮವಾಗಿದೆ. ಆತನು ಹೇಳಿದಂತೆ ನೀನು ನಡೆದಿದ್ದೆ ಆದರೆ ಆ ಮುಸುಗು ಮನುಷ್ಯನನ್ನು ತಕ್ಷಣ ಬಂಧಿಸಬಹುದು. ಅದರಿಂದ ನನಗೇನ್ ಲಾಭ? ಇದೇನು ರಂಜಿನಿ, ಆ ಕ್ರೀಡೆ ತೊಲಗಿದ ತಕ್ಷಣ ನನ್ನ ಪಟ್ಟಾಭಿಷೇಕವಲ್ಲವೇ? ನಮ್ಮ ಪಟ್ಟಾಭಿಷೇಕ ಅಂತ ಹೇಳಿ ಅಂದ್ರೆ ನಾನು ಮಹಾರಾಣಿ ಆಗಬೇಕು. ಇದಕ್ಕೆ ನೀವು ಒಪ್ಪಿದರೆ? ಮತ್ತೆ ಒಪ್ಪಿಗೆ ಆದರೂ ಏನು ಬಂತು ರಂಜಿನಿ? ನೀನು ಎಂದಿದ್ರೂ ನನ್ನ ಹೃದಯದರ. ಈ ಬೆಲ್ಲದಂಥ ಮಾತು ಬೇಕಿಲ್ಲ. ಪಟ್ಟದ ರಾಣಿಯನ್ನಾಗಿ ಮಾಡುತ್ತೇನೆಂದು ಪ್ರಮಾಣ ಮಾಡಿ. ಸರಿ, ನೀನು ನಮ್ಮ ಪಟ್ಟದ ರಾಣಿ. ಯಾವ ಒಂದ್ ತಲೆನೂ ಕಾಣುತ್ತಲೇ ಇಲ್ವಲ್ಲ. ಅರ್ಜಿ ಅಮ್ಮ, ಅರ್ಜಿ ಅರ್ಜಿ. ಅಯ್ಯೋ ಅಯ್ಯೋ, ನನ್ನ ಕಾಪಾಡಿ, ನನ್ನ ಕಾಪಾಡಿ, ಯಾರಾದ್ರೂ ಬನ್ನಿ ಅಪ್ಪ, ಯಾರಾದ್ರೂ ಬನ್ನಿ. ಅಯ್ಯೋ ನನ್ನ ಕಾಪಾಡಿ, ನನ್ನ ಕಾಪಾಡಿ. ಅದೊಂದು ಬರ್ತಾನೆ ಅಮ್ಮ, ಮುತ್ತುಗಳ ವಿಷಯ ಮರ್ತೀರಿ. ಹಾರಿವಾರ ಬರ್ತಾ ಅಮ್ಮ. ಅರ್ಜಿ ಅರ್ಜಿ ಅರ್ಜಿ. ಸಮಯಕ್ಕೆ ಬಂದು ನನ್ನ ಮಾನ ಕಾಪಾಡಿದೆ. ನಿನ್ ಋಣ ನಾನು ಹೇಗೆ ತೀರಿಸಲಿ? ಹೇಗ ತೀರಿಸ್ತೀಯ? ಭಕ್ತಿಯಿಂದ ಏನ್ ಕೊಟ್ರು ಸರಿ. ಅದಿರ್ಲಿ ಕನ್ಯಾಮಣಿ, ಈ ಕಾಡಿನ ಮಧ್ಯ ಒಂಟಿಯಾಗಿ ನೀನ್ ಯಾಕೆ ಬಂದೆ ಪಟ್ಟಣಕ್ಕೆ? ಇದು ಸಮೀಪ ದಾರಿ ಅಂದ್ರು, ಅದಕ್ಕೆ ಈ ದಾರಿಯಲ್ಲಿ ಬಂದೆ. ಇನ್ನು ನಿನಗೆ ಭಯ ಇಲ್ಲ? ಅವ್ರು ಹೇಗಾದ್ರು ಓಡಿ ಹೋದ್ರಲ್ಲ, ನೀನು ದಾರಿ ನೀನ್ ಹಿಡಿ. ಅಯ್ಯೋ, ನಾನು ಹೋಗೋಲ್ಲ. ಎಷ್ಟು ಅನಾಥರಿಗೆ ಆಸರೆ ಕೊಟ್ಟಿದ್ದೀರಿ, ನಿಮಗೆ ನಾನು ಭಾರವೇ. ನಿಮ್ ಪಾಲ್ ಸೇವೆ ಮಾಡ್ಕೊಂಡಿರ್ತೀನಿ. ಇರು ಅಂತ ಹೇಳಿ. ಇರು ಅಂತ ಹೇಳ್ತಿದ್ದೆ, ಆದ್ರೆ 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 ಯಾವನವನು ಅಲ್ಲೇ ಯಾವಾಗ ಬಂದೆ? ಯಾರೈಕೆ ಇದೇನೋ ಈ ವೇಷ? ಏನು ಇಲ್ಲ, ಸೈನಿಕರೀಕೆ ಹಿಡ್ಕೊಂಡಿದ್ರು, ನಾಲ್ಕು ನಾಲ್ಕು ಬಿಗರೆ ಓಡ್ ಹೋದ್ರು. ಈಗ ಇವಳು ನನ್ನ ಹಿಡ್ಕೊಂಡಿದ್ದಾಳೆ ಅಣ್ಣಯ್ಯ. ಇವಳು ನನ್ನ ನೀನು ಅಂತ ತಿಳ್ಕೊಂಡಿದ್ದಾಳೆ ಅಣ್ಣಯ್ಯ. ಎಷ್ಟು ಅನಾಥರಿಗೆ ಆಶ್ರಯ ಕೊಟ್ಟಿದ್ದೆ, ನಿಮಗೆ ನಾನು ಭಾರವೇ. ನಿಮ್ ಪಾಲ್ ಸೇವೆ ಮಾಡ್ಕೊಂಡಿರ್ತೀನಿ. ಹೇಳಮ್ಮ ಹೇಳು, ನಿನಗೇನೂ ಭಯವಿಲ್ಲ. ಗೊತ್ತಿಮ್ಮ, ಈಕೆನ್ ಕರ್ಕೊಂಡು ಹೋಗಿ ಅಮ್ಮನ ಹತ್ರ ಬಿಟ್ಟು ಬಾರ. ಅಮ್ಮ ಗುಮ್ಮ ಅಣ್ಣಯ್ಯ, ಈಕೇನ ಶೂರಸಿಂಹ ಹತ್ರ ನೋಡ್ದ ಹಾಗಿಲ್ವೇ? ಯಾವಾಗ್ಲೂ ನಿನಗೆ ಅನುಮಾನವೇ. ಕರ್ಕೊಂಡು ಹೋಗೋ ಸುಮ್ಮನೆ. ನಾನೇನೋ ಕರ್ಕೊಂಡು ಹೋಗ್ತೀನಿ ಅಂತೂ ನನ್ನ ಎಚ್ಚರಿಕೆ ನಾನಿತ್ರ ಆಯ್ತು. ಇಲ್ಲಮ್ಮ ಅನಾಥೆ, ಬಾರಮ್ಮ ಬಾ. ನಿಲ್ಲೋ, ಮುಚ್ಚು ಕಣ್ಣು, ಕಣ್ಣು ಮುಚ್ಚು. Thank you.
ಮಾವಿನ ಹಣ್ಣಿಗೆ ಕೈ ಚಾಚುತ್ತಿರುವೆಯ ಮಗನೇ? ಆ ಹಣ್ಣು ತಾನಾಗಿಯೇ ಕೈಗೆ ಬರಲು ಸಿದ್ಧವಿರುವಾಗ ಪಡೆಯಲು ಅನುಮಾನಬೇಕು. ಅಂತಸ್ತನ್ನೋದೊಂದಿದೆ, ಆಕಾಶಕ್ಕೂ ಭೂಮಿಗೂ ಸ್ನೇಹವಾಗದು. ಆಕಾಶ ತನಗೆ ತಾನೇ ಭೂಮಿಗಿಳಿದು ಬಂದಿದೆಯಲ್ಲ. ಹೊಂದಿದ ಮನಸ್ಸುಗಳನ್ನು ದೂರವಾಗಿಸಬೇಡಿ ಅಮ್ಮ. ನಿಮ್ಮ ಪವಿತ್ರವಾದ ಹೃದಯದಲ್ಲಿ ನನಗೂ ಸ್ವಲ್ಪ ಸ್ಥಳ ಕೊಡಿ.
ಆದರ್ಶ ದಂಪತಿಗಳಾಗಿ ಚಿರಕಾಲ ಕ್ಷೇಮದಿಂದಿರಿ. ಈ ಸರಿ ರಾತ್ರಿ ಏನು ಮಾಡ್ತಾ ಇದೀಯಾ? ಏನೂ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಸುಮ್ಮನೆ ನಿದ್ರೆ ಬರ್ಲಿಲ್ಲ. ನಿದ್ರೆ ಬರ್ಲಿಲ್ಲ, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಕಳ್ಳದಾರಿ ಹುಡುಕ್ತಾ ಇದೀಯಾ? ನಾ ಯಾಕೆ ಹೋಗಲಿ ಕಳ್ಳದಾರಿನ? ಬೇಕಾದ್ರೆ ನಿನ್ ಕೇಳ್ಕೊಂಡೇ ಹೋಗ್ತೀನಿ. ನನ್ನೇ ಕೇಳ್ತೀಯಾ? ಫಲ ಏ, ನನ್ನ ಹತ್ರ ನಿನ್ನ ಆಟ ಆಗಿತ್ತಲ್ವೇ ರಮಾಮಣಿ. ಅಲ್ಲ, ದಾರಿ ಹುಡುಕೋ ಕಳ್ಳು ಬುದ್ಧಿ ಇಲ್ದಿದ್ರೆ ಹಿಡ್ಕೊಂಡ ತಕ್ಷಣ ಕೈಯಾಗ ನಡಕ್ತಾ ಇದೆ. ಟಿಪ್ ಟಾಪ್ ಟಿಪ್ ಟಾಪ್ ಅಂತ ಕೈನಾರ ಯಾಕೆ ಹೊಡ್ಕೊಳ್ತಾ ಇದೆ? ಹೊಡ್ಕೊಳ್ಳದೆ ಏನ್ ಮಾಡುದು? ನಿನ್ನಂತ ಸುಂದರಾಂಗ ಕೈ ಹಿಡ್ಕೊಂಡ್ರೆ. ನಾನು ಸುಂದರಾಂಗ? ಎಲ್ಲಿ ಎಲ್ಲಿ ನಿನ್ನ ಬಂಗಾರದಂತಹ ಬಾಯಿನಿಂದ ಇನ್ನೊಂದ್ಸಾರಿ ಹೇಳೇ ನನ್ ರಂಭೆ. ಭಲೇ ಜಾಣರು. ಈಗ ಅರ್ಥ ಆಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನನ್ನ ಜಾಣತನ ಅರ್ಥ ಆಗುತ್ತೆ. ನಾನು ಬಹಳ ಅದೃಷ್ಟಶಾಲಿ. ಅದಕ್ಕೆ ಅದಕ್ಕೆ ಇವತ್ತು ಶುಭ ಮುಹೂರ್ತ ಒದಗಿ ನಮ್ಮಿಬ್ಬರು ರಾಶಿನ ಕೂಡಿ ಬಂತು. ಸುಂದರಾಂಗಿ, ಇನ್ನು ನಮಗೆದುರಾರು? ಏಳು ಲೋಕವ ಆಳೋಣ, ದೇವನ ಗಾರಿಯ ಬಡಿಯೋಣ. ಏಳು ಲೋಕವ ಆಳೋಣ, ಪ್ರೇಮನ ಗಾರಿ. ನನ್ನಲ್ಲಿ ಕಾಲಿಸಿ ಇಲ್ಲಿ ಬಂದು ಮಧ್ಯರಾತ್ರಿಲಿ ಈ ಮಾಟಗಾತಿ ಜೊತೆಲಿ ಸಂಸ ಆಡ್ತಿದ್ಯೋ? ನನ್ನ ಮಾಟಗಾತಿ ಗೀಟಗಾತಿ ಅಂದ್ರೆ ನಿನ್ ಮಾನ ಉಳಿಯೋಲ್ಲ. ಅವಳ ಮಾತು ಮಾತು ಗುರಿಯುತ್ತಿದ್ರು, ಸುಮ್ನೆ ಕೇಳ್ಕೊಂಡು ನಿಂತಿದ್ಯಾ ಬಂಗಿ ಸೇದ ಮಂಗನ ಹಾಗೆ? ಏ ದಯ್ಯ, ನೀನೇ ಲೋಕಕ್ಕೆ ನನ್ ಪ್ರಾಣಕ್ಕೆ ಮೂಲವಾಗಿ. ಏನ್ರಿ ಹೇಳ್ತಾ ಸುಮ್ನೆ ಇದ್ದೀರಲ್ಲ? ಏನೇ ಎಷ್ಟೇ ನಿನ್ ಮಾತು, ಸುಮ್ಮನೆ ನಿಂದ ಹೋಗ್ತೀಯಲ್ವ, ನಾಳೆ ಬಾರಿಸುವ. ಬಾರಿಸ್ತೀಯ? ನನ್ನ ಬಾರಿಸ್ತೀಯ? ನೋಡ್ತಾ ಇರು, ನಿನ್ ಬೆನ್ನು ಬಾಸಂಡೆ ಬರ ಹಾಗೆ ನಾನ್ ಬಾಸಿಸ್ತಿದ್ರೆ ನಾನ್ ಆನೆ ವೆಂಕಟ ಮನೇಲಿ ರಂಗಮ್ಮನ ಇಲ್ಲ ನೋಡು. ಸುಂದರಾಂಗಿ, ಎಂತಹ ನನ್ನ ಪಟ್ಟ ಮಹಿಷಿಯಾಗಲಿರುವ ಮಂದಾರ ಮಾಳೆಯನ್ನು ಆ ಅನಾಮಧೇನು ಪ್ರೇಮಿಸುವುದೇ? ಅವನನ್ನು ಹಿಡಿದು ತುಂಡು ತುಂಡ ಕತ್ತರಿಸಿ ದಿಕ್ಕು ದಿಕ್ಕುಗೆ ಎಸೆಯುತ್ತೇನೆ. ಎಸೆಯೋದಾಗಿರ್ಲಿ ಪ್ರಭು, ಮೊದಲು ರಾಜಕುಮಾರಿ ಕೈ ತಪ್ಪದ ಹಾಗೆ ನೋಡ್ಕೊಳ್ಳಿ. ರಾಜಕುಮಾರಿ ಅವಳೆಲ್ಲಿಗೆ ಹೋಗುತ್ತಾಳೆ? ಎಲ್ಲಿಗೂ ಹೋಗೋಲ್ಲ, ಇಲ್ಲಿಗೆ ಬರ್ತಾಳೆ. ಮಹಾರಾಜರ ಬಳಿ ನಮ್ಮ ಗುಟ್ಟನ್ನ ರಟ್ಟು ಮಾಡ್ತಾಳೆ, ಆಮೇಲೆ ನಮ್ಮ ಆಟ ಗಾಳಿ ಪಟ. ಈಗೇನ್ ಮಾಡ್ಬೇಕು? ಏನೂ ಇಲ್ಲ, ದಾರಿಲೆ ರಾಜಕುಮಾರಿಯನ್ನ ಬಂಧಿಸೋದು, ಯಾರಿಗೂ ಗೊತ್ತಿಲ್ಲ ಸ್ಥಳದಲ್ಲಿ ಅವಳನ್ನ ಬಚ್ಚಿಡು. ಅದರಿಂದ ಪ್ರಯೋಜನ? ಒಂದೇ ಏಟಿಗೆ ಎರಡು ಹಣ್ಣುಗಳು ತಿದ್ದ ಹಾಗಲ್ವೇ ಪ್ರಭು. ಒಂದನೆಯದಾಗಿ ರಾಜಕುಮಾರಿಯನ್ನ ಸುಲಭವಾಗಿ ನಿಮ್ಮ ಕೈವಶ ಮಾಡಿಕೊಳ್ಳಬಹುದು. ಎರಡನೆಯದಾಗಿ ಈ ಕಾರ್ಯವನ್ನು ಆ ಮುಸುಕು ಮನುಷ್ಯನೇ ಮಾಡಿದಂತೂ ಮಹಾರಾಜನ ಸುಲಭವಾಗಿ ವಂಚಿಸಬಹುದು. ಹೇಗೆ ನನ್ನ ತಲೆ ಒಳ್ಳೆ ಸರಿ? ಇಲ್ಲೇ ಹೊತ್ಕೊಳ್ಳ. ಇವಳನ್ನು ವಿಲಾಸ ಮಂದಿರಕ್ಕೆ ಕರೆದುಕೊಂಡು ಹೋಗಿ. ಜಾಗ್ರತೆ. ಮಹಾರಾಜ, ನನ್ನ ಊಹೆ ನಿಜವಾಗಿ. ನಮ್ಮ ಕೋಟಿಯೊಳಗಿನ ರಹಸ್ಯಗಳು ಅವನಿಗೆ ಆಗಿಂದಾಗ್ಗೆ ಹೇಗೆ ತಿಳಿಯುತ್ತಿತ್ತು, ಅವನನ್ನು ಹಿಡಿಯಲು ನಾನು ಮಾಡಿದ ಪ್ರಯತ್ನಗಳೆಲ್ಲವೂ ಹೇಗೆ ನಿಷ್ಫಲವಾಗುತ್ತಿತ್ತು ಎಂಬುದು ಈಗ ನನಗೆ ತಿಳಿದು ಬಂತು. ಏನು ಏನಾಯ್ತು ಈಗ? ಮೊದಲಿನಿಂದಲೂ ನನಗೆ ಈ ಸಂದೇಹವಿತ್ತು, ಆದರೆ ಸರಿಯಾದ ಆಧಾರ ದೊರೆಯದೇ ಇದ್ದುದರಿಂದ ಇಷ್ಟು ಕಾಲ ಸುಮ್ಮನಿರಬೇಕಾಯಿತು. ವಿಚಾರವೇನೆಂಬುದನ್ನು ತಿಳಿಸಿದೆ. ಏಕಿಷ್ಟೆಲ್ಲ ಪೀಠಿಕೆ, ಅದೇನು ಹೇಳು? ಹೇಳಬೇಕೆಂದೇ ಬಂದೆ, ಆದರೆ ಹೇಳಲು ನಾಲಿಗೆಯೇ ಬರುತ್ತಿಲ್ಲ. ಮಹಾರಾಜರನ್ನು ಹಿಂಸಿಸಿದೆ, ಬೇಗನೆ ಹೇಳಿಬಿಡಿ ಸುರಸ್ಕುಮಾರೇ. ತನ್ನ ಕಣ್ಣನ್ನು ತಾನೇ ಚುಚ್ಚಿಕೊಳ್ಳುವ ಅವಿವೇಕಿಯಂತೆ ಯುವರಾಣಿಗೆ ಈ ರಾಜದ್ರೋಹದಲ್ಲಿ ಪಾಲ್ಗೊಂಡಿದ್ದಾರೆ. ಅಲ್ಲಿ ಬಿಗೆ ಹಿಡಿದು ಮಾತನಾಡು. ನನ್ನ ಮಗಳು ರಾಜದ್ರೋಹಿ. ರಾಜದ್ರೋಹಿ ಮಾತ್ರವಲ್ಲ, ಆತ್ಮದ್ರೋಹಿಯೂ ಕೂಡ. ಒಬ್ಬ ಕಳ್ಳನನ್ನು ಪ್ರೇಮಿಸಿ ಅವನನ್ನು ಸೇರಲು ಅರ್ಧರಾತ್ರಿಯಲ್ಲಿ ಅಂತಃಪುರವನ್ನು ಬಿಟ್ಟು ಹೊರೆ ಕಾಲಿಟ್ಟಳು. ಸೂರ್ಯಸಿಂಹ ಸಾಕಿ ಅಸಭ್ಯತೆ. ಒಬ್ಬ ಚೋರನನ್ನು ಬಂಧಿಸಲಾಗದ ನಿನ್ನ ಅಸಮರ್ಥತೆಯನ್ನು ಮುಚ್ಚಿಡಲು ನನ್ನ ಮಗನ ಮೇಲೆ ಇಲ್ಲದ ದೋಷಾರೋಪಣೆ ಮಾಡುವೆಯ? ದುರ್ಜಯ,
ಇದು ಸಾಕ್ಷ್ಯ. ಮಲ್ಲಿಕ, ನಿಜವನ್ನು ಧೈರ್ಯವಾಗಿ ಹೇಳು. ಮಹಾರಾಜ. ಮಲ್ಲಿಕ, ಇದು ನಮ್ಮ ಅಂತಃಪುರದ ಗೌರವಕ್ಕೆ ಸಂಬಂಧಿಸಿದ ವಿಷಯ. ನನ್ನ ಮುಖವನ್ನು ನೋಡಿ ಹೇಳು, ಶೂರಸಿಂಹನು ಹೇಳುತ್ತಿರುವುದು ನಿಜವೇ? ಗಾಂಧಾರ ಭೂಪತಿಯ ಪುತ್ರಿಯು ಒಬ್ಬ ಸಾಮಾನ್ಯ ಕಳ್ಳನನ್ನು ಪ್ರೇಮಿಸಿದಳೆ. ನಮ್ಮ ಗೌರವವು ಗಂಗೆಯ ಪಾರಾಯಿತು. ನಿಮ್ಮ ಮನಸ್ಸನ್ನು ಗಾಯಗೊಳಿಸಬಾರದೆಂದೇ ಇಷ್ಟು ದಿವಸ ಈ ಸಮಾಚಾರವನ್ನು ಹೇಳದೆ ಸುಮ್ಮನೆ ಸಾಕು. ನಿಲ್ಲಿಸು. ನಮಗೆ ಹೀಗೆ ಬೇಕಾಗಿರುವುದು ನಿನ್ನ ಸಹಾನುಭೂತಿಯಲ್ಲ. ಆ ಕಳ್ಳ ನಮ್ಮ ಸಮಸ್ತ ಸೈನ್ಯವನ್ನು ಬೇಕಾದರೂ ತೆಗೆದುಕೊಂಡು ನಮ್ಮ ಮಾನ ಮರ್ಯಾದೆಗಳನ್ನು ಮಣ್ಣುಗೂಡಿಸಿದ ಅತ್ಯುಚ್ಚನನ್ನು ಹೇಗಾದರೂ ಜೀವದೇ ತೆಗೆದುಕೊಂಡು ಬಾ. ಹೊರಡು, ಎಲ್ಲರೂ ಹೊರಡಿ. ಅಮ್ಮ, ನೀನೇಟಿಗಿಂತ ಆ ಕಾರ್ಯವನ್ನು ಮಾಡಿದೆ ಮಗಳೇ? ಈ ಅಪಮಾನದ ಭಾಗವನ್ನು ಭರಿಸಿ ನಿನ್ನ ತಂದೆಯು ಇನ್ನು ಬರಿಕೆಯ ಬರಲಿ ಅಮ್ಮ. ರಾಜಕುಮಾರಿಯವರು ಕುಶಲವೇ? ನೀನೇ ಈ ದುರಂತಕ್ಕೆ ಕಾರಣ. ನನ್ನ ಏಕೆ ಬಂಧಿಸಿದೆ? ಅರ್ಧರಾತ್ರಿಯಲ್ಲಿ ಅಂತಃಪುರವನ್ನು ಬಿಟ್ಟು ಹೊರಟಿರುವ ನಿನಗೆ ಬುದ್ಧಿವಾದವನ್ನು ಹೇಳಲು ಬಂದು. ನನಗೆ ಬುದ್ಧಿ ಹೇಳೋದಕ್ಕೆ ನೀನು ಯಾರು? ನಿನ್ನ ಕೈ ಬೇಕಾಗಿರುವ ಪತಿ. ಪತಿ ಆ ಮಾತನ್ನು ಬಾಯಲ್ಲಿ ಹೇಳೋದಕ್ಕೂ ನೀನು ಅರ್ಹನಲ್ಲ. ನನ್ನ ಅರ್ಹತೆ ಅನರ್ಹತೆಗಳನ್ನು ಮಹಾರಾಜರು ಎಂದೋ ನಿರ್ಧರಿಸಿದ್ದು ನೀನು ನೀತಿನಿಂದ ತಿಳಿಯದಿದ್ದಾಗ. ಅಷ್ಟೇ ಅಲ್ಲ, ಈ ಗಾಂಧಾರ ರಾಜ್ಯಕ್ಕೆ ರಾಜನನ್ನಾಗಿ ಮಾಡಬೇಕೆಂದು ಕೂಡ ಇತ್ಯರ್ಥ ಮಾಡಿದ್ದರು. ನೀನಿಷ್ಟು ದುಷ್ಟನೆಂದು ಈಗ ತಿಳಿದರೆ ನಿನಗೆ ಸಿಕ್ಕುವುದು ಸಿಂಹಾಸನವಲ್ಲ, ನೇರಮರ. ಅಲ್ಲಿಯವರೆಗೂ ನಮ್ಮ ಕಥೆ ಸಾಗರಿ. ನಿನ್ನ ತಂದೆ ಕಾಲುಗಳನ್ನು ಕಳೆದುಕೊಂಡಿರುವ ಆ ಮುಜಿಹದ್ದು ನನ್ನ ನೇರು ಮಾಡಬಲ್ಲ. ಮಹಾಶೂರಾದಿಶೂರನ್ನ ಸೇರಿ ನನ್ನ ಮೇಲೆ ದಂಡೆತ್ತಿ ಬಂದರೂ ನನ್ನಿಂದ ನೀನನ್ನು ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ವಿವಾಹವನ್ನು ಯಾರೂ ನಿಲ್ಲಿಸಲಾರು. ಏನು ಪ್ರಭು? ಏನು ಅಂತ ನನಗೂ ತಿಳಿತಾ ಇಲ್ಲ. ಅಲ್ಲವ, ಇದು ಮೂರ್ಛೆ. ನಿಮ್ಮ ಮುಸುಡಿ ಹೆಬ್ಬಾನು ಅಲ್ಲ, ಮೂರ್ಛೆನು ಅಲ್ಲ ಪ್ರಭು. ಇದು ಯಾವುದೋ ಕೆಟ್ಟ ಗಾಳಿ ಸೋಂಕಿರ್ಬೇಕು. ಇವಾಗ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಪ್ರಭು? ವಶೀಕರಣ, ವೈದ್ಯ ಇವೆರಡನ್ನು ತಿಳಿದಿರತಕ್ಕಂತ ಒಬ್ಬ ಮಹಾಮಾಂತ್ರಿಕನ್ನ ಕರ್ಕೊಂಡು ಬಂದ್ಬಿಟ್ರೆ ಎಲ್ಲ ಸರ್ಪ ಹೋಗುತ್ತೆ. ಸರಿ, ಹೋಗು, ಕರ್ಕೊಂಡ್ ಬಾ. ಹೋಗು. ನಾನೇ ಎಲ್ಲಿಂದ ಕರ್ಕೊಂಡು ಬರ್ಲಿ? ಎಲ್ಲಿದ್ರು ಸರಿ, ಕಾಡು ಮೇಡು ಊರು ಸೇರಿ ಎಲ್ಲಿದ್ರು ಹುಡುಕಿರ್ಕುಮ. ಹೋಗು. ಬಂದ್ರಣ್ಣ ಬನ್ನಿ. ಏ ಅಮ್ಮಿ, ಏನಿದಲ್ಲ ಯಾಟಾಣ ಅಡವಿಲಿ ಬೆಟ್ಟ ಬಂಡಿಗಳ ಮಧ್ಯದಲ್ಲಿ ಸುಂಟುಗಾಳಿಯಾಗಿ ಒಂಟಿಯಾಗಿರೋ ನಿನ್ ಯಾರು? ಏನಿನ್ನ ಅಂಗಡಿ? ಅಂಗಡಿ ಅಲ್ಲ, ಅರವತ್ತಿಗೆ ಬಿಸಿಲಲ್ಲಿ ಒಣಗಿ ಬರೋ ಹೋಗೋರ್ಗೆ ನೀರ್ ಮಜ್ಜಿಗೆ ಕುಡಿಸೋದು. ಹಾಗೋ? ಹಲೋ, ನಮಗೂ ಗಂಟ್ಲು ಒಣಗಿ ನಾಲ್ಗೆ ತರಗೇಲಿ ಆಗಿದೆ ಅಲ್ವೇನ್ರು? ಹೌದು, ನಾ ತೀರಿಸ್ಕೊಂಡು ಹೋಗೋಣ ಹೇಳಿ. ನಾವು ತುಂಬಾ ತಪ್ಪು ಮಾಡುದು. ಈ ಕಾಡು ದಾರಿ ಹಿಡಿದೆ ಮಂಗಳಗಿರಿ ಕಡೆ ದಾರಿ ಹಿಡಿದಿದ್ರೆ ಇಷ್ಟೊತ್ತಿಗೆ ಒಳ್ಳೆ ಮೂರ್ಛೆ ವೈದ್ಯ ಸಿಕ್ತಿದ್ನೋ ಏನೋ. ದೆವ್ವ ಹಿಡಿದ್ರೆ ಮೂರ್ಛೆ ವೈದ್ಯ ಯಾಕೋ? ದೆವ್ವ ಅಲ್ವ ಮೂರ್ಛೆನ? ಅಲ್ಲವ ಜವಾನೆ ಮೂರ್ಛೆನೆ? ಜವಾನೆ ಮೂರ್ಛೆನೆ? ಜವಾನೆ ಇವನ ಇವನ ದೆವ್ವ ಮೂರ್ಛೆಗಳ ಹಿಡಿದಿರೋದು ಪಿಶಾಚಿ ಬೇಕಾಗಿರೋ ಮಂತ್ರವಾದಿ ತಿಳಿತೇನ್ರು? ಯಾರ ಕಣ್ಣ ದೆವ್ವ ಹಿಡಿದಿರೋದು? ಯಾಕೆ ನಿನ್ನ ಹತ್ರ ಏನಾದ್ರೂ ದೆವ್ವದ ಔಷಧಿಗಳಿದ್ಯೇನು?
ಅಮ್ಮಣ್ಣಿ, ನಿನಗೆ ತಿಳಿದ ಹಾಗೆ ಈ ಪ್ರಾಂತ್ಯದಲ್ಲಿ ಯಾವನಾದ್ರೂ ಒಳ್ಳೆ ಮಂತ್ರಗಾರ ಇದಾನಾ? ಇಲ್ದೇನು, ಕಾಟಿ ಕಾಟೇರಿ ಗಜಕರಣ ಗೋಕರಣ ಥಕ್ಕು ಠಮಾರಿ ಮಾಯಾ ಮಂತ್ರಗಳನ್ನು ತಿಳಿದಿರೋ ಮಂತ್ರಗಾರ ಇದ್ದಾನೆ ನೋಡಿ. ಮೊನ್ನೆ ತಾನೇ 15 ವರ್ಷ ಹುಡುಗ ಮರದ ಮೇಲಿಂದ ಬಿದ್ದು ಚಂಪಾನ್ ಚೂರಾಗ ಹೋದ. ಆ ಚೂರುಗಳನ್ನೆಲ್ಲ ಆರಿಸಿ ಏನ್ ಮಂತ್ರ ಹಾಕುದ್ನೋ, ಆ ಹುಡುಗ ಪಣ್ಣಿದ್ ಕೂತ್ಕೊಂಡ. ಅಷ್ಟು ದೊಡ್ಡ ಮಂತ್ರಗಾರನು ಎಲ್ಲಿದ್ದಾನೆ? ಅಮ್ಮಣ್ಣಿ ಸ್ವಲ್ಪ ತೋರಿಸಿದ್ರೆ ಪುಣ್ಯ ಕಟ್ಕೊಮ್ಮ. ಅಗೋ, ಆ ಕೆರೆ ಕಟ್ಟೆ ಮೇಲೆ ಸೊಪ್ಪು ಮುರಿತಿದ್ದಾನೆ ಮಳ್ಳಿ, ಆದ್ರೆ ಮಹಾಶಾಸ್ತ್ರಗಾರ. ನಡೀರೋ ಅಣ್ಣ, ಅವನ್ ಹಾಗೆಲ್ಲ ಕೇಳಿದ್ರೆ ನಾನು ವೈದ್ಯನೇ ಅಲ್ಲ ಅಂತಾನೆ. ಕೇಳಿದಷ್ಟು ಹಣ ಕೊಡ್ತೀವಿ. ಅವನ್ ಹಣ ಗಿಣ ತಗೊಳಲ್ಲ. ಮತ್ತೇನ್ ಮಾಡ್ಬೇಕು? ಕಾಲ್ ಹಿಡಿಬೇಕೆ? ಏನು ಹಿಡಿಬೇಡಿ, ಅವನು ವೈದ್ಯ ಅಂತ ಹೇಳೋವರೆಗೂ ಚೆನ್ನಾಗ್ ನಾಲ್ಕು ಬಾರ್ಸಿ. ಹೌದು, ಮೊದಲನೇ ಹೊಡೆತಕ್ಕೆ ವೈದ್ಯ ಅಂತಾನೆ, ಎರಡನೇ ಹೊಡೆತಕ್ಕೆ ನನ್ ಸಮಾನಾನೇ ಇಲ್ಲ ಅಂತಾನೆ, ಮೂರನೇ ಹೊಡೆತಕ್ಕೆ ನಿಮ್ ಜೊತೆಯಲ್ಲೇ ಬರ್ತಾನೆ. ಭಲೇ ಭಲೇ, ನಡೆಯಿರುವ ಕೆರೆ ಕಟ್ಟೆಗೆ ಕಂಡ್ರೋ ಕುದುರೇನ. ತಿಮ್ಮ, ಶರಣಪ್ಪ ಶರಣು. ತಮ್ಮನ್ನೇ ಗುರುವೇ, ಯಾವ ಮೂಲಿಕೆ ಕುಯ್ತಾ ಇದ್ದೀರಿ? ಸ್ಮಶಾನ ಕಳಿಸುವ ಮೂಲಿಕೆ. ನಿನ್ನೇನು? ಮಹಾ ಧನ್ವಂತರಿನೇ ಅಯ್ಯ. ಧನ್ವಂತರಿ ಏನಪ್ಪ ಕಂತ್ರಿ? ಅಯ್ಯ ಅಪ್ಪನೇ. ಏನೋ ಮಗನೇ. ಮಹಾ ವೈದ್ಯರೇ. ಯಾವ ವೈದ್ಯ? ನನಗ್ ಗೊತ್ತು, ಈ ಸುತ್ತಮುತ್ತ ಇರೋ ಜನಕ್ಕೆಲ್ಲ ಬರೋ ಕಾಯಿಲೆನ ವಾಸಿ ಮಾಡೋ ನೀನೇ ಅಂತ. ನಿಮ್ಗೆ ಗುದ್ದಿಗೆ ಕೆಟ್ಟಿದೇನ್ರಿ? ನಾನು ವೈದ್ಯರು ಅಲ್ಲ, ಪಂಡಿತರು ಅಲ್ಲ. ನಿಮಗೆ ಬುದ್ಧಿ ಇಲ್ಲ. ಅವನಿಗೆ ಕೊಡ್ಬೇಕಾದ ಕೊಡದೆ ಹೋದ್ರೆ ಸುಮ್ಮನೆ ಅದ ಹೇಗೆ ಒಪ್ಕೋತಾನೆ? ಏನಪ್ಪ ಕೊಡೋದು? ಅದೇನ್ ಕೊಡ್ತಿರೋದೆ ಕೊಟ್ಬಿಡ್ರಪ್ಪ. ಕೊಡ್ರಾ? ಕೊಡ್ರಪ್ಪ. ಯಾಕ್ರಪ್ಪ ಹೊಡಿತೀರಾ? ಈ ವೈದ್ಯ ತಾನೆ? ಅಲ್ಲ, ಒಪ್ಕೊಳ್ಳೋವರೆಗೂ ಬಾರಿಸ್ರು. ನಾನೇ ವೈದ್ಯ, ಯಾಕ್ರಪ್ಪ ಹೊಡಿತೀರಾ? ಏನಾಗ್ಬೇಕ್ರಪ್ಪ? ನಮ್ ಜೊತೆಲ್ ಬರ್ಬೇಕಪ್ಪ. ಇವ್ರು ಮಹಾ ಭಾರಿ ವೈದ್ಯ ಅಂತ ರಾಜ್ಭಟ್ರಿ ಹೇಳ್ಕೊಂಡು ಹೋಗ್ಬಿಟ್ರ. ನೀನು ನಗ್ತೀಯ? ಇನ್ನೇನ ಇಲ್ಲ, ನಾನು ಅವ್ರು ಇಲ್ದೇ ಇದ್ರೆ. ಯಾವ ಕಡೆ ಹೋದ್ರು? ಇಷ್ಟೊತ್ತಿಗೆ ಮಾರಿ ಕನ್ವಿ ಹತ್ರ ಹೋಗಿರ್ಬೋದು. ಸರಿ, ನೀನು 60 ಹತ್ರ ಇರು, ನಾನು ಅವ್ನ ಕರ್ಕೊಂಡ್ ಬರ್ತೀನಿ. ಮಂತ್ರ ಹಾಕಿ
ಭೂತ ಬಿಡಿಸ್ತೀಯ? ನಿನಗೆ ಹಿಡಿದ್ರೋ ಭೂತ ನಾನ್ ಬಿಡ್ತೇನೆ. ಒಳಗಡೆ ನಿನ್ನ ಹೇಳ್ತಾ, ಹೊರಗಡೆ ಅವ್ರು ಹೇಳ್ತಾ. ಪ್ರಭು, ನಾನು ವೈದ್ಯನಲ್ಲ, ಮಂತ್ರವಾದಿನಲ್ಲ. ಮತ್ತೆ ಆಟ ಕಟ್ತೀಯನು? ಈಗ ಅರ್ಥ ಆಯ್ತು. ನಿಮ್ಮ ರೋಗ ನೀಗಿಸಬೇಕಾದ್ರೆ ನನ್ನ ಗುರುನೇ ಬರಬೇಕು. ತಪ್ಪಿಸ್ಕೊಳಕ್ ಆಟ ಕಟ್ತಾ ಇದೀಯಾ? ಬಿಡಬೇಡ, ಗುರುನು ಇಲ್ಲ, ಗುರುನು ಇಲ್ಲ. ನನಗೆ ಗುರು ಇಲ್ಲ ಅಂತ ನಿಮ್ಗೆ ಹೇಗ್ರಯ್ಯ ಗೊತ್ತು? ನನ್ನ ಗುರು ವಿರಾಗಿ, ಮಹಾಯೋಗಿ, ಹಿಮಾಲಯ ಪರ್ವತ ತುದಿಲಿ ತಪಸ್ಸು ಮಾಡ್ತಾ ಕೂತಿದೆ. ಹಿಮಾಲಯ ತುದಿಲ್ರೋ ಗುರು ಇಲ್ಲಿಗೆ ಹೇಗೋ ಬರ್ತಾನೆ? ಶಿಷ್ಯಾಕರದ್ರೆ ಮುಂದೆ ಬರ್ತಾರೆ. ಹಾಗಾದ್ರೆ ಕರಿ, ಬರೆದಿದ್ದೆ ನೀನ್ ಧರ್ಮ ಸುರಿಸ್ತೀನಿ. ಚುಚ್ಚಾಕ್ ಹೋಗ್ತಾ ಇದ್ರೆ ಬೇಗ ಬಂದ್ಬಿಡು ಗುರು. ಬೇಗ ಬಂದಿರೋ ಕತ್ತಿ ಅದ್ರಲ್ಲಿ ಗಂಟಲು ಬಿಚ್ಚಿ ತುಪ್ಪ ಉಳ್ಳಾರೆ ಗೊಪ್ಪ. ಬೇಗ ಬಂದ್ಬಿಡಪ್ಪ ಗುರು. ಗುರು 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 ಏನೇ ನಿನ್ನ ಲೀಲಾ ಶಿಷ್ಯ? ನಾವು ಹಿಮಾಲಯದಲ್ಲಿ ತಪೋನಿಷ್ಠರಾಗಿದ್ದೆವು, ನಮ್ಮ ತಪಸ್ಸನ್ನು ಏಕೆ ಭಂಗ ಪಡಿಸಿದೆಯೋ? ಸಂದರ್ಭ ಹಾಗೆ ಬಂದಿತು ಗುರು. ಆದರೂ ಶಿಷ್ಯನ ಪ್ರಾರ್ಥನೆಯನ್ನು ಕೇಳಿ ನನ್ನನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಬಂದಿಯಾ ಗುರು? ಇವರಿಗೆ ಬಂದಿರೋ ರೋಗನ ತೊಲಗಿಸಬೇಕು ಗುರು. ಶಿವಶಿವ ಶಿವಶಿವ, ನಾವು ಪರಮಾತ್ಮನ ಸಂಘದಲ್ಲಿ ಏಕಾಂತ ಸೇವೆಯಲ್ಲಿ ಮುಳುಗಿರೋ ಸರ್ವ ಸಂಘ ಪರಿತ್ಯಾಗಿಗಳು. ಈ ಪಾಪಿ ಮಾನವರ ಸಂಪರ್ಕ ನಮಗೇಕು ಶಿಷ್ಯ? ಇವರಿಗೆ ರೋಗ ಗುಣ ಪಡಿಸ್ತೇ ಹೋದ್ರೆ ನನಗೆ ರೋಗ ಬರಿಸಿ ಬಿಡ್ತಾರೆ. ಹಾಗೆ ಹೇಳಿದ್ರೆ ಹಾಗೆ ಗುರು, ಭಕ್ತರ ಮೇಲೆ ದಯಾ ತೋರಿಸಬೇಕು. ಏನಪ್ಪ ಗುರುಗಳು ನಿಂತಿದ್ದಾರೆ, ಕಲಿಬಿಡಿ ಅವ್ರ ಮನಸ್ಸು. ಕಲಿಬಿಡಿ, ಓ ಕಲಿಬಿಡಿ, ಕಲಿಬಿಡಿ. ನೀವು ಮುಖ್ಯ, ಬೇಗ ಒಂದು ಪಾದ ಹಿಡ್ಕೊಳ್ಳಿ, ಇಲ್ಲವಾದ್ರೆ ಗುರುಗಳು ಕೋಪ ಮಾಡ್ಕೊಂಡು ಹೊರಟೋಗ್ತಾರೆ. ಈ ಪಾಪಿ ನಮ್ಮ ಪಾದ ಮುಟ್ಟಿ ಅಪವಿತ್ರ ಮಾಡ್ತಾನಲ್ಲ ಶಿಷ್ಯ. ಬೇಡಿ, ಪಾದ ಹಿಡ್ಕೊಳ್ಳಿ, ಹೇಳಿ. ನನ್ನ ರೋಗ ವಾಸಿ ಆಗೋವರೆಗೂ, ರೋಗ ವಾಸಿ ಆಗೋವರೆಗೂ ನಿಮ್ಮ ಪಾದ ಬಿಡಲ್ಲ. ಪಾದ ಬಿಡಲ್ಲ. ಗುಂಡಕಲ್ಲಿದ್ದಾಗಿದ್ದಾನಲ್ಲೋ ಶಿಷ್ಯ, ಇವನಿಗೆ ಯಾವ ರೋಗವ? ಇವನಿಗಲ್ಲ ಗುರುವೇ, ಕೋಣೆಯಲ್ಲಿರೋ ಹೆಣ್ಣು ಮಗಳಿಗೆ. ಕುಟ್ಟಿನಷ್ಟು ಕಷ್ಟ ಪಡಿಸ್ತ. ಹೊನ್ನು ಹೆಣ್ಣು ಮಣ್ಣು ನಮಗೇಕೋ ಅದಿನಾಗಿ. ಅಪಚಾರ ಅಪಚಾರ. ಹೆಣ್ಣು ಅಂದ್ರೆ ಹೆಣ್ಣಲ್ಲ ಗುರುವೇ, ಮಹಾರಾಜರ ಮಗಳು, ಈ ದೇಶದ ಮುಂದಿನ ರಾಣಿ, ರಾಜಕುಮಾರಿ ಗುರು. ಗುರು, ಈ ಸೇವೆನು ನೀವು ಮಾಡೋ ದೈವ ಸೇವೆ ಸೇರಿತ್ತು. ಬಿಡಬೇಡಿ ಒಕ್ಕಳೇ. ಉಷ್ಣಂ ಉಷ್ಣೇನ ಶೀತಲ ಜಾನ್ ಜಾಯತೋ ಜಾಯ್ ನಹಿ ಜೋಡೇಗ. ರೋಗಿಯಲ್ಲಿ ದಯಮಾಡ್ ಏನಾಯ್ತು? ಇಲ್ಲಿ ಹೇಗ್ ಬಂದೆ? ನಿಮ್ಮಲ್ಲಿಂದ ಬರ್ತಿರುವಾಗ ಆ ನೀಚ ನನ್ನನ್ನು ಬಂಧಿಸಿ ಬಲಾತ್ಕಾರ ಮಾಡಕ್ ಬಂದೆ. ಸಮಯಕ್ಕೆ ಸರಿಯಾಗಿ ನೀವು ಬರ್ದೇ ಇದ್ರೆ ನಾನು ಬಂದಿದ್ದೀನಿ. ಇನ್ಯಾಕೆ ಕಳ್ತಿದ್ದೀಯ? ಧೈರ್ಯವಾಗಿದೆ. ಆರು ಪಟ್ಟದೆಲ್ಲ ತಣ್ಣಗಾಗಿದೆ. ನಿಧಾನ ವಶ ಪಡಿಸ್ಕೊತಿದ್ದಾರೆ ನಮ್ ಗುರುಗಳು. ಮೂಗ ಮುಚ್ಚಿ
ಯೋಗ ಮುದ್ರೆಯಲ್ಲಿ ನಿಲ್ತರು. ಮುಕ್ಕೋಟಿ ತೀರ್ಥದಲ್ಲಿ ಮಿಲ್ದು ಬಂದರು. ಮಿಗಿಲೇನು ಬಂತು ನಿನ್ನ ಸೇರದಿಂತು, ಎಲ್ಲ ನಿನಗಾಗಿ ಬಂದಿಗೆ ನಾನಾಗಿ, ಎಲ್ಲ ನಿನಗಾಗಿ ಬಂದಿಗೆ ನಾನಾಗಿ. ಕತ್ತಲಲ್ಲಿ ಏನೋ ಕಂಡೇನು, ಚಿತ್ತದಲ್ಲಿ ಏನೋ ಕೊಂಡೇನು. ಕತ್ತಲಲ್ಲಿ ಏನೋ ಕಂಡೇನು, ಚಿತ್ತದಲ್ಲಿ ಏನೋ ಕೊಂಡೇನು, ಮತ್ತೆ ನಿನ್ನೆ ಸೇರಿಕೊಂಡೇನು. ಎಲ್ಲ ನಿನಗಾಗಿ ಬಂದಿಗೆ ನಾನಾಗಿ. ಸಾಗಿ ಹಾಗೆ ಹೊತ್ತು ರೇಗಿ ಬುಸುಗುತ್ತಿವೆ ಎಷ್ಟೋ ಹಾವುಗಳು. ಮಿತ್ತನೊತ್ತಿ ನಿನ್ನತ್ತ ಸಾರಿ ಜಯವೆತ್ತದೆ ಪೋಗನಿ ಸ್ವಾಮಿಯು. ಸುತ್ತ ಸಾಗಿ ಹಾಗೆ ಹೊತ್ತು ರೇಗಿ ಬುಸುಗುತ್ತಿವೆ ಎಷ್ಟೋ ಹಾವುಗಳು. ಮಿತ್ತನೊತ್ತಿ ನಿನ್ನತ್ತ ಸಾರಿ ಜಯವೆತ್ತದೆ ಪೋಗನಿ ಸ್ವಾಮಿಯು. ಎಂದೋ ಈ ಮನ ನಿನ್ನ ತೋರಿದೆ, ಆಗಲಿ ನಂಬಿ ನಿಂತಿದೆ. ಎಂದೋ ಈ ಮನ ನಿನ್ನ ತೋರಿದೆ, ಏನೇ ಆಗಲಿ ನಂಬಿ ನಿಂತಿದೆ. ಸಾವೋ ನೋವೋ ನಿನ್ನ ಸೇರಿದೆ, ಎಲ್ಲ ನಿನಗಾಗಿ ಬಂದಿಗೆ ನಾನಾಗಿ. ಮನ ಚಂಚಲ ಜೈವ ತಾಪ, ಜನ್ಮ ಜನ್ಮಗಳ ನೀಗಿದರು ಬಿಡಲಾರೆ ನಿನ್ನ ನಾನಿನ್ನು. ಮಿಂಚಿ ಹೊಳೆಯುವ ಈ ರೂಪ ಮನ ಚಂಚಲ ಜೈವ ತಾಪ, ಜನ್ಮ ಜನ್ಮಗಳ ನೀಗಿದರು ಬಿಡಲಾರೆ ನಿನ್ನ ನಾನಿನ್ನು. ಈ ಕಿರು ನಗೆ ಸಾಕು, ಈ ಕಿರು ನಗೆ ಸಾಕು. ಹೋಯ್ ಬಾಳಿಗಿದೆ ನಿಜ ಬೆಳಕು, ನೀನು ಸೈಯನ್ನೇ ಕಳೆದೀತು ಎಲ್ಲ ಬಾಧೆಯು. ಎಲ್ಲ ನಿನಗಾಗಿ ಬಂದಿಗೆ ನಾನಾಗಿ. ಕತ್ತಲಲ್ಲಿ ಏನೋ ಕಂಡೇನು, ಚಿತ್ತದಲ್ಲಿ ಏನೋ ಕೊಂಡೇನು. ಕತ್ತಲಲ್ಲಿ ಏನೋ ಕಂಡೇನು, ಚಿತ್ತದಲ್ಲಿ ಏನೋ ಕೊಂಡೇನು, ಮತ್ತೆ ನಿನ್ನೆ ಸೇರಿಕೊಂಡೇನು. ಎಲ್ಲ ನಿನಗಾಗಿ ಬಂದಿಗೆ ನಾನಾಗಿ. ರಾಜಕುಮಾರಿ ಕೂಡ ಹಾಡ್ತಾ ಇದ್ದಾಳೆ. ಏನ್ ತಿಳ್ಕೊಂಡ್ರಿ, ನಮ್ಮ ಗುರುಗಳು ಮಂತ್ರ ಅಂತಹದ್ದು. ನಮಸ್ಕಾರ ಮಾಡು. ಚಿಕ್ಕ ಹೊಡೆಯೋದ್ರೆ ಕೈ ವಶ ಮಾಡ್ಕೊಡ್ರ ಗುರು. ಮಾಲಾ ನಾಲಾಯ್ ನಾ ಬಾಲಕ್ ಪೂರ್ಣ ಗುಣವಾಗಿದೆ. ಅವಸರ ಬೇಕು ಪುಚ್ಛ ಚಟಕ್ ಚಟಕ್ ಕಮತ್ ಕಿಮತ್. ಹಾಗಾದ್ರೆ ಇನ್ನೂ ಪೂರ್ತಿ ಗುಣವಾಗಿಲ್ಲ ನೀ ಗುರು. ಏನೋ ಪಚ್ಚ ನಮ್ಮ ಶಕ್ತಿನ ಶಂಕಿಸ್ತೀಯನೋ? ಗುರುಗಳು ಕೋಪ ಬೆಟ್ಟ ತುದಿ ಬಂತು ತಪ್ಪಾಯ್ತು ಅಂತ ಕಾಲು ಛೋಪಡೆ ಕೇಳ್ಕೊಳ್ಳಿ ಬಿಡಿ ಬಿಡಿ. ಶಿಷ್ಯ ಪುನಃ ವಿವೇಕಿ ನಮ್ ಕಾಲು ಹಿಡಿತಾ ಇದ್ದಾನಲ್ಲೋ. ಅಭ್ಯಾಸವಾಗಿದೆ ಗುರು, ಹೋಗ್ರಿ ಕ್ಷಮಿಸಿ ಬಿಡಿ. ಹ್ಮ್ ಕ್ಷಮಿಸಿದ್ದೇವೆ. ಹೇಳು
ಈಗ ನಮ್ಮ ಮಹಿಮೆ ತಿಳಿತೋ? ತಿಳಿಯಿತು. ನಾವು ವೇಷ ಹಾಕೋ ಜೋಗಿಗಳೆಲ್ಲ ಸಿದ್ಧ ಯೋಗಿಗಳು ಅನ್ನೋದು ಅರ್ಥವಾಯ್ತು? ಅರ್ಥವಾಯ್ತು. ಹಾಗಿದ್ರೆ ಹೋಗಿ, ಮತ್ತೆ ಬನ್ನಿ, ನಾಳೆ ಎಲ್ಲ ಸರ್ ಹೋಗಿರ್ತಾರೆ. ಹ್ಞೂ, ನಿಧಾನ ಮಾಡಿದ್ರೆ ಗುರುಗಳು ಶಾಪ ಕೊಟ್ಬಿಡ್ತಾರೆ. ಹ್ಞೂ, ನಡೀರಿ. ಅಮ್ಮ, ಶಾಂತಂ ಪಾಪಂ ಶಾಂತಂ ಪಾಪಂ. ಸಿಂಹದ ಗುಹೆಯಲ್ಲಿದ್ದು ಈ ಹುಡುಗಾಟವೆ ಮೊದ್ಲು ಇಲ್ಲಿಂದ ಹೊರಗೆ ಹೋಗೋ ದಾರಿ ನೋಡಿ. ಅದಕ್ಕೆ ಅಲ್ಲವೇ ಈ ಪ್ರಯತ್ನ ಇಲ್ಲ. ಈ ಹೋಗಿ ನಾಳೆ ಗುಣವಾಗಿರ್ತಾನೆ. ಅಕ್ಕಿ ಹಕ್ಕಿ ಬೆಕ್ಕು ಬಂತು, ಹರಿ ಹರಿ ಗುಡು ಸೇರು, ಹರಿ ಹರಿ ಸೇರು, ಹರಿ ಹರಿ ಗುಡು ಸೇರು, ಹರಿ ಹರಿ.
ಸಿಕ್ಕಿದ್ದ ಅವಕಾಶ. ಅಯ್ಯೋ ಮಾಲ ಮಾಲ ಅಚ್ಚು ಬೇಡ. ಅಯ್ಯೋ ಯಾರಪ್ಪ ಎಲ್ಲಿದ್ದೀರ ಬಂದ್ರಪ್ಪ ಬನ್ನಿ ಬಂದ್ರೋ ಬೇಗ ಬಂದ್ರೋ. ಅಯ್ಯೋ ಪ್ರಭುಗಳು ಪಟ್ಟಿ ಅಂತ ಬಿದ್ದುಬಿಟ್ಟಿದ್ದಾರೆ. ಇವ್ರ ನಿವೃ ಮಂತ್ರಿಗೆ ಕರ್ಕೊಂಡು ಹೋಗಿ ಮನ್ಸಿದ್ ಮೇಲೆ ಮಲಗಿಸಿ ಎತ್ತಿ ಎದ್ರೋ. ರಂಜಿನಿ, ಆ ಮುಸುಗ್ ಮನುಷ್ಯನ ಇರುವ ರಹಸ್ಯ ಸ್ಥಳವು ತಿಳಿಯಿತೆ? ಹಾ, ಎಲ್ಲಿದೆ ಆ ಸ್ಥಳ? ಹಾ, ಅಂಜನಾದ್ರಿ ಅರವಟ್ಟಿಗೆ ಎಂದ ಅಲ್ಲಿಗೆ ಸುರಂಗ ಮಾರ್ಗ ಇದೆ. ಅರವಟ್ಟಿಗೆ ನನಗೆ ಗೊತ್ತು. ಹಾಗಾದ್ರೆ ತಕ್ಷಣ ಸೈನಿಕರೊಂದಿಗೆ ಹೊರಟು ಆ ಮುಸುಗ ಮನುಷ್ಯನ ಬಂಧಿಸಿ ಹರಿದುಕೊಂಡು ಬಾ. ಹೌದು, ಅವನು ಈಗ ಅಲ್ಲಿಲ್ಲ. ಮತ್ತೆ ಅವನ ಸ್ನೇಹಿತನ್ನ ವೈದ್ಯ ಅಂತ ನಮ್ಮವರೇ ಎಳ್ಕೊಂಡು ಹೋಗಿದ್ದಾರೆ. ಅವನ್ನ ಬಿಡಿಸೋಕೆ ಇವನ್ ಹೋಗಿದ್ದಾನೆ. ವೈದ್ಯರಲ್ವೇ ಎಂತಹ ಮೋಸ. ಬಿಲ್ಲೆ ಪಿಚ್ಕ ಹುಡುಗರು ತಡಕರು ಯಾರು ಬಿಡಬೇಡಿ, ಎಲ್ಲಾದ್ರೂ ಹಿಡ್ಕೊಳ್ಳಿ. ನಾವಾದ್ರೂ ತಪ್ಪಿಸ್ಕೊಂಡು ಹೋಗಿ ಅಣ್ಣನಿಗೆ ಹೇಳಿ ಅದನ್ನು ಬಿಡಿಸೋ ಪ್ರಯತ್ನ ಪಡೋಣ. ಸರಿ ನಡಿ. ಎಲ್ಲರನ್ನ ಬಂದು ಸುಧ್ರ ನಾಲ್ಕು ಜನ ಮಾತ್ರ ನಮ್ಮನ್ನು ವಾದ್ಯ ತಪ್ಪಿಸ್ಕೊಂಡು ಹೋದ್ರು. ಆದ್ರೆ ನಾವು ಬಿಟ್ವೆ ಅವ್ರ ತಲೆ ಮೇಲೆ ಹೊಡೆದು ಎಲ್ಲರನ್ನು ಬಂದು ಬಿಟ್ಟು. ಅಣ್ಣಯ್ಯ ನೀವು ಮುಂದೆ ಹೋಗ್ತಾ ಇರೋ ಈ ಸೈನಿಕರ ಬಟ್ಟೆ ಹಾಕೊಂಡು ನಾನು ನಿನ್ನ ಜೊತೆಗೆ ಸೇರ್ಕೋತೀನಿ. Thank you.
ಯಾಕೆ? ನಾಯಕ ರಾಜಕುಮಾರಿಗೆ ಮಂಕು ಗವತಿ ಮಹಾರಾಜರ ಗೌರವವನ್ನು ಮಣ್ಣು ಪಾಲು ಮಾಡಿದೆ. ರಾಜಭಕ್ತರಾದ ಪ್ರಜೆಗಳನ್ನು ರೊಚ್ಚಿಗೆಬ್ಬಿಸಿ ರಾಜ್ಯದಲ್ಲಿ ಅರಾಜಕತೆಯನ್ನು ಉಂಟು ಮಾಡಿದೆ. ಕರ್ಮ ಪ್ರಭುಗಳ ಆಳ್ವಿಕೆ ಎದುರಾಗಿ ಕತ್ತಿಗಟ್ಟಿ ದೇಶದ್ರೋಹ ಮಾಡಿದೆ. ದೇಶದ್ರೋಹ? ದೇಶದ್ರೋಹ ಮಾಡಿದವನು ನಾನೇ. ತಾಯಿಯಿಂದ ಮಕ್ಕಳನ್ನು, ಪತಿಯಿಂದ ಪತ್ನಿಯನ್ನು ದೂರ ಮಾಡಿ ಪ್ರಜೆಗಳನ್ನು ಪೀಡಿಸಿ ಕಣ್ಣೀರ ನರಕವಾಗಿಸಿದವನು ನೀನು. ನಾನೇ ಈ ರಾಜ್ಯವನ್ನಾಡಬೇಕಾದ ನಾನು ಪ್ರಜೆಗಳನ್ನು ಬಿಡಿಸುತ್ತೇನೆಯೇ? ಆರ್ಭಟದಿಂದ ಅರ್ಚಿದ ಮಾತ್ರಕ್ಕೆ ಅಪರಾಧವನ್ನು ಮರೆಸಲಾರೆ, ಮಹಾರಾಜರ ಕಣ್ಣಿಗೆ ಮಣ್ಣರಿಸಲಾರೆ. ನಾನು ಮಣ್ಣರಿಸಬೇಕಾದ ಅವಶ್ಯಕತೆ ಇಲ್ಲ. ನೀನು ಮಹಾರಾಜರನ್ನು ಕಣ್ಣಿದ್ದು ಕುರುಡರನ್ನಾಗಿಸಿದವನು ನೀನು. ಏನು, ಮಹಾರಾಜರು ಕಣ್ಣಿದ್ದು ಕುರುಡರೆ? ಹೌದು. ಇಲ್ಲದಿದ್ದರೆ ಕುರಿಗಳನ್ನು ಕಾಯಲು ತೋಳನಿಗೆ ಒಪ್ಪಿಸಿದಂತೆ ಹಾಲು ಮನಸ್ಸಿನ ಪ್ರಜೆಗಳನ್ನು ಕಾಪಾಡುವ ಹೊಣೆ ನಿನ್ನಂತಹ ಕಟುಕನಿಗೆ ಒಪ್ಪಿಸುತ್ತಿರಲಿಲ್ಲ. ಸಾಕು ದುರಹಂಕಾರಿ, ಮಾಡಿರುವ ಮಹಾಪರಾಧಗಳು ಸಾಲದೆ ನಮ್ಮನ್ನೇ ನಿಂದಿಸುತ್ತಿರುವೆಯಾ? ನಿಜವನ್ನು ಹೇಳು, ನನ್ನ ಮಗಳಲ್ಲಿ ಅದನ್ನು ಸದ್ಗುಣ ಪರಿಪೂರ್ಣರಾದ ನಿಮ್ಮ ಭಾವಮೈದುನದನ್ನೇ ಕೇಳಿ. ಮಹಾರಾಜ, ಇವನು ಮಹಾತುಳುಗ, ಇನ್ನೊಂದು ಕ್ಷಣ ಕಳೆದರೆ ರಾಜಕುಮಾರಿಯನ್ನು ನಾನೇ ಬಂಧಿಸಿರುವುದು ಹೇಳುವುದೋ ಏನು? ಮತ್ತೆ ಹೇಳಬೇಕೆ? ನೀನು ಆಕೆಯನ್ನು ಬಂಧಿಸಲಿಲ್ಲವೇ, ಬಲಾತ್ಕರಿಸಲಿಲ್ಲವೇ, ನಾನು ಆಕೆಯನ್ನು ಕಾಪಾಡಲು ಬಂದಾಗಲಲ್ಲವೇ ನೀನು ನನ್ನನ್ನು ಬಂಧಿಸಿದ್ದು? ಹೇಳಿದ್ರಾ, ಹೇಳಿದ್ರಾ ಮಹಾರಾಜ ಇವನ ಕಟ್ಟುಕತೆ? ನನ್ನ ಕೈ ಹಿಡಬೇಕಾಗಿರುವ ಅರ್ಧಾಂಗಿನೂ ನಾನೇ ಬಂಧಿಸುತ್ತೇನೆ. ಇವನ ಮಾತನ್ನು ಕೇಳಿದರೆ ಆಕೆಯನ್ನು ಜೀವದಿಂದ ಉಳಿಸಿರುವನೋ ಇಲ್ಲವೋ ಎಂದು ಭಯವಾಗುತ್ತೆ. ನಮ್ಮ ಕುಮಾರಿಯನ್ನು ಏನು ಮಾಡಿದ್ರೆ? ನಿಜವನ್ನು ಹೇಳು. ನಾಯಕ, ಈಗಲೂ ಕಾಲ ಮೆಚ್ಚಿಲ್ಲ, ಮಾಡಿರುವ ಅಪರಾಧಗಳಿಗೆ ಕ್ಷಮೆಯಾಗಿಸು. ಕ್ಷಮೆ ಕೇಳಬೇಕಾದವನು ನಾನಲ್ಲ, ನೀನು. ಮಹಾರಾಜ, ಈ ಗೋಮುಖ ವ್ಯಾಘ್ರನಾದ ಶೂರಸಿಂಹನು ತನ್ನ ಪಾಪ ಕಾರ್ಯಗಳಿಗಾಗಿ ಪ್ರಜೆಗಳಲ್ಲಿ ಕ್ಷಮೆಯನ್ನು ಕೇಳಿಕೊಳ್ಳಲಿ. ಇಲ್ಲವಾದರೆ ನಿಮ್ಮೆಲ್ಲರ ಪತನ, ಪ್ರಜೆಗಳನ್ನು ನೆಮ್ಮದಿಯಾಗಿ ಆಳಲಾರದ ಪ್ರಭುತ್ವದ ಅಂತ್ಯ, ರಕ್ತಹೀನರಾಗಿ ಕೃಶರಾದ ಬಡ ಪ್ರಜೆಗಳೇ ನಾಳೆ ಮಹಾವೀರಾಧಿವೀರರಾಗಿ ಒಬ್ಬೊಬ್ಬರು ಈ ಅರಮನೆ ತಳಪಾಯದ ಕಲ್ಲನ್ನು ಕಿತ್ತೆಸೆಯುತ್ತಾರೆ. ಪ್ರಭು, ಇವನು ಮಹಾರಾಜದ್ರು ವಿಪ್ಲವಕಾರಕ, ಸಾಧಾರಣ ಶಿಷ್ಯಗಳಿಂದ ಇವನನ್ನು ಬಗ್ಗಬಡಿಯಲು ಸಾಧ್ಯವಿಲ್ಲ. ಕರ್ಮಸ್ವರೂಪರಾದ ತಮ್ಮನೇ ಕುರುಡೆಂದು ಜರಿದ ಇವನ ಕಣ್ಣುಗಳನ್ನು ಕೇಳಿಸುತ್ತೇನೆ. ನನ್ನ ಮಗನನ್ನು ಕಾಪಾಡಿ ಪ್ರಭು. ಅಮ್ಮ ಬೇಡಮ್ಮ ಬೇಡ, ಇಂಥ ನೀಚ ಕೆಲಸ ಮಾಡಬೇಡ. ಅಪರಾಧವಿಲ್ಲದೆ ಕ್ಷಮೆ ಕೇಳುವುದು ಹೇರಿಗಳ ಲಕ್ಷಣ. ನಿನ್ನಂಥ ವೀರ ಮಾತಗಿದು ಸಲ್ಲದಮ್ಮ, ಸಲ್ಲದು. ಅಧಿಕಾರ ಮರಾಂಧ ಪಿಶಾಚಿಗಳ ಕೈಗಳು ನನ್ನ ದೇಹದ ರಕ್ತದಿಂದ ಕೊಯ್ದರೇನೆ, ಹಿಡಿ ಕೂಳಿಗಾಗಿ ಹೇಡಿಗಳಂತೆ ಊಳಿಗದವರಾಗಿರುವ ನನ್ನ ಸೋದರರ ಹೃದಯದಲ್ಲೂ ಅನ್ನ 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 ಎಂದು ಹಾಹಾಕಾರ ಪಡುತ್ತಿರುವ ಬಡ ಪ್ರಜರ ಹೃದಯದಲ್ಲೂ ಪೌರುಷ ಪ್ರಜ್ವಲಿಸುತ್ತದೆ. ಕಳೆದು ಹೋದ ನಮ್ಮ ಒಗ್ಗಟ್ಟಿನ ಬಲ ಮತ್ತೆ ಇಮ್ಮಡಿಯಾಗಿ ಬಲಗೊಳ್ಳುತ್ತದೆ. ಈ ನನ್ನ ಅಲ್ಪ ಪ್ರಾಣಕ್ಕಾಗಿ ನಿನ್ನ ಅಭಿಮಾನವನ್ನು ಬಲಿಯಾಗಿಸಬೇಡಮ್ಮ, ಬಲಿಯಾಗಿಸಬೇಡ. ಎಂತಹ ನಾಟಕ ಎಳೆದಿರಿ. ನನ್ನ ಮಗನ ಕಣ್ಣುಗಳನ್ನು ಕೇಳಿಸಿದರೆ ನಾನು ನೋಡಲಾರೆ, ಅದಕ್ಕೆ ಪ್ರತಿಯಾಗಿ ನನ್ನ ಕಣ್ಣುಗಳನ್ನು ಕೇಳಿಸಿ ಅವನನ್ನು ಕ್ಷಮಿಸಿ ಪ್ರಭು. ಈ ರಾಜದ್ರೋಹಿಗೆ ಕ್ಷಮೆಯ Yeah.
ನ್ಯಾಯಸ್ಥಾನದಲ್ಲಿ ಅದು ನಮ್ಮ ಸಮ್ಮುಖದಲ್ಲಿ ಎಷ್ಟು ಉದ್ರಗತನ. ಸೂರ್ಯಸಿಂಹ, ನಾಳೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಇವನಿಗೆ ನೇರ ಹಾಕಿ. ಮಹಾರಾಜರಲ್ಲಿ ಇದ್ದ ವಿಚಾರ ತಿಳಿಸಬೇಕು. ಬನ್ನಿ. ಹೌದಮ್ಮ, ಬನ್ನಿ ಅಮ್ಮ. ಅಷ್ಟೇ ಅಲ್ಲ, ಇಷ್ಟರವರೆಗೆ ನಮ್ಮ ದೇಶದಲ್ಲಿ ನಡೆಯುತ್ತಿದ್ದ ದೌರ್ಜನ್ಯ ದುಷ್ಕೃತಿಗಳಿಗೆ ಈ ಶೂರಸಿಂಹನೇ ಕಾರಣ. ಶೂರಸಿಂಹನು ಕೊಲ್ಲಿಸಿದ ಧರ್ಮನಾಯಕನ ಕುಮಾರನೇ ಮುಸುಗು ಮನುಷ್ಯನಾಗಿ ಆ ನೊಂದ ಪ್ರಜೆಗಳನ್ನು ಕಾಪಾಡುತ್ತಿದ್ದನು. ಏನಂದೆ? ಆ ಮುಸುಗು ಮನುಷ್ಯನೇ ಧರ್ಮನಾಯಕನ ಕುಮಾರನೇ? ಹೌದಪ್ಪಾಜಿ, ಅಂತಹ ಮಹಾನುಭಾವನ ವಿಷಯದಲ್ಲಿ ನೀವು ತಿಳಿದುಕೊಳ್ಳದೆ ಅನುಮಾನ ಪಟ್ಟಿದೆ. ಆ ದಿನ ಈ ಮಾತನ್ನು ನಾನು ಹೇಳ ಬಂದರೆ ನೀವು ನನ್ನ ಮಾತನ್ನು ಕೇಳಿಸಿಕೊಳ್ಳಲಿಲ್ಲ. ಕೇಳಿಸಿಕೊಂಡಿದ್ದರೆ ಇಷ್ಟು ಅನರ್ಥಗಳು ನಡೆಯಲು ಅವಕಾಶವೇ ಇರುತ್ತಿರಲಿಲ್ಲವಮ್ಮ. ಕಾಲುಗಳನ್ನು ಕಳೆದುಕೊಂಡಿದ್ದರಿಂದ ಈ ಕಟುಕನ ಮೇಲೆ ಆಧಾರವಾದ, ಕಣ್ಣುಗಳಿದ್ದರೂ ನನ್ನನ್ನು ಕುರುಡನನ್ನಾಗಿಸಿದ, ನಿಜವನ್ನು ತಿಳಿಯಲಾರದೆ ಹೋದರೆ ಸಜ್ಜನರನ್ನು ಶಿಕ್ಷಿಸುವಂತಹ ಅಧರ್ಮ ಪಾಲಕನಾದ ನಮ್ಮ ನಿಮ್ಮ ತಂದೆ. ಅಪ್ಪಾಜಿ. ಮಹಾರಾಜ, ಸೂರ್ಯೋದಯವಾಗುತ್ತದೆ. ತಾವು ಈಗ ಜಾಗ್ರತೆ ಮಾಡದಿದ್ದರೆ ತಮ್ಮ ಆಜ್ಞೆ ಪ್ರಕಾರ ಆತನ ನೇಣಿಗೆ ಹಾಕುತ್ತಾರೆ. ಅಪ್ಪಾಜಿ, ಸಾಧ್ಯವಿಲ್ಲ. ಎಂದಿಗೂ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ ಮಾವಯ್ಯ? ನಾನಿರುವಾಗ ನಿಮ್ಮ ಆಜ್ಞೆ ಏತಕ್ಕಾಗಿ ನಡೆಯುತ್ತೆ? ದ್ರೋಹಿ, ನೀಚ, ಭಾವ ಮೈಥುನೆಂಬ ಅಭಿಮಾನದಿಂದ ನಮ್ಮ ಏಕೈಕ ಪುತ್ರಿಯನ್ನು ನಿನಗೆ ಕೊಟ್ಟು ವಿವಾಹ ಮಾಡಬೇಕೆಂದು ಸಂಕಲ್ಪಿಸಿಕೊಂಡಿದ್ದೆ. ಮುಂದಕ್ಕೆ ರಾಜಮುಗುಟವನ್ನು ಧರಿಸಬಹುದಾದ ನಿನ್ನಿಂದ ನಮ್ಮ ವಂಶದ ಕೀರ್ತಿಯು ಉಳಿಯಬಹುದೆಂಬ ಆಸೆಯನ್ನು ಇಟ್ಟುಕೊಂಡಿದ್ದೆ. ಈಗಲಾದರೂ ನಿಮ್ಮ ಆಸೆಗೆ ಅಡ್ಡಿ ಏನಿದೆ ಮಾವಯ್ಯ? ಈಗಲೂ ಯಾವಾಗಲೂ ನಾನು ನಿಮ್ಮ ಅಳಿಗೆನೆ. ಈ ಗಾಂಧಾರ ರಾಜ್ಯಕ್ಕೆ ಆಗಬೇಕಾದ ರಾಜನೇ. ಶ್ರೀ ಪಾಪಿ, ಗಾಂಧಾರ ಸಿಂಹಾಸನವು ನಿನ್ನಂತಹ ಅಧಮನಿಂದ ಎಂದಿಗೂ ಅಪವಿತ್ರವಾಗು. ನಿನ್ನಂತಹ ದೇಶ ದ್ರೋಹಿಗೆ ಲಭಿಸಬೇಕಾದ್ದು ಸಿಂಹಾಸನವಲ್ಲ, ಶಿರಚ್ಛೇದ. ಯಾರಲ್ಲಿ ಬಂದಿಸಿ ಈ ದ್ರೋಹಿಯನ್ನು? ಏನು ನೋಡ್ತೀರಿ? ಬಂದಿಸಿ ಈ ದ್ರೋಹಿಯನ್ನು. ಚಿಂತಿಸಬೇಡ, ಚಿಂತಿಸಬೇಡ. ಮಕ್ಕಳಂತಿದ್ದ ನಿರಪರಾಧಿ ಪ್ರಜೆಗಳನ್ನು ಈ ಹಂತಕನ ಕೈಗೆ ಒಪ್ಪಿಸಿದ್ದಕ್ಕೆ ನಮಗೆ ಈ ಶಿಕ್ಷೆ ಆಗಬೇಕಂತ. ಮೂರ್ತಿಯಾಗಿದ್ದ ಧರ್ಮನಾಯಕನನ್ನು ದುರ್ಮರಣಕ್ಕೆ ಗುರಿ ಮಾಡಿದ ನಮಗೆ ಈ ಶಿಕ್ಷೆ ನ್ಯಾಯವಾದದ್ದು. ಇನ್ನು ಈ ಅರಮನೆಯಲ್ಲಿದ್ದು ಈ ಪಾಪಾತ್ಮನ ಮುಖದರ್ಶನ ಮಾಡುವುದಕ್ಕಿಂತ ಆತ್ಮಶಾಂತಿಯನ್ನು ಪಡೆಯಲು ಸೆರೆಮನೆಯಲ್ಲಿರುವುದೇ ಮೇಲೆ. ನೀನು ನನಗೆ ಹೋಗುವೆ, ನೀನು ನನ್ನಿಂದ ತಪ್ಪಿಸಿಕೊಂಡು ಹೋಗಲು ಸಾಧ್ಯವೇ ಇಲ್ಲ. ನೀನು ಹುಟ್ಟಿದಂತೆಯೇ ನನ್ನ ಪತ್ನಿಯಾದೆ. ಪಾಪಿ, ನಿನ್ನಂಥ ಪಾಪಾತ್ಮನಿಗೆ ಪತ್ನಿ ನನ್ನ ಪ್ರಾಣ ಇರೋ ತನಕ ಇದು ಕೊಪ್ಪಲಾರೆ. ಒಪ್ಪಲಾರೆ? ನಾನು ನಿನ್ನನ್ನು ಬಲಾತ್ಕಾರದಿಂದ ಮದುವೆಯಾಗುತ್ತೇನೆ. ಆ ನಿನ್ನ ಪ್ರೇಮಿ ದಾರಿಗಳ ನಿನ್ನನ್ನು ರಚಿಸುತ್ತಾನೆಂದು ಕನಸು ಕಾಣುತ್ತಿರುವೆಯೇನು? ಎಂದಿಗೂ ಸಾಧ್ಯವಿಲ್ಲ. ನಾಳೆ ಸೂರ್ಯೋದಯವಾಗುವುದರೊಳಗಾಗಿ ಅವನು ನಿನ್ನನ್ನು ಮಾತ್ರವಲ್ಲ ಈ ಪ್ರಪಂಚವನ್ನೇ ಬಿಟ್ಟು ಹೊರಟು ಹೋಗುತ್ತಾರೆ. ಆಮೇಲೆ ನಮ್ಮಿಬ್ಬರ ವಿವಾಹ, ನಂತರ ಪಟ್ಟಾಭಿಷೇಕ. ಈ ವಿಷಯದಲ್ಲಿ ನೀನೇನಾದರೂ ಅಡ್ಡ ಬಂದಿದ್ದಾದರೆ ನಿನ್ನ ಕಣ್ಣು ಮುಂದೆಯೇ ನಿನ್ನ ತಂದೆಯ ಚಿತ್ರ ಹಿಂಸೆ. ಅಯ್ಯ ಸುರಸಿಂಹ, ನನ್ನ ಜೀವಿತವೆಲ್ಲವೂ ಮಹಾರಾಜರೊಡನೆ ಈ ಚತುರಂಗದ ಆಟದಲ್ಲೇ ಕಳೆಯಿತು.
ದಯಮಾಡಿ ನನ್ನನ್ನು ಮಹಾರಾಜ ಜೊತೆಯಲ್ಲಿ ಶರಮನೆ ಕಳಿಸಿಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ. ಸೂಕ್ತವಾದ ಸಲಹೆ. ವಿರಾಮ ಕಾಲದಲ್ಲಿ ನಮ್ಮ ಮಾವನವರಿಗೆ ಇದು ಅತ್ಯವಶ್ಯಕ. ತಾವು ದಯಮಾಡಿ. ಮಹಾಪ್ರಸಾದ. ನಮ್ಮ ಪಟ್ಟಾಭಿಷೇಕ ಆದ ಹಾಗೆ ಕಾಯ್ತಿದ್ದ ಕಣ್ಣುಗಳಿಗೆ ದೊಡ್ಡ ಹಬ್ಬ. ಏರ್ಪಾಡುಗಳೆಲ್ಲ ಅದ್ಭುತವಾಗಿ ನಡೆಯಬೇಕು. ಹಿಂದೆ ಯಾರು ಮಾಡಿರಬಾರ್ದು, ಮುಂದೆ ಯಾರು ಮಾಡಬಾರ್ದು. ಆಗ ಮಾಡ್ತೀನಿ ಪ್ರಭು. ಆಕಾಶವೆಲ್ಲ ಚಪ್ರ, ಭೂಮಿಯೆಲ್ಲ ಜಗಲಿ, ಅಪ್ಸರಿಯರಂತ ಗಂಧರ್ವರಂತ ಹಾಡೋರು ಕುಣಿಯೋರು ಬಾರಿಸೋರು ಎಲ್ಲರನ್ನೂ ಕರೆಸ್ತೀನಿ. ನಿಮ್ಗೆ ಸ್ವರ್ಗ ತೋರಿಸ್ತೀನಿ ಪ್ರಭು. ಭಲೆ, ಜನರು ಮುಗ್ಧರಾಗಿ ಹೋಗಿರಬೇಕು. ನಮ್ಮ ಪಟ್ಟ ಮಹಿಷಿ ಮಂದಾರ ಮಾಲೆ ಆನಂದದಲ್ಲಿ ಮುಳುಗಿ ಹೋಗಬೇಕು. ರಾಜಕುಮಾರಿ, ನಿಮ್ಮ ಪಟ್ಟದ ರಾಣಿ ಅಂದರೆ ನನಗೆ ಕೊಟ್ಟ ಮಾತು? ನಿನಗೆ ಕೊಟ್ಟ ಮಾತು ಮರೆತು ಬಿಡು. ಈ ರಾಜಕೀಯದ ಚತುರಂಗದ ಆಟದಲ್ಲಿ ನಿನ್ನಂತಹ ತಾಯಿಗಳ ಅವಶ್ಯಕತೆ ಎದುರಾಳಿಯ ಬಲವನ್ನು ಆಕರ್ಷಿಸುವುದಕ್ಕೆ ವಿರಹ ಅಧಿಕಾರದಲ್ಲಿ ಪಾಲ್ಗೊಳ್ಳುವುದಕ್ಕಲ್ಲ. ಇನ್ಯಾರಾದರೂ ಈ ಮಾತು ಹೇಳಿದ್ರೆ ಅವರ ನಾಲಿಗೆಯನ್ನು ತಿಳಿಸುತ್ತದೆ. ಅತಿ ಆಸೆಪಟ್ಟು ಮಿತಿ ಮೀರಿದ್ರೆ ಈಗಿರುವ ನಿನ್ನ ಸ್ಥಾನವನ್ನು ಕಳೆದುಕೊಂಡಿಗೆ. ಎಚ್ಚರಿಕೆ. ಪ್ರಜರ ಮಾತನು ಮೀರದೆ ಪಾಲಿಸಿದ ಶ್ರೀರಾಮಚಂದ್ರನು ಮೆರೆದಂಥ ರಮ್ಯಭೂಮಿ. ಶಾಂಚಹಿಂಸೆಗಳ ಬಯಸಿ ರಾಜ್ಯವನ್ನೇ ತ್ಯಜಿಸಿದ ಬುದ್ಧ ಮಹಾತ್ಮನುದಿಸಿದ ಪುಣ್ಯಭೂಮಿ. ಪರಮ ಪಾವನ ಭೂಮಿ ಈ ಭರತ ಭೂಮಿ, ಇಂದು ನಿನ್ನದಾಗೆ ನೀ ನಿಂತು ಪಾಲಿಸುವೆಯೋ? ಸುಗುಣ ನೀತಿ ಚಿರಕಾಲವು ಕೀರ್ತಿ ತರುವುದು, ದುರ್ನೀತಿಯು ಎಂದೆಂದಿಗೂ ವಿನಾಶ ತರುವುದು.
ದೀನರನ್ನು ಬಡವರನ್ನು ತೃಣವಾಗಿ ನೋಡಿ ಕೆಂಜಿರುವೆಗಳು ಸೇರಿಸುವ ಕೊಲ್ಲದೆ ಬಲಹೀನರನೆ ಪ್ರಜರ ಕಸದಂತೆ ಕಂಡಿಯೇ ಜುಂಡು ಹುಲ್ಲಿನ ಗುಂಪು ಗಜವ ಬಂಧಿಸದೆ ಏತಕ್ಕೆ ಅರ್ಥವಿಲ್ಲದ ಹಾಡು ಅರ್ಥಪೂರಿತವಾಗಿ ಇದೆಯಲ್ಲ ರಾಜನಾಗಬೇಕಾದವನಿಗೆ ಇದು ನೀತಿ ಬೋಧೆ ಪ್ರಭುವಾಗತಕ್ಕವನು ಪ್ರಜೆಗಳನ್ನು ಪ್ರೀತಿಯಿಂದ ಕಾಣಬೇಕೆಂದು ಹೇಳುತ್ತಿದ್ದಾನೆ ಇದರಲ್ಲಿ ತಪ್ಪೇನು ಹಾಡಪ್ಪ ಹಾಡು ಜೊಂಡು ಹುಲ್ಲಿನ ಗುಂಪು ಗಜವ ಬಂಧಿಸದೆ ದೀನರನ್ನು ಬಡವರನ್ನು ತೃಣವಾಗಿ ನೋಡಿ ಕೆಂಜಿರುವೆಗಳು ಸೇರಿ ಸರ್ಪವ ಕೊಲ್ಲದೆ ಬಲಹೀನರನೆ ಪ್ರಜರ ಕಸದಂತೆ ಕಂಡಿಯೇ ಜೊಂಡು ಹುಲ್ಲಿನ ಗುಂಪು ಗಜವ ಬಂಧಿಸದೆ ಪ್ರಜರೇ ಪ್ರಾಣವಾಗಿ ಪ್ರಜೆ ಪ್ರಾಣವಾಗಿ ದೇಶವೇ ತನುವಾಗಿ ಭಾವಿಸುತ್ತೇ ಪಾಲಿಸುವ ದೊರೆಯೇ ರಾಜ ಸುಗುಣ ನೀತಿ ಚಿರಕಾಲವು ಕೀರ್ತಿ ತರುವುದು ದುರ್ನೀತಿಯು ಎಂದೆಂದಿಗೂ ವಿನಾಶ ತರುವುದು ಸುಗುಣ ನೀತಿ ಚಿರಕಾಲವು ಕೀರ್ತಿ ತರುವುದು ಅಧಿಕಾರ ವಿಹುದೆಂದು ಸೊಕ್ಕಿ ನಡೆದಿಯೇ ರಾವಣನ ಪರಿ ನೀನು ನಾಶವಾದಿಯೇ ಆದರಿಸಿದವರನ್ನೇ ವಂಚಿಸೆ ನೀನು ಗುರುವಂಶ ದೊರೆಯಂತೆ ಅಂತ್ಯ ಕಂಡಿಯೇ ಅಧಿಕಾರ ವಿಹುದೆಂದು ಸೊಕ್ಕಿ ನಡೆದಿಯೇ ರಾವಣನ ಪರಿ ನೀನು ನಾಶವಾದಿಯೇ ಆದರಿಸಿದವರನ್ನೇ ವಂಚಿಸೆ ನೀನು ಪ್ರಜಗಳ ಪ್ರೀತಿಸುವ ಪ್ರಭುವೇ ತಾಬೇಕು ಪ್ರಜಗಳ ಪ್ರೀತಿಸುವ ಪ್ರಭುವೇ ತಾಬೇಕು ಕನಕದ ಸಿಂಹಾಸನದಲ್ಲಿ ಸುನಕವೇ ತಗೋ ಕನಕದ ಸಿಂಹಾಸನದಲ್ಲಿ ಸುನಕೋ ತುಂಬಿದ ಸಭೆಯಲ್ಲಿ ಈ ಶೂರ ಶಿವನನ್ನು ನಿಂದಿಸಲು ನೀನಾರು ನಾನು ನಿನಗೂ ನಿನ್ನ ಸೈನಿಕರಿಗೂ ಸ್ವಪ್ನದಲ್ಲಿಯೂ ಸಿಂಹ ಸ್ವರೂಪನಾದವ ನೀನು ಸಾವಿನಿಂದ ತಪ್ಪಿ ಉಳಿದಿದ್ದೇನೆ ನಿನ್ನಂಥ ಅದ್ರಾತ್ಮನ ಕೈಯಿಂದ ಪ್ರಜೆಗಳನ್ನು ರಕ್ಷಿಸಲು ಬದುಕಿದ್ದೇನೆ ಪ್ರಜೆಗಳನ್ನು ರಕ್ಷಿಸಲು ನೀನಾರು ಮಹಾರಾಜ ಶೂರಸಿಂಹನು ಎಲ್ಲಿರುವಾಗ ಮಹಾರಾಜ ಯಾರೋ ನಿನ್ನನ್ನು ಮಹಾರಾಜನನ್ನಾಗಿ ಮಾಡಿದವರು ಸತ್ಯಸೇನ ಮಹಾರಾಜು ಅವರ ಅನುಮತಿ ಆಶೀರ್ವಾದದಿಂದಲೇ ನಮ್ಮ ಪಟ್ಟಾಭಿಷೇಕ ನಡೆಯುತ್ತಿದೆ ಏನಂತೆ ನಮ್ಮ ಅನುಮತಿಯಿಂದಲೇ ದುರ್ಮಾರ್ಗ ನೀನು ನಡೆಸುತ್ತಿರುವ ದೌರ್ಜನ್ಯಗಳನ್ನು ನನ್ನ ಅನುಮತಿಯಿಂದಲೇ ನಡೆಸುತ್ತಿರುವೆಯೇನು ಹಾಗೂ ನಿನ್ನ ಪಾದಕಗಳನ್ನು ಆ ಭಗವಂತನು ಕೂಡ ಕ್ಷಮಿಸಲಾರನು ಕ್ಷಮೆ ಯಾರಿಗೆ ಕ್ಷಮೆ ಬಲವಂತನೇ ಭಗವಂತ ನೀವೆಲ್ಲರೂ ಒಂದಾಗಿ ಸೇರಿ ನಮ್ಮ ಪಟ್ಟಾಭಿಷೇಕವನ್ನು ತಡೆ ಮಾಡಲು ಬಂದಿರುವಿರೇನು ಸಾಧ್ಯವಿಲ್ಲ ನಿಮ್ ಯಾರಿದ್ದರೂ ಸಾಧ್ಯವಿಲ್ಲ ಸೈನಿಕರೇ ಎಲ್ಲರನ್ನೂ ಬಂಧಿಸಿ
ಕಾಟ ಕಡೆಗಂಡಿತು. ನಿನ್ನ ಅಪರಾಧಗಳು ಪ್ರತ್ಯಕ್ಷ ನಿರ್ಧಾರವಾದಂದು ಬೀದಿಯಲ್ಲಿ ನಾಯಿಯನ್ನು ಕೊಲ್ಲುವಂತೆ ನಿನ್ನನ್ನು ಕೊಲ್ಲುತ್ತೇನೆ ಅಂತ ಹೇಳಿದೆ. ನೆನಪಿದೆಯೇ? ಈಗ ಉದ್ರಿಕ್ತ ಪ್ರಜೆಗಳ ಕೈಯಲ್ಲಿ ಚಿತ್ರಹಿಂಸೆಯಿಂದ ಸಾಯುವುದಕ್ಕಿಂತ ನನ್ನೊಡನೆ ಹೋರಾಡಿ ವೀರನಂತೆ ಸಾಯಿ. ಸಿಂಹ ನಾಶ ಮಾಡಿದೆ. ನಿನ್ನೆಂತ ಪಾಪಿ ಹೋಗಬೇಕಾದ್ರೆ ನರಕಕ್ಕೆ. ಹೇಳಿ, ಈ ಹತ್ಯೆ ಮಾಡಿದ ನೀನು ಇನ್ನು ಒಂದು ಕ್ಷಣವೂ ಭೂಮಿಯ ಮೇಲಿರಲು ಸಾಧ್ಯವಿಲ್ಲ.
ಅಪ್ಪಾಜಿ ಬುಜ್ಜಿಬಾಯಿ, ಸ್ವೇಚ್ಛಾ ಪ್ರವೃತ್ತಿಗಳಾದ ನಿಮ್ಮೀರ್ವರೆಗೂ ನಾವು ಉಗ್ರವಾದ ಶಿಕ್ಷೆಯನ್ನು ವಿಧಿಸುತ್ತೇವೆ. ನನ್ನ ಮಗನನ್ನು ಕ್ಷಮಿಸಿ. ಸಾಧನೆಯಲ್ಲಿದೆ, ಯಾರ ಪ್ರಾರ್ಥನೆಯೂ ನಮಗೆ ಬೇಕಾಗಿಲ್ಲ. ಮರ ಬಾಯಿ ಹ್ಮ್ ಅರ್ಜಮ್ಮ. ಪ್ರಿಯ ಪ್ರಜೆಗಳೇ, ರಾಜ್ಯದ ಹಿತಕ್ಕೋಸ್ಕರವಾಗಿ ಹೋರಾಡಿದ ಈ ವೀರ ಕೇಸರಿಗೆ ಈ ದಿನ ನಿಮ್ಮೆಲ್ಲರ ಸಮಕ್ಷಮ ನನ್ನ ಪ್ರಿಯ ಪುತ್ರಿಯೊಡನೆ ಈ ರಾಜ್ಯದ ಸೂತ್ರವನ್ನು ನಾವು ಒಪ್ಪಿಸಿರುವೆವು. ಸತ್ಯಸೇನ ಮಹಾರಾಜರಿಗೆ